ಸ್ಟೂಡೆಂಟ್ಸ್ ಎಲ್ಲರೂ ಮ್ಯೂಟ್ ಮಾಡ್ಕೊಳ್ಳಿ, ಯಾರು ನಿತ್ಯಾಶ್ರೀ ಎಲ್ಲ ಇದ್ರಲ್ಲ ಮ್ಯೂಟ್ ಮಾಡ್ಕೊಳ್ಳಿ. ಒಂದ್ ನಿಮಿಷ ಸತೀಶ್. ಓಕೆ ಸತೀಶ್. ಓಕೆ ಸರ್. ಸರ್ ವಿಡಿಯೋ ಕಾಣಿಸ್ತಾ ಇದೆ ಸರ್? ಎಸ್ ಕ್ಲಿಯರ್ ಇದೆ ಎಲ್ಲಾನು. ಓಕೆ ಸರ್. ಸರ್ವರಿಗೂ ಈ ಒಂದು ಸುದಿನದ ಮಧ್ಯಾಹ್ನದ ನಮಸ್ಕಾರಗಳು. ಈ ಒಂದು ದಿನ ನಾವು ಜ್ಞಾನ ಸಮ್ಮಿಲನ ದಿನ ಅಂತ ನಾವು ಕರೀಬಹುದು. ದಿನಾಂಕ 18/9/2021 ಶನಿವಾರದಂದು ಅಗಸ್ತ್ಯ ಅಂತಾರಾಷ್ಟ್ರೀಯ ಪ್ರತಿಷ್ಠಾನ ಸಂಸ್ಥೆಯ ಹಾಗೂ ದಕ್ಷಿಣ ಕರ್ನಾಟಕ ವಿಜ್ಞಾನ ವಿಭಾಗದ ವತಿಯಿಂದ ಪ್ರತಿ ಶನಿವಾರದಂತೆ ಈ ದಿನವೂ ಸಹ ಆರ್ಪಿ ಸೆಷನ್ ಅಂದ್ರೆ ವಿಷಯ ಸಂಪನ್ಮೂಲ ವ್ಯಕ್ತಿಗಳಿಂದ ವಿಷಯ ಮಂಡನೆ ಅನ್ನುವಂಥ ಒಂದು ವಿನೂತನ ಕಾರ್ಯಕ್ರಮವನ್ನ ನಮ್ಮ ಸಂಸ್ಥೆ ಹಮ್ಮಿಕೊಂಡಿದೆ. ಈ ಒಂದು ಕಾರ್ಯಕ್ರಮದಲ್ಲಿ ಉತ್ತಮವಾದಂತಹ ಸಂವಹನ ಹಾಗೂ ಚರ್ಚಾ ಕೇಂದ್ರ ಸತೀಶ್ ಮ್ಯೂಟ್ ಆಗಿದೆ. ಓಕೆ ಸರ್. ಓಕೆ ಸರ್. ಓಕೆ ಸ್ಟಾರ್ಟ್ ಮಾಡ್ತೀನಿ ಸರ್ ಈಗ. ಸರ್ವರಿಗೂ ಈ ಒಂದು ಸುದಿನದ ಮಧ್ಯಾಹ್ನದ ನಮಸ್ಕಾರಗಳು. ಈ ಒಂದು ದಿನ ಒಂದು ಜ್ಞಾನ ಸಂವಹನ ದಿನ ಅಂತ ನಾವು ಹೇಳಿದರೆ ತಪ್ಪಾಗಲಾರದು. ದಿನಾಂಕ 18/9/2021 ಶನಿವಾರದಂದು ಅಗಸ್ತ್ಯ ಅಂತಾರಾಷ್ಟ್ರೀಯ ಪ್ರತಿಷ್ಠಾನ ಸಂಸ್ಥೆ ಹಾಗೂ ದಕ್ಷಿಣ ಕರ್ನಾಟಕ ವಿಭಾಗದ ವತಿಯಿಂದ ಪ್ರತಿ ಶನಿವಾರದಂತೆ ಈ ದಿನವೂ ಸಹ 15ನೇ ಸಂವಾದ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದೇವೆ. ಈ ಒಂದು ಆರ್ಪಿ ಸೆಷನ್ ಅಥವಾ ವಿಷಯ ಸಂಪನ್ಮೂಲ ವ್ಯಕ್ತಿಗಳಿಂದ ವಿಷಯ ಮಂಡನೆ ಸಂವಹನ ಹಾಗೂ ಆಯೋಜನೆ ಮಾಡುತ್ತೇವೆ. ಈ ಒಂದು ಸೆಷನ್ ತುಂಬಾ ಅಮೂಲ್ಯ ಹಾಗೂ ಉತ್ತಮ ಪರಿಣಾಮಕಾರಿ ಕಲಿಕಾ ಕೇಂದ್ರಿತ ವೇದಿಕೆ ಆಗಿರುತ್ತದೆ. ಪ್ರತಿ ಕ್ಷೇತ್ರ ಆಗಿರ್ಬೋದು, ವಿಭಾಗ ಆಗಿರ್ಬೋದು, ಆಗ ಸ್ಥಳೀಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಅಭೂತಪೂರ್ವ ವಿಚಾರ ಮಂಥನ ಒಂದು ಕಾರ್ಯಕ್ರಮ ಅಂತ ನಾವು ಹೇಳ್ಬೋದು. ಪ್ರಸ್ತುತ ಹಾಗೂ ಭವಿಷ್ಯದ ಸಮಗ್ರ ವಿಚಾರಗಳು, ವೈಜ್ಞಾನಿಕ ಚಿಂತನೆಗಳನ್ನ ಒಳಗೊಂಡಂತಹ ಒಂದು ಉತ್ತಮ ಸಂವಾದ ಕಾರ್ಯಕ್ರಮ ಈ ಒಂದು ಕಾರ್ಯಕ್ರಮ ಆಗಿರುತ್ತದೆ. ಅಗಸ್ತ್ಯ ಸಂಸ್ಥೆಯು ಸ್ಥಳೀಯ ಮಟ್ಟದಿಂದ ಉನ್ನತ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದ ಎಲ್ಲಾ ವಿಚಾರಗಳನ್ನ ವಿನಿಮಯ ಮಾಡಿಕೊಳ್ಳುವಂತ ಒಂದು ಸುಮಧುರ ದಿನ ಅಂತ ನಾವು ಹೇಳಿದರೆ ತಪ್ಪಾಗಲಾರದು. ಈ ಒಂದು ಸೆಷನ್ ನಲ್ಲಿ ಇತರ ಪ್ರತಿ ಶನಿವಾರದಂತೆ ನಾವು ಹಲವಾರು ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ನಾವು ಕೆಲವು ವಿಷಯಗಳನ್ನ ಆಯ್ಕೆ ಮಾಡಿಕೊಂಡಿದ್ದೀವಿ. ಅದು ಯಾವ್ಯಾವಪ್ಪ ಅಂದ್ರೆ ಫಾರ್ ಎಕ್ಸಾಂಪಲ್ ಸೌರ ಮಂಡಲದ ವ್ಯವಸ್ಥೆ ಆಗಿರ್ಬೋದು, ಜೇನು ನೊಣದ ಜೀವನ ಕ್ರಮದ ಬಗ್ಗೆ ಆಗಿರ್ಬೋದು, ಅಥವಾ ಬೇರೆ ಬೇರೆ ಕಾಡಿನ ಪ್ರಾಣಿಗಳ ಬಗ್ಗೆ ಅಧ್ಯಯನ ಆಗಿರ್ಬೋದು. ಹೀಗೆ ಎಲ್ಲಾ ರೀತಿಯಾದಂತಹ ವಿಷಯ ವಸ್ತುವನ್ನು ಆಧಾರವಾಗಿ ಕೂಡ ನಾವು ಪ್ರತಿ ಶನಿವಾರ ಒಂದು ಜ್ಞಾನ ಸಂವಾದ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿರ್ತೇವೆ. ಈ ಒಂದು ದಿನ ಈ ಒಂದು ಸಂವಾದ ಕಾರ್ಯಕ್ರಮದಲ್ಲಿ ಉತ್ತಮ ವಾಗ್ಮಿಗಳು, ಮಾರ್ಗದರ್ಶಕರು ಹಾಗೂ ವಿಷಯ ಸಂಪನ್ಮೂಲ ವ್ಯಕ್ತಿಗಳಾಗಿ ವಿಚಾರಗಳ ವಿನಿಮಯ ಮಾಡಿಕೊಳ್ಳಲು ಆಗಮಿಸಿರುವ ಶ್ರೀಯುತರು ಹಾಗೂ ಗೌರವಾನ್ವಿತ ಡಾಕ್ಟರ್ ವಿ ಎನ್ ನಾಯಕ್ ಸರ್ ಅವರು, ನಿವೃತ್ತ ಪ್ರೊಫೆಸರ್ ಆಫ್ ಮೆರಿನ್ ಬಯಾಲಜಿ ಕರ್ನಾಟಕ ಯೂನಿವರ್ಸಿಟಿ ಕಾರವಾರ. ಇಲ್ಲಿ ಹಲವಾರು ವರ್ಷಗಳ ಕಾಲ ಅವಿರತ ಸೇವೆಯನ್ನ ಸಲ್ಲಿಸಿರುವುದು ನಮಗೆಲ್ಲರಿಗೂ ಒಂದು ಸಂತಸದ ವಿಷಯವಾಗಿದೆ. ಈ ಒಂದು ದಿನ ಶ್ರೀಯುತರ ಅವಿರತ ಮತ್ತು ಗಮನಾರ್ಹ ಸಾಧನೆಗಳನ್ನು ಹಂಚಿಕೊಳ್ಳೋದು ನಮ್ಮೆಲ್ಲರಿಗೂ ಒಂದು ತುಂಬಾ ಸಂತಸದ ವಿಷಯ ಅಂತ ನಾವು ಹೇಳ್ಬೋದು. ಈ ಒಂದು ಉತ್ತಮವಾದಂತಹ ಕಾರ್ಯಕ್ರಮಕ್ಕೆ ನಮ್ಗೆ ಸಲಹೆ ಮತ್ತು ಮಾರ್ಗದರ್ಶನ ನೀಡಲಿಕ್ಕೆ ಆಗಮಿಸಿ ನಮ್ಮೆಲ್ಲರಿಗೂ ಸಹ ಒಂದು ಜ್ಞಾನ ಸುದೆಯನ್ನ ನೀಡಲಿಕ್ಕೆ ಬಂದಿದ್ದಾರೆ. ಅವರಿಗೆ ಅಗಸ್ತ್ಯ ಸಂಸ್ಥೆಯ ಪರವಾಗಿ, ಎಲ್ಲಾ ಸಿಬ್ಬಂದಿ ವರ್ಗದ ಪರವಾಗಿ ಮತ್ತು ವೈಯಕ್ತಿಕವಾಗಿ ತುಂಬಾ ಹೃದಯಪೂರ್ವಕ ಮತ್ತು ಹೃತ್ಪೂರ್ವಕವಾದಂತಹ ಸ್ವಾಗತವನ್ನ ಈ ಒಂದು ಕಾರ್ಯಕ್ರಮಕ್ಕೆ ಕೋರ್ತಾ ಇದ್ದೀನಿ. ಇವರು 2003
ಕರ್ನಾಟಕ ವಿಜ್ಞಾನ ಪರಿಷತ್ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ವಿಜ್ಞಾನ ಕೇಂದ್ರವನ್ನು ಆರಂಭಿಸುವ ಮೂಲಕ ಉತ್ತಮ ಸೇವೆಯನ್ನು ನೀಡುತ್ತಾರೆ ಉತ್ತರ ಕನ್ನಡ ಜಿಲ್ಲೆಯಾದ್ಯಂತ ವೈಜ್ಞಾನಿಕ ಜಾಗೃತಿಯನ್ನು ಮೂಡಿಸುವ ಮೂಲಕ ಉತ್ತಮ ಸೇವೆಯನ್ನು ಸಲ್ಲಿಸಿರುವುದು ನಮಗೆಲ್ಲರಿಗೂ ಒಂದು ಉತ್ತಮವಾದಂತಹ ಸಂದೇಶವನ್ನು ನೀಡುವಂತಾಗಿದೆ ಅಂತ ನಾವು ಹೇಳಬಹುದು ಸೋ ಅದೇ ರೀತಿ ಕರ್ನಾಟಕ ರಾಜ್ಯ ವಿಜ್ಞಾನ ಪರಿಷತ್ತಿನಿಂದ ಬಾಲ ವಿಜ್ಞಾನ ಎಂಬ ಸಂಸ್ಥೆಯಲ್ಲಿ 18 ವರ್ಷಗಳ ಕಾಲ ಸೇವೆ ಸಲ್ಲಿಸಿರುವುದು ಇವರ ಜೀವನದ ಒಂದು ಮಹತ್ವದ ಸಾಧನೆ ಎಂದು ಹೇಳಿದರೆ ತಪ್ಪಾಗಲಾರದು ರಾಷ್ಟ್ರೀಯ ಮಕ್ಕಳ ವಿಜ್ಞಾನ ಸಮಾವೇಶದಲ್ಲಿ ನ್ಯಾಷನಲ್ ಇವ್ಯಾಲ್ಯುವೇಟರ್ ಆಗಿ ಸೇವೆ ಸಲ್ಲಿಸುವುದು ಒಂದು ಪ್ರಮುಖವಾದಂತಹ ಒಂದು ಸಾಧನೆ ಅಂತ ನಾವು ಪರಿಗಣಿಸಬಹುದಾಗಿದೆ ವಿಜ್ಞಾನ ಪ್ರಸಾರದ ಅಡಿಯಲ್ಲಿ ಕೋಆರ್ಡಿನೇಟರ್ ಆಗಿ ಸೇವೆ ಸಲ್ಲಿಸಿರುವುದು ಒಂದು ಮಹತ್ವದ ಮೈಲಿಗಲ್ಲು ಇವರ ಒಂದು ಜೀವನದಲ್ಲಿ ಅಂತ ನಾವು ಹೇಳಬಹುದು ಶ್ರೀಯುತರು ನ್ಯಾಷನಲ್ ಸೆಮಿನಾರ್ಗಳಲ್ಲಿ ಶಿಕ್ಷಕರಿಗೆ ಸಂಬಂಧಪಟ್ಟಂತಹ ಟೀಚರ್ಸ್ ಟ್ರೈನಿಂಗ್ ಪ್ರೋಗ್ರಾಂಗಳಲ್ಲಿ ಉಪನ್ಯಾಸದ ಮೂಲಕ ಜಿಲ್ಲೆಯಾದ್ಯಂತ ವಿಭಿನ್ನ ಮುಖಿಗಳಾಗಿ ವಿನೂತನ ಸಾಧನೆಯನ್ನ ಎಲ್ಲರೊಡನೆ ಹಂಚಿಕೊಂಡಿರೋದು ನಮ್ಗೆ ಒಂದು ಸಂತಸದ ಒಂದು ವಿಷಯವಾಗಿದೆ ಅಂತ ಹೇಳಿದ್ರೆ ನಾವು ತಪ್ಪಾಗಲಾರದು ಶ್ರೀಯುತರು ಈ ಒಂದು ದಿನ 15 ಸಂವಾದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾರ್ಗದರ್ಶನ ನೀಡುವುದು ನಮ್ಮೆಲ್ಲರ ಒಂದು ಭಾಗ್ಯ ಮತ್ತು ಸಂತಸ ಈ ಒಂದು ಸಂವಾದ ಕಾರ್ಯಕ್ರಮಕ್ಕೆ ಕಾರ್ಯಕ್ರಮ ಸತೀಶ್ ಮ್ಯೂಟ್ ಆಯ್ತು ಓಕೆ ಸರ್ ಓಕೆ ಸರ್ ಈ ಒಂದು ಸಂವಾದ ಕಾರ್ಯಕ್ರಮದಲ್ಲಿ ಪ್ರಮುಖ ವಿಷಯವಸ್ತು ಏನಪ್ಪಾ ಅಂತಂದ್ರೆ ಓಷನ್ ಅಂಡ್ ಗ್ಲೋಬಲ್ ವಾರ್ಮಿಂಗ್ ಎಂಬ ಶೀರ್ಷಿಕೆಯ ಅಡಿಯಲ್ಲಿ ಪ್ರಸ್ತುತದಲ್ಲಿ ಅದರ ಮಹತ್ವ ಪ್ರಾಮುಖ್ಯತೆ ಹಾಗೂ ವಿಭಿನ್ನ ಮಾಹಿತಿಗಳನ್ನ ಈ ದಿನ ನಮಗೆ ಶ್ರೀಯುತರು ನೀಡುವುದರ ಮೂಲಕ ಅವರ ಒಂದು ಜ್ಞಾನಾರ್ಜನೆ ನಮ್ಮೆಲ್ಲರೊಡನೆ ಹಂಚಿಕೊಳ್ತಾ ಇದ್ದಾರೆ ಅಂತ ನಾನು ಕೇಳ್ಕೊತಾ ಮತ್ತೊಮ್ಮೆ ಮೊಗದೊಮ್ಮೆ ಅವರಿಗೆ ಈ ಒಂದು ಕಾರ್ಯಕ್ರಮಕ್ಕೆ ತುಂಬು ಹೃದಯದ ಸುಸ್ವಾಗತವನ್ನ ಕೋರ್ತಾ ಇದ್ದೀನಿ ಸೊ ಹಾಗೇನೆ ಈ ಒಂದು ಕಾರ್ಯಕ್ರಮಕ್ಕೆ ಸರ್ವ ರೀತಿಯಲ್ಲೂ ಮಾರ್ಗದರ್ಶನ ಸಲಹೆ ಉತ್ತಮ ಪ್ರೋತ್ಸಾಹ ಸಹಕಾರ ನೀಡುವುದರ ಮೂಲಕ ಈ ಒಂದು ವಿಚಾರ ಮಂಥನ ಕಾರ್ಯಕ್ರಮದ ಆಯೋಜನೆಗೆ ಮೂಲ ಕಾರಣಕರ್ತರಾದಂತಹ ಶ್ರೀಯುತ ನಮ್ಮ ದಕ್ಷಿಣ ಕರ್ನಾಟಕದ ಪ್ರಾದೇಶಿಕ ವಿಭಾಗದ ಅಧಿಕಾರಿಗಳಾದಂತಹ ಶ್ರೀಯುತ ಗೌರವಾನ್ವಿತ ಹಾಗೂ ಶ್ರೀಯುತ ದಿಲೀಪ್ ಕುಮಾರ್ ಸರ್ ಅವರಿಗೂ ಎಲ್ಲರ ಪರವಾಗಿ ಅಗತ್ಯ ಸಂಸ್ಥೆಯ ಪರವಾಗಿ ಹಾಗೂ ವೈಯಕ್ತಿಕವಾಗಿ ಹೃದಯಪೂರ್ವಕವಾದಂತಹ ಸುಸ್ವಾಗತವನ್ನ ಕೋರ್ತಾ ಇದ್ದೀನಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಬೇಕಾದ್ರೆ ನಮ್ಗೆ ಪ್ರಮುಖವಾಗಿ ವಲಯ ಅಧಿಕಾರಿಗಳು ಅವರು ನೀಡಿರುವಂತಹ ಸೇವೆ ಸಹಕಾರ ಸಲಹೆ ಮಾರ್ಗದರ್ಶನ ಮತ್ತು ಉತ್ತೇಜನ ಮತ್ತು IMT ಸರ್ಗಳು ಅಗತ್ಯ ಶಿಕ್ಷಕ ಬಂಧುಗಳು ಅಗತ್ಯ ಎಲ್ಲಾ ಸಿಬ್ಬಂದಿ ವರ್ಗದವರಿಗೂ ಸಹ ಈ ಒಂದು ಕಾರ್ಯಕ್ರಮಕ್ಕೆ ತುಂಬು ಹೃದಯ ಸ್ವಾಗತವನ್ನ ಕೋರ್ತಾ ಇದ್ದೀನಿ ಹಾಗೇನೆ ಈ ಒಂದು ಕಾರ್ಯಕ್ರಮವನ್ನು ಯೂಟ್ಯೂಬ್ ಅಲ್ಲಿ ವೀಕ್ಷಣೆ ಮಾಡಲಿಕ್ಕೆ ಆಗಮಿಸಿರುವಂತ ನನ್ನ ನೆಚ್ಚಿನ ಆತ್ಮೀಯ ಎಲ್ಲಾ ವಿದ್ಯಾರ್ಥಿ ಬಂಧುಗಳಿಗೂ ಸಹ ಮತ್ತೊಮ್ಮೆ ಮೊಗದೊಮ್ಮೆ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದರೆ ಅವ್ರಿಗೂ ಸ್ವಾಗತವನ್ನ ಕೋರ್ತಾ ಇದ್ದೀನಿ ಈಗ ಶ್ರೀಯುತರು ನಮ್ಗೆ ಗ್ಲೋಬಲ್ ವಾರ್ಮಿಂಗ್ ಸಂಬಂಧಪಟ್ಟಂತೆ ವಿಷಯಗಳನ್ನ ಹಂಚ್ಕೋತಾ ಇದ್ದಾರೆ ದಯಮಾಡಿ ಎಲ್ಲಾ ವಿಷಯಗಳನ್ನ ನಾವು ಕಲ್ತ್ಕೊಳ್ಳೋಣ ಅದಕ್ಕೆ ಸಂಬಂಧಪಟ್ಟಂತೆ ಏನೇ ಸಂಶಯ ಮತ್ತು ಪ್ರಶ್ನೆಗಳು ಕಂಡು ಬಂದಲ್ಲಿ ಈ ಒಂದು ಕಾರ್ಯಕ್ರಮದ ಅಂತಿಮ ಘಟ್ಟದಲ್ಲಿ ಅವರ ಜೊತೆ ಒಂದು ಚರ್ಚೆಯನ್ನ ಮಾಡೋದ್ರ ಮೂಲಕ ಅವರ ಜ್ಞಾನ ಸುದೆಯನ್ನ ಸವಿಯೋಣ ಅಂತ ಹೇಳ್ತಾ ಈ ಒಂದು ಪುಟ್ಟ ಸ್ವಾಗತ ಕಾರ್ಯಕ್ರಮವನ್ನು ನಾನು ಮುಕ್ತಾಯ ಮಾಡ್ತಾ ಇದ್ದೀನಿ ಈ ಒಂದು ಕಾರ್ಯಕ್ರಮವನ್ನು ಮಾಡ್ಲಿಕ್ಕೆ ನನಗೆ ಒಂದು ಸದಾವಕಾಶವನ್ನು ನೀಡೋದ್ರ ಮೂಲಕ ನನಗೊಂದು ಅವಕಾಶವನ್ನ ಕೊಟ್ಟಂತಹ ನನ್ನೆಲ್ಲಾ ಆತ್ಮೀಯ ಸನ್ಮಿತ್ರರಿಗೂ ಹಾಗೂ ಬಂಧುಗಳಿಗೂ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರ್ತಾ ಈ ಒಂದು ಸ್ವಾಗತ ಕಾರ್ಯಕ್ರಮವನ್ನು ನಾನು ಮುಕ್ತಾಯ ಮಾಡ್ತಾ ಇದ್ದೀನಿ ಈ ಒಂದು ಮುಂದಿನ ವೇದಿಕೆಯನ್ನ ಶ್ರೀಯುತರಿಗೆ ಬಿಟ್ಟುಕೊಡುವುದರ ಮೂಲಕ ಅವರ ಜ್ಞಾನವನ್ನ ನಾವು ಹಂಚಿಕೆ ಮಾಡ್ಕೊಳ್ಳೋಣ ಹೇಳ್ತಾ ಈ ಒಂದು ಕಾರ್ಯಕ್ರಮವನ್ನ ಮುಕ್ತಾಯ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಆಲ್ ಟೀಚರ್ಸ್ ಧನ್ಯವಾದಗಳು ಸತೀಶ್ ಅವರು ಬಹಳ ಉದ್ದ ಪರಿಚಯನ ಮಾಡಿಕೊಟ್ಟಿದ್ದಾರೆ ಥ್ಯಾಂಕ್ ಯು ಸರ್ ಫೌಂಡೇಶನ್ಗೆ ಮತ್ತೆ ನಮ್ಗೆ ಬಹಳ ಹಳೆಯ ಸಂಬಂಧ ಹಾಗಾಗಿ ಆನಂದ್ ಅವರು ನನಗೆ ಕೇಳಿದ ಕೂಡಲೇ ತುಂಬಾ ಖುಷಿ ಆಯ್ತು ಯಾಕಂತ ಹೇಳಿದ್ರೆ ನಾನು ಈಗ ಮಾತನಾಡಲಿರುವಂತ ವಿಷಯ ಸಾಗರಗಳು ಮತ್ತು ಭೂತಾಪಮಾನ ಅವುಗಳ ನಡುವಿನ ಸಂಬಂಧ ಏನು ಅನ್ನೋ ವಿಷಯನ್ನ ನಾವು ಚರ್ಚಿಸುವಂತಹ ಒಂದು ಸಮಯ ಇದಾಗಿದೆ ನಾನು ಹಲವಾರು ವಿಷಯಗಳನ್ನ ತಮ್ಮ ಮುಂದೆ ಇಡ್ತೇನೆ ಸಾಗರ ಅಂದ ಕೂಡ್ಲೇ ಭೂಮಿ ಮೇಲಿದ್ದವರಿಗೆ ಅದರ ಮಹತ್ವದ ಪರಿಚಯ ಇದ್ದಂಗೆ ಇರುವುದಿಲ್ಲ ಅದ ಕಾರಣ ಇಷ್ಟೇ ಹೇಗಿದ್ರು ಜೀವನ ನಡೀತಾ ಇದೆ ನಾವು ನಡೆಸ್ತಾನೆ ಇದ್ದೇವೆ ದೂರದಲ್ಲಿರೋ ಸಮುದ್ರ ನಮ್ಗೆ ಏನ್ ಮಾಡ್ತದೆ ಅನ್ನೋದು ಆದ್ರೆ
ಭೂಮಿಯ ಇಂದಿನ ಅಸ್ತಿತ್ವಕ್ಕೆ ಅಥವಾ ಭೂಮಿಯ ಮೇಲಿನ ಜೀವಿಗಳ ಅಸ್ತಿತ್ವಕ್ಕೆ ನಮ್ಮ ಸಮುದ್ರದ ಪಾತ್ರ ಅಥವಾ ಸಮುದ್ರ ಬಹಳ ಮಹತ್ವ ನೀಡ್ತದೆ ಅನ್ನೋ ವಿಷಯನ ಎಲ್ಲರೂ ತಿಳ್ಕೊಳ್ಲಿಕ್ಕೆ ಬೇಕು. ಯಾಕಂತ ಯಾವ ದಿವಸ ಭೂಮಿಯ ಸಮುದ್ರ ಇರೋದಿಲ್ವೋ ಆ ದಿವಸ ಭೂಮಿ ಮೇಲೆ ಜೀವಿಗಳು ಇರಲಿಕ್ಕೆ ಸಾಧ್ಯನೇ ಇಲ್ಲ. ನಾವು ಸಮುದ್ರ ಮತ್ತು ಸಾಗರಗಳು ಅಂತ ಕರಿತೇವೆ. ಸಮುದ್ರ ಬೇರೆ ಸಾಗರ ಬೇರೆನಾ ಅಥವಾ ಸಮುದ್ರ ಸಾಗರ ಒಂದೇನಾ ಅನ್ನೋದು ಒಂದು ಪ್ರಶ್ನೆಯಾಗಿ ಬರ್ತದೆ. ಹಾಗೂ ಸಮುದ್ರ ಅಂದ ಕೂಡ್ಲೇನೆ ಅಥವಾ ಸಾಗರಗಳು ಅಂದ ಕೂಡ್ಲೇನೆ ಅಥವಾ ಮಹಾಸಾಗರ ಅಂದ ಹೇಳಿದ ಕೂಡ್ಲೇನೆ ಜನರಲ್ಲಿ ಒಂದು ವಿಷಯ ಬರ್ತದೆ, ಅದೇನಂದ್ರೆ ಅದು ಉಪ್ಪು ನೀರು, ಅದು ವೇಸ್ಟ್ ನೀರು, ಅದರಿಂದ ನಮ್ಗೇನು ಲಾಭ ಇಲ್ಲ, ನಾವು ಅದ್ರ ಬಗ್ಗೆ ಯಾಕೆ ಚಿಂತೆ ಮಾಡ್ಬೇಕು ಅನ್ನೋದು. ಆದ್ರೆ ನಮ್ಮ ನಿಜವಾದ ಪರಿಸ್ಥಿತಿ ಹಾಗೆ ಇಲ್ಲ. ಸಮುದ್ರ ಇರೋದ್ರಿಂದನೇ ನಾವಿದ್ದೇವೆ ಅನ್ನೋ ಅಂಶವನ್ನ ನಿಮ್ಗೆಲ್ಲರಿಗೂ ತಿಳಿಸೋ ಉದ್ದೇಶದಿಂದ ಯಾಕೆ ಪ್ರಸ್ತುತ ಪರಿಸ್ಥಿತಿಯಲ್ಲಿ ಅಂದ್ರೆ ಈ ಹೊತ್ತಿನ ದಿವಸ ಸಮುದ್ರದ ಬಗ್ಗೆ ಸಾಗರಗಳ ಬಗ್ಗೆ ನಾವು ಚಿಂತನೆ ಮಾಡಬೇಕು ಅನ್ನೋದನ್ನ ನಾನು ನಿಮಗೆ ತಿಳಿಸ್ಲಿಕ್ಕೆ ಬಯಸ್ತೇನೆ. ಸಾಮಾನ್ಯವಾಗಿ ನಾವು ಸಮುದ್ರ ಮತ್ತು ಮಹಾಸಾಗರಗಳು ಅಂತ ಕರಿತೇವೆ ಅಥವಾ ಸಾಗರ ಮತ್ತು ಮಹಾಸಾಗರ ಅನ್ನುವಂತಹ ಶಬ್ದವನ್ನ ನಾವು ಬಳಸ್ತಾ ಇರ್ತೇವೆ. ನಮ್ಮಲ್ಲಿ ಹಿಂದಿನ ಕಾಲದಲ್ಲಿಂದನೂ ಕತೆ ಹೇಳುವಾಗ ರಕ್ಕಸರದ್ದು ಅಥವಾ ಸುಂದರ ಕನ್ಯೆ ಅಥವಾ ರಾಜಕುಮಾರಿ ಇವ್ರದೆಲ್ಲ ಕತೆ ಹೇಳುವಾಗ ಸಪ್ತಸಾಗರಗಳು ಅನ್ನುವಂಥ ವಿಷಯನ ಹೇಳ್ತಾ ಇರ್ತೇವೆ. ಅಂದ್ರೆ ಏಳು ಸಾಗರಗಳನ್ನ ದಾಟಿ ಅಥವಾ ಏಳು ಸಮುದ್ರಗಳನ್ನ ದಾಟಿ ದೂರದಲ್ಲಿ ಹೋದ್ರೆ ಒಂದು ಕಡೆಗೆ ಆ ರಾಣಿ ರಾಜಕುಮಾರಿಯನ್ನ ಹಿಡಿದಿಟ್ಟ ಇರ್ತಾರೆ ಅನ್ನುವಂತಹ ಒಂದು ಉಕ್ತಿ ನಾವು ಸಾಮಾನ್ಯವಾಗಿ ಕೇಳ್ತೇವೆ. ಈ ಸಪ್ತಸಾಗರಗಳು ಅನ್ನೋದು ವಿಶ್ವದ ಬೇರೆ ಬೇರೆ ಪ್ರದೇಶಗಳಲ್ಲಿ ಬೇರೆ ಬೇರೆ ಸಮುದ್ರಗಳಿಗೆ ಇಟ್ಟಿರುವಂತ ಹೆಸರು. ಉದಾಹರಣೆಗೆ ನಾವು ಇಲ್ಲಿಂದ ಭಾರತದಿಂದ ಇಂಗ್ಲೆಂಡ್ಗೆ ಹೋಗ್ತೇವೆ, ಯಾಕಂತ ಹೇಳಿದ್ರೆ ಬ್ರಿಟಿಷರು ನಮ್ಮನ್ನ ಆಳ್ತಾ ಇರೋದ್ರಿಂದ ನಮ್ಗೆ ಇಂಗ್ಲೆಂಡು ನಮ್ಗೆ ಬಹಳ ಸಮೀಪದ ಊರಿದ್ದ ಹಾಗೆ ನಮ್ಮ ಜನ ಎಲ್ಲ ಅಲ್ಲಿ ಹೋಗ್ತಾ ಇದ್ರು. ಅಲ್ಲಿಂದ ಅವರು ನಮ್ಮಲ್ಲಿ ಬರ್ತಾ ಇದ್ರು. ಅಲ್ಲಿ ಹೋಗುವಾಗ ನಾವು ಸುಮಾರು ಏಳು ಸಮುದ್ರಗಳನ್ನ ದಾಟಿ ಹೋಗ್ಬೇಕಾಗ್ತದೆ. ಅಂದ್ರೆ ಸಮುದ್ರದಲ್ಲಿನ ನೀರಿನ ಗುಣದ ಮೇಲೆ ಅಥವಾ ಅದರ ವಿಂಗಡಣೆಯ ಬಗ್ಗೆ ಅಥವಾ ಅದು ಯಾವ ಪ್ರದೇಶದಲ್ಲಿ ಇದೆ ಅನ್ನೋದ್ರ ಮೇಲಿಂದ ನಾವು ಸಪ್ತ ಸಮುದ್ರಗಳನ್ನ ಕರಿತಾ ಇದ್ವಿ. ಅಂದ್ರೆ ನಮ್ಮ ಸಪ್ತ ಸಮುದ್ರನೇ ಬೇರೆ, ಭಾರತದ ಸಪ್ತ ಸಮುದ್ರಗಳು ಬೇರೆ, ಗ್ರೀಕ್ನವರ ಸಪ್ತ ಸಮುದ್ರಗಳು ಬೇರೆ, ಹೀಗೆ ಬೇರೆ ಬೇರೆ ಪ್ರದೇಶಗಳಲ್ಲಿ ಬೇರೆ ಬೇರೆ ಸಪ್ತ ಸಮುದ್ರಗಳನ್ನ ನಾವು ಸಮುದ್ರಗಳ ಹೆಸರುಗಳನ್ನ ನಾವು ಕೇಳ್ತಾ ಇರ್ತೇವೆ. ಆದ್ರೆ ಇವಾಗ ಮಾತನಾಡ್ತಾ ಇರೋದು ನಾವು ಮಹಾಸಾಗರಗಳ ಬಗ್ಗೆ, ಓಷನ್ಸ್ ಅಂತ ನಾವು ಕರಿತೇವೆ. ಹಾಗೆ ನೋಡಿದರೆ ನಮ್ಮ ಇಡೀ ಭೂಮಿ ಮೇಲೆ ಇರೋದು ಒಂದೇ ಒಂದು ಮಹಾಸಾಗರ. ಅಂದ್ರೆ ಕಂಟಿನ್ಯೂಸ್ ಬಾಡಿ ಆಫ್ ವಾಟರ್, ಅಂದ್ರೆ ಸಂಪೂರ್ಣ ಅನಿಯಂತ್ರಿತ ನೀರಿನ ಸಮೂಹ ಅಂತ ಹೇಳಿ ನಾವು ಮಹಾಸಾಗರವನ್ನು ಕರಿತೇವೆ. ಹಾಗಿದ್ರೆ ಇಡೀ ಜಗತ್ತಿನಲ್ಲಿ ಒಂದೇ ಒಂದು ಮಹಾಸಾಗರ ಇರೋದು. ಆ ಮಹಾಸಾಗರವನ್ನ ನಮ್ಮ ಅಧ್ಯಯನದ ದೃಷ್ಟಿಯಿಂದ, ನಮ್ಮ ಪ್ರದೇಶಗಳ ವ್ಯಾಪ್ತಿಯ ದೃಷ್ಟಿಯಿಂದ ಮೊದಲಿಗೆ ನಾವು ನಾಲ್ಕು ಮಹಾಸಾಗರಗಳನ್ನಾಗಿ ವಿಂಗಡಣೆ ಮಾಡಿದ್ವಿ. ಅವೆಂದರೆ ಅಟ್ಲಾಂಟಿಕ್ ಮಹಾಸಾಗರ, ಪ್ಯಾಸಿಫಿಕ್ ಮಹಾಸಾಗರ, ಹಿಂದೂ ಮಹಾಸಾಗರ ಹಾಗೂ ಆರ್ಕ್ಟಿಕ್ ಮಹಾಸಾಗರ. ಹೀಗೆ ನಾಲ್ಕು ಮಹಾಸಾಗರಗಳನ್ನ ನಾವು ಆರಂಭದಲ್ಲಿ ಗುರುತು ಮಾಡಿದ್ವಿ. ಅವಾಗ ಈ ಪ್ಯಾಸಿಫಿಕ್ ಮಹಾಸಾಗರ ಮತ್ತು ಅಟ್ಲಾಂಟಿಕ್ ಮಹಾಸಾಗರಗಳು ತುಂಬಾ ವಿಶಾಲವಾಗಿ ಇರುವುದರಿಂದ ಅವನ್ನ ಉತ್ತರ ಪ್ಯಾಸಿಫಿಕ್, ದಕ್ಷಿಣ ಪ್ಯಾಸಿಫಿಕ್, ಉತ್ತರ ಅಟ್ಲಾಂಟಿಕ್, ದಕ್ಷಿಣ ಅಟ್ಲಾಂಟಿಕ್, ಹೀಗೆ ಆರು ಮಹಾಸಾಗರಗಳನ್ನ ಗುರುತು ಮಾಡಿದ್ವಿ. ಆಮೇಲೆ ನಮ್ಮ ಭೂಮಿಯ ಮೇಲೆ ವ್ಯಾಪಕವಾಗಿ ವಾಯುಗುಣ ಬದಲಾವಣೆ ಆರಂಭ ಆಯಿತು. ವಾಯುಗುಣ ಬದಲಾವಣೆ ಅಂದ್ರೆ ಹಲವಾರು ವಿಷಯಗಳು ಅದಕ್ಕೆ ಸಂಬಂಧಪಟ್ಟು ಇರ್ತವೆ. ನಾವು ಗ್ರೀನ್ ಹೌಸ್ ಇಫೆಕ್ಟ್ ಅಂತ ಕೇಳ್ತೇವೆ,
ಗ್ಲೋಬಲ್ ವಾರ್ಮಿಂಗ್ ಅಂತ ಕರಿತೇವೆ, ಒಂದಕ್ಕೊಂದು ಸಂಬಂಧ ಇದೆ. ಆಮೇಲೆ ಕ್ಲೈಮೇಟ್ ಚೇಂಜ್ ಅಂತ ಕರಿತೇವೆ. ಆಮೇಲೆ ಮೆಲ್ಟಿಂಗ್ ಆಫ್ ಐಸ್ ಅಂತ ಹೇಳ್ತೇವೆ, ಹಿಮ ಕರಗುವಿಕೆ ಅಂತ ಹೇಳಿ. ಆಮೇಲೆ ಸೀ ಲೆವೆಲ್ ರೈಸು, ಹೀಗೆ ಹಲವಾರು ವಿವಿಧ ರೀತಿಯ ವಾಯುಗುಣದ ಪರಿವರ್ತನೆಗಳಿಂದಾಗಿ ಭೂಮಿಯ ಮೇಲೆ ಸಮಸ್ಯೆಗಳು ಉಂಟಾಗಲಿಕ್ಕೆ ಶುರುವಾದವು. ಇವನ್ನ ಅಧ್ಯಯನ ಮಾಡೋದ್ರ ಸಲುವಾಗಿ ವಿಜ್ಞಾನಿಗಳು ಎಲ್ಲಿ ಹುಡುಕೋದು, ಏನ್ ಸಮಸ್ಯೆ, ಹೇಗೆ ಪ್ರಕೃತಿ ವಿಕೋಪಗಳಾಗ್ತವೆ, ಕೂಡಲೇ ಒಂದು ವರ್ಷ ಮಳೆನೇ ಬರುವುದಿಲ್ಲ, ಮಳೆ ಬರಬೇಕಾದ ಸಮಯದಲ್ಲಿ ಮಳೆ ಬರುವುದಿಲ್ಲ, ಮಳೆ ಬೇಡಾದ ಸಮಯದಲ್ಲಿ ಭೀಕರ ಮಳೆ ಬರ್ತದೆ, ಚಂಡಮಾರುತಗಳು ಬರ್ತವೆ, ಅವಶ್ಯಕತೆ ಇಲ್ದಿದ್ದ ಸಮಯದಲ್ಲಿ ಬೇಡವಾದ ಸಮಯದಲ್ಲಿ ಚಂಡಮಾರುತಗಳು ಬಂದು ನಮಗೆ ಅಪಾರ ಪ್ರಮಾಣದ ಹಾನಿಗೆ ಕಾರಣವಾಗ್ತದೆ. ಭೂಕುಸಿತ ಆಗಿರ್ಬಹುದು, ಫ್ಲಡ್ಸ್ ಬರಬಹುದು, ಇಲ್ಲದೆ ಇದ್ರೆ ಮಳೆನೇ ಬರೋದಿಲ್ಲ. ಅಂದ್ರೆ ಕಂಟಿನ್ಯೂಸ್ ಆಗಿ ಡ್ರಾಟ್, ಕೆಲವು ಪ್ರದೇಶಗಳಲ್ಲಂತೂ ಹಲವಾರು ವರ್ಷಗಳವರೆಗೆ ಮಳೆನೇ ಬರುವುದಿಲ್ಲ. ಸಮುದ್ರದ ಸಮೀಪನೇ ಇರುವಂತ ಸೌತ್ ಆಫ್ರಿಕಾ ಅಂತ ಒಂದು ಖಂಡ ಇದೆ, ಬಹುಶಃ ಎಲ್ಲರಿಗೂ ಗೊತ್ತಿರ್ತದೆ. ಆಫ್ರಿಕಾದಲ್ಲಿ ಸೌತ್ ಆಫ್ರಿಕಾದಲ್ಲಿ ಸುಮಾರು 6-7 ವರ್ಷದವರೆಗೆ ಮಳೆ ಬರದೆ ನೀರು ಕುಡಿಲಿಕ್ಕೆ ನೀರಿಗೆ ಸಹಿತ ಅಭಾವ ಆಗುವಂತ ಪರಿಸ್ಥಿತಿ. ಇವನ್ನ ನಾವು ಭೂಮಿಯ ಮೇಲಿನ ವಾಯುಗುಣ ಬದಲಾವಣೆಯ ಪರಿಣಾಮಗಳು, ಇಫೆಕ್ಟ್ಸ್ ಆಫ್ ಕ್ಲೈಮೇಟ್ ಚೇಂಜ್ ಅಂತ ನಾವು ಕರಿತೇವೆ. ಅವನ್ನೆಲ್ಲಾನು ನಾವು ಅಧ್ಯಯನ ಮಾಡಲಿಕ್ಕೆ ಆರಂಭ ಮಾಡಿದವಾಗ, ಎಲ್ಲಿ ಅಧ್ಯಯನ ಮಾಡಬೇಕು ಅಂದವಾಗ ಸಮುದ್ರದಲ್ಲಿ ಅಧ್ಯಯನ ಮಾಡಿದ್ರೆ ಗೊತ್ತಾಗ್ತದೆ. ಯಾಕಂತ ಹೇಳಿದ್ರೆ ನಮ್ಗೆ ಮಳೆ ಬೇಕಾಗಿದ್ರೆ ನಾವು ಭೂಮಿ ಮೇಲೆ ನೋಡೋದಿಲ್ಲ, ಸಮುದ್ರದಲ್ಲಿ ನೋಡ್ತೇವೆ. ಯಾಕಂತ ಹೇಳಿ ಇದ್ರೆ ಸಮುದ್ರದೊಳಗೆ ವಾಯುಭಾರ ಕುಸಿತ ಅಂತ ಆಗ್ತದೆ. ಆ ಸಮುದ್ರದಲ್ಲಿ ವಾಯುಭಾರ ಕುಸಿತ ಆದವಾಗ ಅಲ್ಲಿಂದ ಗಾಳಿ ಯಾವ ದಿಶೆಗೆ ಅಲ್ಲಿ ಮೋಡಗಳು ಉತ್ಪನ್ನ ಆಗ್ತವೆ, ಆ ಮೋಡಗಳು ಯಾವ ದಿಶೆಯಲ್ಲಿ ಹೋಗ್ತಾವೋ ಆ ದಿಶೆಯಲ್ಲಿ ಮಳೆ ಬರ್ತದೆ. ಆದ್ರಿಂದ ನಾವು ಮಳೆಯನ್ನ ಕಾಯ್ತಾ ಇರ್ತೇವೆ. ಆವಾಗ ನಮ್ಮ ಈ ವಾಯುಗುಣ ತಜ್ಞರು, ಮೀಟಿಯರಾಲಜಿಸ್ಟ್ ಅಂತ ಹವಾಮಾನ ತಜ್ಞರು ಅಂತ ಕರಿತೇವೆ, ಅವರು ನಮ್ಗೆ ಹೇಳ್ತಾರೆ ಇಲ್ಲ ಅಲ್ಲಿ ಲಕ್ಷದ್ವೀಪದ ಸಮೀಪ ಮೋಡಗಳು ಬರ್ಲಿಕ್ಕೆ ಶುರುವಾಗಿದೆ, ಅಥವಾ ವಾಯುಭಾರ ಕುಸಿತ ಆಗಿದೆ, ಇನ್ನು 6 ದಿವಸದಲ್ಲಿ ಮಳೆ ಬರ್ಬೋದು ಅಥವಾ 8 ದಿವಸದಲ್ಲಿ ಮಳೆ ಬರ್ಬೋದು, ಹೀಗೆಲ್ಲ ಪ್ರಿಡಿಕ್ಟ್ ಮಾಡ್ತಾರೆ. ನೀವು ಯಾರೇ ಒಂದು ನಿಮ್ಮ ಮೊಬೈಲ್ ನೋಡಿ ಇವತ್ತಿನ ನಿಮ್ಮ ಊರಿನ ಹವಾಮಾನ ಅಂತ ಒತ್ತಿದ ಕೂಡ್ಲೇನೆ ಮಳೆ ಬರ್ಬೋದು, ಸ್ವಲ್ಪ ಮಳೆ ಬರ್ತದೆ, ಮೋಡ ಕುಸಿದ ಮುಸುಕಿದ ವಾತಾವರಣ, ಹೀಗೆಲ್ಲ ಹೇಳ್ತಾ ಇರ್ತಾರೆ. ಇವೆಲ್ಲವೂ ಎಲ್ಲಿಂದ ಬರ್ತದೆ, ಹೇಗೆ ಬರ್ತದೆ ಅಂತ ನಾವು ವಿಚಾರ ಮಾಡಿದವಾಗ ಅದೆಲ್ಲ ಹುಟ್ಟೋದು ಸಮುದ್ರದಲ್ಲಿ. ಅಂದ್ರೆ ಇವತ್ತು ನಾವು ಸಮುದ್ರ ಯಾಕೆ ನಮ್ಗೆ ಇಂಪಾರ್ಟೆಂಟು, ಸಮುದ್ರದ ಬಗ್ಗೆ ನಾವು ಯಾಕೆ ತಿಳ್ಕೊಳ್ಬೇಕು ಅನ್ನೋದಿದ್ರೆ, ನಮ್ಮ ಭೂಮಿಯ ಮೇಲಿನ ಯಾವುದೇ ರೀತಿಯ ಕಾಲ ಬದಲಾವಣೆ ಇರ್ಬೋದು ಅಥವಾ ಮಳೆ ಬರೋದಿರ್ಬೋದು ಅಥವಾ ಇನ್ನಿತರೆ ವಿಷಯಗಳು, ವಾಯುಗುಣ ಬದಲಾವಣೆಯನ್ನ ಅಥವಾ ಗ್ಲೋಬಲ್ ವಾರ್ಮಿಂಗ, ಇವೆಲ್ಲ ವಿಷಯಗಳಿಗೆ ನಾವು ಉತ್ತರನ ಹುಡುಕ್ತಾ ಹೋದವಾಗ ಉತ್ತರ ಹುಡುಕ್ಲಿಕ್ಕೆ ನಾವು ಸಮುದ್ರದಲ್ಲಿ ಹೋದ್ವಿ. ಬಹುಶಃ ನಿಮ್ಗೆ ಗೊತ್ತಿದೆಯಾ ಇಲ್ವಾ, ನಮ್ಮ ದೇಶ ಸಹಿತ ಹಲವಾರು ದೇಶಗಳ ಜೊತೆಗೆ ಈ ಸಂಶೋಧನೆಯಲ್ಲಿ ತೊಡಕೊಂಡಿತು. ತೊಡಕೊಂಡವಾಗ ಎಲ್ಲಿಂದ ಆರಂಭ ಮಾಡೋದು ಅಂತ ವಿಚಾರ ಮಾಡಿದವಾಗ ನಮಗೆ ಕಂಡು ಬಂದದ್ದು ಭೂಮಿಯ ದಕ್ಷಿಣದ ತುತ್ತ ತುದಿ, ದಕ್ಷಿಣ ಧ್ರುವ ಪ್ರದೇಶ ಅಂತ ನಾವು ಕರಿತೇವೆ. ಅಲ್ಲಿ ಒಂದು ಭೂಖಂಡ ಇದೆ, ಆ ಭೂಖಂಡದ ಹೆಸರು ಎಂಟಾರ್ಕ್ಟಿಕಾ ಅಂತ ಹೇಳಿ. ನಾವು ನಮ್ಮ ದೇಶದಿಂದ ಈ ಎಂಟಾರ್ಕ್ಟಿಕಾ ಎಕ್ಸ್ಪಿಡಿಷನ್ ಅನ್ನ ಮಾಡಿದ್ವಿ. ಅಂದ್ರೆ ಇಲ್ಲೇ ನಮ್ಮ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಓಷನೋಗ್ರಫಿ ಅಂತ, ಅಲ್ಲಿಂದ ವಿಜ್ಞಾನಿಗಳ ತಂಡ ಹೋಗಿ ಅಲ್ಲಿ ಎಂಟಾರ್ಕ್ಟಿಕಾಕ್ಕೆ ಹೋಗ್ಬೇಕಾಯ್ತು. ನಾವು ಇಲ್ಲಿಂದ ಭಾರತದಿಂದ ಸೌತ್ ಆಫ್ರಿಕಾಕ್ಕೆ ಹೋಗಿ ಅಲ್ಲಿಂದ ವಿಶೇಷ ಹಡಗಿರ್ತದೆ, ಅಂದ್ರೆ ಐಸ್ ಅನ್ನ ಒಡ್ಕೊಂಡು ಮುಂದೆ ಸಾಕುವಂತ ಹಡಗಿನಲ್ಲಿ ಈ ಎಂಟಾರ್ಕ್ಟಿಕಾಕ್ಕೆ ಹೋಗಿ ಅಲ್ಲಿಯ ವಾಯು ಹವಾಗುಣನ ಅಧ್ಯಯನ ಮಾಡ್ಬೇಕಾಯ್ತು. ಯಾಕಂತ ಹೇಳಿದ್ರೆ ಅಲ್ಲಿ ಪೂರ್ಣ ಅದು ಹಿಮಾಚ್ಛಾದಿತ ಪ್ರದೇಶ. ಈ ಹಿಮ ಕರಗೋದು ಅಂತ ನಾವೇನ್ ಹೇಳ್ತೇವೆ, ಅಲ್ಲಿ ಅಷ್ಟು ಹಿಮ, ಅಲ್ಲಿದ್ದಷ್ಟು ಹಿಮ ಇಡೀ ಜಗತ್ತಿನ ಯಾವ ಭಾಗದಲ್ಲಿನೂ ಇಲ್ಲ. ಅಲ್ಲಿಂದ ಹಿಮಗಳು ಕರಗ್ತಾ ಹೋದ್ರೆ, ಪೂರ್ಣ ಪ್ರಮಾಣದಲ್ಲಿ ಕರಗಿದ್ರೆ ಬಹುಶಃ ಅರ್ಧಕ್ಕರ್ಧ ನಮ್ಮ ಭೂಭಾಗ ಮುಳುಗಬಹುದು, ಅಷ್ಟೆಲ್ಲ ಹಿಮ ಸಂಗ್ರಹ ಅಲ್ಲಿ ಇದೆ. ಅದನ್ನ ಅಧ್ಯಯನ ಮಾಡ್ತಾ ಹೋದವಾಗ ಈ ಎಂಟಾರ್ಕ್ಟಿಕಾ ಖಂಡದ ಸುತ್ತಲಿನ ಪ್ರದೇಶ, ಬಹುಶಃ ನೀವು ಚಿತ್ರ ನೋಡಿದ್ರೆ ನಿಮ್ಗೆ ಗೊತ್ತಾಗ್ತದೆ, ಈ ಎಂಟಾರ್ಕ್ಟಿಕಾ ಖಂಡದ ಸುತ್ತಲಿನ ಪ್ರದೇಶದ ಅಧ್ಯಯನ ಮಾಡಿದವಾಗ
ಅಲ್ಲಿ ಮೂರು ಮಹಾಸಾಗರಗಳು ಕೂಡ್ತವೆ, ಹಿಂದೂ ಮಹಾಸಾಗರ, ಪೆಸಿಫಿಕ್ ಮಹಾಸಾಗರ ಹಾಗೂ ಅಟ್ಲಾಂಟಿಕ್ ಮಹಾಸಾಗರಗಳು ಕೂಡುವಂತಹ ಒಂದು ಪ್ರದೇಶನ ನಾವು ಕಾಣ್ತೇವೆ. ಆ ಪ್ರದೇಶದಲ್ಲಿ ನೀರು ಬಹಳ ತಂಪಾಗಿರ್ತದೆ. ಅಲ್ಲಿಯ ನೀರಿನಲ್ಲಿಯ ತಾಪಮಾನದಲ್ಲಿನ ಕನಿಷ್ಠ ಬದಲಾವಣೆ ಸಹಿತ ಇಡೀ ವಿಶ್ವದ ತಾಪಮಾನದ ಮೇಲೆ ಪರಿಣಾಮ ಬೀರ್ತದೆ. ತಿಳ್ಕೊಳ್ಳಿ ಎಂಥ ಮಹತ್ವದ ಪ್ರದೇಶ ಇದು ಅಂತ ಹೇಳಿ. ಅಲ್ಲಿ ಏನಾದರೂ ಪರಿವರ್ತನೆ ಆದರೆ ಅದರಿಂದಾಗಿ ಇಡೀ ವಿಶ್ವದ ಮೇಲೆ ಪರಿಣಾಮ ಆಗುವಂತಹ ಒಂದು ಸಾಧ್ಯತೆ ಇರ್ತದೆ. ನಮ್ಮ ವಿಜ್ಞಾನಿಗಳು ಇದನ್ನ ಅಧ್ಯಯನ ಮಾಡುವಾಗ ಈ ಸಮುದ್ರದ ಪ್ರದೇಶವನ್ನ ನಾವು ಬೇರೆನೇ ಆಗಿ ಗುರುತು ಮಾಡಬೇಕು ಅಂತ ಹೇಳ್ಕೊಂಡು ಸಲಹೆಗಳನ್ನು ಕೊಟ್ಟು, ಇದು ಯಾವಾಗ ಸುಮಾರು 21 ವರ್ಷಗಳ ಹಿಂದೆನೆ ಈ ಒಂದು ಸಲಹೆಯ ಪ್ರಕಾರ ಅಂಟಾರ್ಕ್ಟಿಕಾ ಖಂಡದ ಸುತ್ತಮುತ್ತಲಿನ ಸಮುದ್ರ ಅಂದ್ರೆ ಅಲ್ಲಿಂದ 60 ಡಿಗ್ರಿ ನಾರ್ತ್ ಉತ್ತರಕ್ಕೆ ಆ ಪ್ರದೇಶವನ್ನ ಸದರ್ನ್ ಓಷನ್ ಅಥವಾ ಅಂಟಾರ್ಕ್ಟಿಕ್ ಓಷನ್, ಸದರ್ನ್ ದಕ್ಷಿಣದ ಮಹಾಸಾಗರ ಅಂತ ಹೇಳಿ ಹೊಸದೊಂದು ಹೆಸರನ್ನು ಆ ಮಹಾಸಾಗರಕ್ಕೆ ಕೊಟ್ಟರು. ಆ ಸದರ್ನ್ ಓಷನ್ ನಮ್ಮ ಸಂಶೋಧನೆಗೆ, ನಮ್ಮ ಇವತ್ತಿನ ವಾಯುಗುಣ ಬದಲಾವಣೆಯ ಪರಿಣಾಮಗಳ ಅಧ್ಯಯನಕ್ಕೆ ಹಾಗೂ ಇದರ ನಿಯಂತ್ರಣಕ್ಕೆ ಮಾಡಬೇಕಾದ ಪರಿಹಾರಗಳು ಏನಂತ ತಿಳ್ಕೊಳ್ಳಿಕ್ಕೆ ಇದು ಮಹತ್ವದ್ದು ಅಂತ ಹೇಳಿ ಈ ಸದರ್ನ್ ಓಷನ್ ಅನ್ನ ನಾವು ವಿಜ್ಞಾನಿಗಳು ಸುಮಾರು 20 ವರ್ಷಕ್ಕಿಂತ ಮೊದಲೇನೆ ಗುರುತು ಮಾಡಿದ್ವಿ. ಹಾಗಿದ್ರು ನಮ್ಮ ಜಗತ್ತಿನ ನಕಾಶೆಯನ್ನು ನಿರ್ಮಿಸುವಂತಹ ಒಂದು ಸಂಸ್ಥೆ ಇದೆ, ನ್ಯಾಷನಲ್ ಜಿಯೋಗ್ರಾಫಿಕ್ ಅಂತ ಹೇಳಿ, ಅವರು ಇದ್ರ ಬಗ್ಗೆ ತಲೆ ಕೆಡಿಸ್ಕೊಂಡೇ ಇರಲಿಲ್ಲ. ಅವರು ಬರೀ ಭೂಮಿ ಬಗ್ಗೆ ಅಷ್ಟೇ ತಲೆ ಕೆಡಿಸ್ಕೊತಾ ಇದ್ರು. ಭೂಮಿ ನಕಾಶೆಗಳನ್ನ ಮೇಲಿಂದ ಮೇಲೆ ಚೇಂಜ್ ಮಾಡ್ತಾನೆ ಇರ್ತಾರೆ, ಆದ್ರೆ ಸಮುದ್ರದ ನಕಾಶೆ ಬಗ್ಗೆ ಹೆಚ್ಚು ತಲೆ ಕೆಡಿಸ್ಕೊಂಡಿರ್ಲಿಲ್ಲ. ಹಾಗಾಗಿ ಈ 7ನೇ ಮಹಾಸಾಗರ ಏನಿದೆ ಅದನ್ನ ಅವರು ಗುರುತು ಮಾಡಲಿಕ್ಕೆ ತುಂಬಾ ವಿಳಂಬ ಮಾಡಿದ್ರು. ಈ ವರ್ಷ ಕಳೆದ ಜೂನ್ ತಿಂಗಳಿಗೆ ಮೊಟ್ಟ ಮೊದಲನೇ ಬಾರಿಗೆ ಈ ಸದರ್ನ್ ಓಷನ್ ಅಥವಾ ದಕ್ಷಿಣ ಮಹಾಸಾಗರವನ್ನ 7ನೇ ಮಹಾಸಾಗರ ಅಂತ ಹೇಳಿ ಗುರುತಿಸ್ತಾ ಇದ್ದೇವೆ. ಇಲ್ಲದೆ ಇದ್ರ ಬರೀ ಹೆಸರಿನ ಮೇಲೆ ಹೋಗೋದಿದ್ರೆ 5ನೇ ಮಹಾಸಾಗರ ಅಂತ ಹೇಳಿ ನಾವು ಗುರುತಿಸ್ತಾ ಇದ್ದೇವೆ. ನಾನು ಸಪ್ತ ಸಮುದ್ರಗಳು ಅನ್ನುವಂತ ಒಂದು ವ್ಯಾಖ್ಯಾನವನ್ನ ಮೊದಲೇ ಕೊಟ್ಟಿರೋದ್ರಿಂದ ನಾವು ನಮ್ಮ ಲೆಕ್ಕಾಚಾರದಲ್ಲಿ 7 ಮಹಾಸಾಗರಗಳನ್ನ ಗುರುತಿಸ್ತಾ ಇದ್ದೇವೆ. ಈಗಾಗಲೇ ನಿಮ್ಗೆ ಹೇಳಿದಂಗೆ ಜೂನ್ 14, 1921 ನ್ಯಾಷನಲ್ ಜಿಯೋಗ್ರಫಿಕ್ ಆಫೀಷಿಯಲಿ ಈ ಸದರ್ನ್ ಓಷನ್ ಅನ್ನ ಜಗತ್ತಿನ 5ನೇ ಮಹಾಸಾಗರ ಅಂತ ಹೇಳಿ ಗುರುತು ಮಾಡಿತ್ತು. ನಿಮ್ಗೆ ಹೇಳಿದ್ದೇನೆ ಅದು ಯಾಕೆ ಮಹತ್ವ ಅನ್ನೋದನ್ನ. ನಾವು 2000ರಲ್ಲಿ ಇಂಟರ್ನ್ಯಾಷನಲ್ ಹೈಡ್ರೋಗ್ರಾಫಿಕ್ ಆರ್ಗನೈಸೇಷನ್ ಅಂದದೆ ಅಂದ್ರೆ ಅಂತಾರಾಷ್ಟ್ರೀಯ ನೀರಿನ ನಕ್ಷೆಯನ್ನ ಸಿದ್ಧ ಮಾಡಿಪಡಿಸುವಂತಹ ಸಂಸ್ಥೆ, ಅದು 2000ರಲ್ಲಿ ಈ ಸದರ್ನ್ ಓಷನ್ ಅನ್ನು ಗುರುತಿಸಿತ್ತು. ಈವಾಗ ಜೂನ್ 14ಕ್ಕೆ ನಮ್ಮ ನ್ಯಾಷನಲ್ ಜಿಯೋಗ್ರಫಿಕ್ ಸದರ್ನ್ ಓಷನ್ ಅನ್ನು ಗುರುತಿಸಿದೆ. ಇದರಿಂದ ನಮಗೆ ಲಾಭ ಏನಂತ ಹೇಳಿದ್ರೆ ಈ ನ್ಯಾಷನಲ್ ಜಿಯೋಗ್ರಫಿಕ್ ಗುರುತಿಸಿದ್ರೆ ಇಡೀ ಜಗತ್ತನ್ನೇ ಗುರುತಿಸಿದೆ ಅಂತ ಹೇಳಿ ಅರ್ಥ. ಅಂದ್ರೆ ಮೊದಲಿನ ನಾವು ಕೇವಲ ಸಂಶೋಧಕರಿಗೆ, ವಿಜ್ಞಾನಿಗಳಿಗೆ ಹಾಗೂ ಪರಿಸರ ತಜ್ಞರಿಗೆ ಮಾತ್ರ ಗೊತ್ತಿದ್ದಂತ ಈ 7ನೇ ಓಷನ್ನು ಇವಾಗ ಎಲ್ಲರಿಗೂ ಗೊತ್ತಾಗುವಂತಹ ಒಂದು ಸ್ಥಿತಿಯಾಗಿದೆ. ಈ ಚಿತ್ರದಲ್ಲಿ ನೀವು ಎಲ್ಲ 7 ಮಹಾಸಾಗರಗಳನ್ನ ಕಾಣಬಹುದು. ನಾರ್ತ್ ಪೆಸಿಫಿಕ್, ಸೌತ್ ಪೆಸಿಫಿಕ್, ನಾರ್ತ್ ಅಟ್ಲಾಂಟಿಕ್, ಸೌತ್ ಅಟ್ಲಾಂಟಿಕ್, ಮೇಲ್ಗಡೆಗೆ ಆರ್ಕ್ಟಿಕ್ ಓಷನ್ನು, ಈ ಕಡೆ ಇಂಡಿಯನ್ ಓಷನ್ನು, ಕೆಳಗೆ ಸದರ್ನ್ ಓಷನ್ನು, ಹೀಗೆ ಎಲ್ಲಾ 7 ಓಷನ್ಸ್ ಅನ್ನ ನೀವು ಈ ಚಿತ್ರದಲ್ಲಿ ಕಾಣಬಹುದು. ಆಮೇಲೆ ನಿಮ್ಗೆ ಈಗಾಗಲೇ ಗೊತ್ತಿದೆ ನಮ್ಮ ಭೂಮಿಯ ಮೇಲೆ 7 ಖಂಡಗಳಿದ್ದಾವೆ. ಅದು ಏಷ್ಯಾ, ಆಫ್ರಿಕಾ, ನಾರ್ತ್ ಅಮೆರಿಕಾ, ಸೌತ್ ಅಮೆರಿಕಾ, ಅಂಟಾರ್ಕ್ಟಿಕಾ ಹಾಗೂ ಯುರೋಪ್. ಕೆಲವು ಬಾರಿ ನಾವು ಯುರೋಪ್ ಅನ್ನ ಯುರೇಷಿಯನ್ ಕಾಂಟಿನೆಂಟ್ ಅಂತ ಸಹಿತ ಕರಿತೇವೆ. ಇದನ್ನ ನಾನು ಈಗ ಯಾಕೆ ಹೇಳ್ತಾ ಇದ್ದೇನೆ ಈ ಖಂಡಗಳ ಬಗ್ಗೆ ಅಂತ ಹೇಳಿದ್ರೆ, ನಾವು ಸಮುದ್ರಗಳನ್ನ ಗುರುತಿಸುವಾಗ ನಾವು ಭೂಮಿಯ ಸಮೀಪದ ನೀರಿನ ಸಮೂಹವನ್ನ
ಸಮುದ್ರ ಅಂದ್ರೆ ಮಹಾಸಾಗರಕ್ಕೆ ವಿಶಾಲ ವ್ಯಾಪ್ತಿ ಇದ್ರೆ ಸಮುದ್ರಗಳ ದೇಶೀಯ ವ್ಯಾಪ್ತಿ ಖಂಡೀಯ ವ್ಯಾಪ್ತಿ ಒಂದು ಖಂಡಕ್ಕೆ ಅಂಟ್ಕೊಂಡಿರ್ತದೆ ಒಂದು ಖಂಡದ ಒಳಗಿರ್ತದೆ ಅಥವಾ ಒಂದು ದೇಶದ ಒಳಗಿರ್ತದೆ ಇದು ಚಿಕ್ಕದಾದ ಭಾಗ ಅಂತ ಹೇಳಿ ಗುರುತಿಸುವ ಸಲುವಾಗಿ ನಾವು ಇದನ್ನ ಖಂಡಗಳ ಜೊತೆಗೆ ನಾವು ಗುರುತಿಸ್ಕೊತಾ ಇದ್ದೇವೆ ನಮ್ಮಲ್ಲಿ ಏಳು ಖಂಡಗಳಿದ್ದಾವೆ ಅಂತ ಈಗಾಗಲೇ ಹೇಳಿದ್ದೇನೆ ಈ ಚಿತ್ರದಲ್ಲಿ ನೀವು ಏಳು ಖಂಡಗಳನ್ನ ನೋಡ್ತೀರಿ ನಾನು ಈಗಾಗಲೇ ಹೇಳಿದೆ ಖಂಡಗಳಿಗೆ ಹೊಂದಿಕೊಂಡು ಇರುವಂತ ನೀರಿನ ಸಮೂಹವನ್ನ ಸಮುದ್ರ ಅಂತ ಕರಿತೇವೆ ಅಂದ್ರೆ ಸಮುದ್ರ ಮಹಾಸಾಗರದ ಒಂದು ಭಾಗವಾಗಿದ್ದು ಅದು ಭೂಮಿಯ ಸುತ್ತಲೂ ಇರಬಹುದು ಭೂಮಿಗೆ ಹೊಂದಿಕೊಂಡಿರಬಹುದು ಭೂಮಿಯ ಒಳಗಿರುವುದು ಆದ್ರೆ ಇದು ಉಪ್ಪಿನಿಂದ ಕೂಡಿದಂತಹ ಒಂದು ನೀರಿನ ಸಮೂಹ ಆಗಿರ್ತದೆ ಅಂದ್ರೆ ಸಿಹಿ ನೀರಿನ ಸಮುದ್ರ ಪ್ರದೇಶವನ್ನ ನಾವು ಸಮುದ್ರ ಅಂತ ಕರೆಯೋದಿಲ್ಲ ಕೇವಲ ಉಪ್ಪು ನೀರಿನ ಪ್ರದೇಶಗಳನ್ನ ಮಾತ್ರ ಸಮುದ್ರಗಳು ಅಂತ ಕರಿತೇವೆ ಕೆಲವು ಸಮುದ್ರಗಳು ಭೂಮಿಯಿಂದ ಸುತ್ತಲಿಂದಲೂ ಆವರಿಸಿರ್ತವೆ ಉದಾಹರಣೆಗೆ ಕ್ಯಾಸ್ಪಿಯನ್ ಸಿ ಅಂತ ಒಂದಿದೆ ಆಮೇಲೆ ಡೆಡ್ ಸಿ ಅಂತ ಇದೆ ಅಲ್ಲಿ ತುಂಬಾ ಉಪ್ಪಿನಂಶ ಇರ್ತದೆ ಅದಕ್ಕೆ ಸತ್ತ ಸಮುದ್ರ ಅಂತ ನಾವು ಕರಿತೇವೆ ಹೀಗೆ ಕೆಲವು ಸಮುದ್ರಗಳು ಭೂಮಿಯಿಂದ ಸುತ್ತುವರೆದಿದ್ರೆ ಕೆಲವು ಸಮುದ್ರದ ಭೂಮಿಯ ಪಕ್ಕದಲ್ಲಿ ಇರ್ತದೆ ಉದಾಹರಣೆಗೆ ಅರಬ್ಬಿಯನ್ ಸಿ ಅಂತ ಅರಬ್ಬಿ ಸಮುದ್ರ ನಮ್ಮ ಪಶ್ಚಿಮ ಕರಾವಳಿಯಲ್ಲಿ ಇರೋದು ಅರಬ್ಬಿ ಸಮುದ್ರ ಆದ್ರೆ ಪೂರ್ವ ಕರಾವಳಿಗೆ ಹೋಗಿ ನೋಡಿದ್ರೆ ಅಲ್ಲಿ ಬೇ ಆಫ್ ಬೆಂಗಾಲ್ ಅಂತ ಇದೆ ಬೇ ಆಫ್ ಬೆಂಗಾಲ್ ಅಂತ ಹೇಳಿದ್ರೆ ಅದು ಬೇ ಆಕಾರದಲ್ಲಿ ಇದೆ ಸುತ್ತಮುತ್ತಲೂ ಭೂಮಿ ಇದ್ದು ನಡುವೆ ಸಮುದ್ರ ಇರೋದ್ರಿಂದ ಅದಕ್ಕೆ ಬೇ ಅಂತ ಕರೀತಾರೆ ಸೊ ಬೇ ಆಫ್ ಬೆಂಗಾಲ್ ಅಂತೇವೆ ಹಾಗೇನೆ ಪಾಕ್ ಸ್ಟ್ರೇಟ್ ಅಂತ ಕರೀತಾರೆ ಅದು ಒಂದು ಸಮುದ್ರನೇ ಬೇರೆ ಬೇರೆ ಹೆಸರಿಂದ ಈ ಸಮುದ್ರಗಳನ್ನ ಕರೆಯಲಾಗ್ತದೆ ಎಲ್ಲ ಸಮುದ್ರಗಳನ್ನು ಸಿ ಅಂತ ಕರೆಯೋದಿಲ್ಲ ಬೇರೆ ಹೆಸರಿನಲ್ಲಿ ಸಹಿತ ಕರೀತಾರೆ ಹಾಗೆ ನೋಡಿದ್ರೆ ನಮ್ಮ ನ್ಯಾಷನಲ್ ಜಿಯೋಗ್ರಫಿಕ್ ಪ್ರಕಾರ ಸುಮಾರು 50 ಸಮುದ್ರಗಳಿದ್ದಾವೆ 50ಕ್ಕಿಂತ ಹೆಚ್ಚಿಗೆ ಸಮುದ್ರಗಳಿದ್ದಾವೆ ಆದ್ರೆ ಕೆಲವು ದಾಖಲೆಗಳ ಪ್ರಕಾರ ಅವುಗಳ ಸಂಖ್ಯೆ ಇನ್ನೂ ಹೆಚ್ಚಿಗೆ ಇದೆ ಕೆಲವು ಸಮುದ್ರಗಳನ್ನ ತಮ್ಮದೇ ಆದ ರೀತಿಯಲ್ಲಿ ಬೇರೆ ಬೇರೆ ಹೆಸರಿನಿಂದ ಸಹಿತ ಕರೆದು ಅವನ್ನ ಗುರುತಿಸ್ಕೊಳ್ತಾ ಇದ್ದಾರೆ ಕೆಲವು ದಾಖಲೆಗಳ ಪ್ರಕಾರ ಸುಮಾರು 100ಕ್ಕೂ ಹೆಚ್ಚು ಸಮುದ್ರಗಳನ್ನ ಗುರುತಿಸ್ತಾರೆ ಆದ್ರೆ ಮಹಾಸಾಗರಗಳನ್ನ ಮಾತ್ರ ನಾವು ಲೆಕ್ಕಾಚಾರ ಮಾಡಿ ನಮ್ಮದೇ ರೀತಿಯಲ್ಲಿ ನಾವು ಈಗಾಗಲೇ ಹೇಳಿದಂತೆ ಗುರುತಿಸ್ಕೊಂಡಿದ್ದೇವೆ ಅದು ಏಳು ಈ ಚಿತ್ರ ನೋಡಿದ್ರೆ ನಿಮಗೆ ಗೊತ್ತಾಗ್ತದೆ ಇಲ್ಲಿ ಸಮುದ್ರಗಳನ್ನ ಮತ್ತು ಮಹಾಸಾಗರಗಳನ್ನ ತೋರಿಸಲಾಗಿದೆ ಎಲ್ಲ ಭೂಮಿಗೆ ಹೊಂದಿಕೊಂಡಂತ ಇರುವ ಪ್ರದೇಶಗಳಲ್ಲಿ ನಾವು ಸಮುದ್ರಗಳನ್ನ ನೋಡ್ತೇವೆ ಇದು ಈ ಕ್ಯಾಸ್ಪಿಯನ್ ಸಿ ಅಂತ ಇದೆ ಇದು ಭೂಮಿಯಿಂದ ಸುತ್ತುವರೆದು ಬಿಟ್ಟಿದೆ ಹಾಗೇನೆ ಇಲ್ಲೊಂದು ಸಮುದ್ರ ಇದೆ ಇದನ್ನು ಭೂಮಿಯಿಂದ ಸುತ್ತುವರೆದಿದೆ ಇಲ್ಲಿ ಒಂದು ಸಮುದ್ರ ಇದೆ ಅದನ್ನು ಸುತ್ತುವರೆದಿದೆ ಇಲ್ಲಿ ನೋಡಿದ್ರಿ ಗಲ್ಫ್ ಆಫ್ ಒಮನ್ ಅಂತ ಒಂದು ಇಲ್ಲಿ ಅರೇಬಿಯನ್ ಸಿ ಇದೆ ಇದು ಬೇ ಆಫ್ ಬೆಂಗಾಲ್ ಇದೆ ಇದು ಸೌತ್ ಚೈನಾ ಸಿ ಬಹಳ ಸುದ್ದಿಯಲ್ಲಿರುವಂತ ಸಮುದ್ರ ಇತ್ತೀಚಿನ ದಿನದಲ್ಲಿ ಸೌತ್ ಚೈನಾ ಸೀದ ಬಗ್ಗೆ ಬಹಳಷ್ಟು ಮಾತುಕತೆಗಳು ವಿಶ್ವದಾದ್ಯಂತ ನಡೀತಾ ಇದೆ ಇಲ್ಲಿ ನೋಡಿ ಇಲ್ಲಿ ಸರ್ಗ್ಯಾಸಮ್ ಸಿ ಬೇರೆ ಬೇರೆ ಸಮುದ್ರಗಳನ್ನ ನಾವು ಗುರುತಿಸ್ತಾ ಇರ್ತೇವೆ ಹಾಗಿದ್ರೆ ಸಮುದ್ರ ಮತ್ತು ಮಹಾಸಾಗರಗಳ ಬಗ್ಗೆ ನಾವು ಮಾತನಾಡುವಾಗ ಒಂದು ಪ್ರಶ್ನೆ ಉದ್ಭವಿಸ್ತದೆ ಯಾಕೆ ನಾವು ಇಷ್ಟೆಲ್ಲ ಈ ಬಗ್ಗೆ ಮಾತನಾಡಬೇಕು ಅದಕ್ಕೆ ಉತ್ತರ ನಮ್ಮ ಹತ್ರನೇ ಇದೆ ಸಮುದ್ರ ಇದ್ರೆ ಮಾತ್ರ ಭೂಮಿ ಮೇಲೆ ಜೀವಿಗಳಿರ್ಲಿಕ್ಕೆ ಸಾಧ್ಯ ಅದು ಯಾವಾಗ ಗೊತ್ತಾಯ್ತು ನಮ್ಮಲ್ಲಿ ಅನೇಕ ಪರಿಸರದ ಸಮಸ್ಯೆಗಳು ಉದ್ಭವಿಸಿ ಅವಕ್ಕೆ ಪರಿಹಾರಗಳನ್ನು ಕಂಡುಕೊಳ್ಳಿಕ್ಕೆ ಹೋದಾವಾಗ ಈ ಸಮುದ್ರ ಇದ್ರೆ ಮಾತ್ರ ನಾವು ಈ ಭೂಮಿ ಮೇಲೆ ಇರ್ಲಿಕ್ಕೆ ಸಾಧ್ಯ ಅನ್ನುವಂತ ಒಂದು ಭಾವನೆ ಉಂಟಾಯ್ತು ಹಾಗಾಗಿ ಇಡೀ ಅಂತ ಯುನೈಟೆಡ್ ನೇಷನ್ಸ್ ಆರ್ಗನೈಸೇಷನ್ ಅವರು UN ಅಂತ ಕರಿತೇವೆ ಸಂಯುಕ್ತ ರಾಷ್ಟ್ರಗಳ ಸಂಘ ಅವರು 1992ರಲ್ಲಿ ಒಂದು ಅರ್ಥ್ ಸಮಿಟ್ ಅಂತ ಮಾಡಿದ್ರು ಎಲ್ಲಿ ರಿಯೋ ಡಿ ಜಾನೇರೋದಲ್ಲಿ ಈ ರಿಯೋ ಡಿ ಜಾನೇರೋ ಬ್ರೆಜಿಲ್ ಅಲ್ಲಿ ಇದೆ ಆ ಸಮಿಟ್ನೊಳಗೆ ಕೆನಡಾದ ಇಂಟರ್ನ್ಯಾಷನಲ್ ಸೆಂಟರ್ ಫಾರ್ ಓಷನ್ ಡೆವಲಪ್ಮೆಂಟ್ ಅವರು ಮತ್ತು ಓಷನ್ ಇನ್ಸ್ಟಿಟ್ಯೂಟ್ ಆಫ್ ಕೆನಡಾ ಇವರೊಬ್ಬರು ಕೂಡಿ ಈ ಭೂಮಿಯ ವಾತಾವರಣದ ಬಗ್ಗೆ ನಾವು ವ್ಯವಸ್ಥಿತವಾಗಿ
ಅರ್ತುಕೊಳ್ಳಿಕ್ಕೆ ಹಾಗೂ ಭೂಮಿಯ ರಕ್ಷಣೆ ಮಾಡಬೇಕಾಗಿದ್ರೆ ಸಮುದ್ರದ ಮಹತ್ವವನ್ನು ಜಗತ್ತಿಗೆ ತಿಳಿಸ್ಬೇಕು ಮತ್ತು ಸಮುದ್ರದ ರಕ್ಷಣೆಯನ್ನು ನಾವು ಮಾಡಬೇಕು ಅಂತ ಹೇಳಿ ಅದರ ಸಲುವಾಗಿ ಇಡೀ ವಿಶ್ವ ಸಾಗರ ದಿನಾಚರಣೆಯನ್ನು ಆಚರಿಸಬೇಕು ಅಂತ ಹೊತ್ತು ಸಲಹೆಯನ್ನು ಕೊಟ್ಟರು. ಅದೇ ರೀತಿ ಇನ್ನು ಜೀವ ವೈವಿಧ್ಯ ದಿನಾಚರಣೆ ಆಚರಿಸೋದ್ರ ಸಲುವಾಗಿ ಸಹಿತ ಅದೇ ಸಂದರ್ಭದಲ್ಲಿ ಸಲಹೆಯನ್ನು ನೀಡಿದ್ರು. ಈ ಆ ವರ್ಷ ಅದರ ನಂತರದ ವರ್ಷದಿಂದ ಅಂದ್ರೆ 1993 ನಾವು ಪ್ರತಿ ವರ್ಷ ವಿಶ್ವ ಸಾಗರ ದಿನಾಚರಣೆಯನ್ನ 8 ಆಚರಿಸ್ತಾ ಇದ್ದೇವೆ. ಯಾಕಂದ್ರೆ ಆ ಸಭೆಯಲ್ಲಿ ಈ ವಿಷಯ ಮಂಡನೆ ಆದದ್ದು 8. ಆವಾಗಿನಿಂದ ಈ ಹೊತ್ತಿನವರೆಗೂ ವಿಶ್ವದಾದ್ಯಂತ ವಿಶ್ವ ಸಾಗರ ದಿನಾಚರಣೆಯನ್ನ ನಾವು ಒಂದು ಘೋಷವಾಕ್ಯನ ಕೊಡ್ತೇವೆ, ಒಂದು ವಿಷಯನ್ನ ಕೊಡ್ತೇವೆ. ಆ ವಿಷಯ ಏನಿರ್ತದೆ, ಅದು ನಮ್ಮ ಜ್ವಲಂತ ಪಾರಿಸರಿಕ ಸಮಸ್ಯೆಯ ಮೇಲೆ ಇರುವಂತಹ ಒಂದು ವಿಷಯ ಆಗಿದ್ರಿಂದ ಈ ಚರ್ಚೆ ಏನಿದೆ ಅದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬಹಳ ಮಹತ್ವದ ವಿಷಯ ಆಗಿರ್ತದೆ. ಹಾಗೆ ಕೇಳಿದ್ರೆ 93 ನಂತರ ಹಲವಾರು ಇಂತಹ ವಿಷಯಗಳ ಬಗ್ಗೆ ಚರ್ಚೆ ಆಗಿದೆ. ಕೇವಲ ಇಲ್ಲಿಗಷ್ಟೇ ಚರ್ಚೆ ಆಗೋದಲ್ಲ, ವಿಶ್ವ ಪರಿಸರ ದಿನಾಚರಣೆ 5 ನಾವು ವಿಶ್ವ ಪರಿಸರ ದಿನಾಚರಣೆ ಆಚರಿಸ್ತೇವೆ. ಆ ವಿಶ್ವ ಪರಿಸರ ದಿನಾಚರಣೆಯಲ್ಲಿ ಸಹಿತ ನಾವು ಈ ವಿಷಯದ ಬಗ್ಗೆ, ಸಾಗರದ ಬಗ್ಗೆ, ಸಾಗರದ ಮಹತ್ವ ಬಗ್ಗೆ ನಿರಂತರವಾಗಿ ಚರ್ಚೆ ಮಾಡ್ತಾ ಇರ್ತೇವೆ. ಇಂಗಾಲದ ಸಮಸ್ಯೆ ಇರಬಹುದು ಅಥವಾ ಭೂತಾಪಮಾನ ಏರಿಕೆ ಇರಬಹುದು, ಹಸಿರುಮನೆ ಪರಿಣಾಮ ಇರ್ಬೋದು, ಓಜೋನ್ ಸಮಸ್ಯೆ ಇರ್ಬೋದು, ಕಸ ಸುಡೋದಿರ್ಬೋದು, ಈ ಪ್ರತಿಯೊಂದರಿಂದೂ ಭೂಮಿಯ ಜೊತೆಗೆ ಸಮುದ್ರಕ್ಕೂ ಸಮಸ್ಯೆ ಆಗ್ತದೆ ಅನ್ನೋದನ್ನ ಚರ್ಚಿಸ್ಲಿಕ್ಕಾಗಿ ನಾವು ಈ ವಿಷಯಗಳನ್ನ ಆಯ್ಕೆ ಮಾಡ್ತೇವೆ. ಸೊ ಈ ವರ್ಷದ ಥೀಮ್ ಅಥವಾ ಘೋಷವಾಕ್ಯ ಏನಿದೆ ಅದು ಜೀವನ ಮತ್ತು ಜೀವನೋಪಾಯ, ಲೈಫ್ ಅಂಡ್ ಲೈವ್ಲಿಹುಡ್. ಜೀವನೋಪಾಯ ಅಂದ್ರೆ ನಾವು ಸಾಗರವನ್ನು ಅವಲಂಬಿಸಿ ಯಾವ ಯಾವ ಜೀವನ ಉಪಾಯಗಳನ್ನ ಮಾಡ್ತಾ ಇದ್ದೇವೋ ಅದನ್ನ ಈ ವರ್ಷ ಸುರಕ್ಷಿತಗೊಳಿಸೋದು. ಅಂದ್ರೆ ಇವಕ್ಕೆಲ್ಲಕ್ಕೂ ನಮ್ಮ ಜೀವಕ್ಕೂ ಅಪಾಯ ಇದೆ, ನಮ್ಮ ಜೀವನೋಪಾಯಕ್ಕೂ ಅಪಾಯ ಇದೆ ಅನ್ನೋದನ್ನ ಎತ್ತಿ ಹೇಳಲಿಕ್ಕೆ ಈ ವರ್ಷ ಈ ವಿಷಯವನ್ನ ವರ್ಷದ ಆಯ್ಕೆಯ ವಿಷಯವನ್ನಾಗಿ ಮಾಡಿ ವರ್ಷದಾದ್ಯಂತ ಇಡೀ ಜಗತ್ತಿನಲ್ಲಿ ಚರ್ಚೆಗಳನ್ನ ನಡೆಸಿ ಏನಾದರೂ ಸಮಸ್ಯೆಗಳಿದ್ರೆ ಅವುಗಳಿಗೆ ಪರಿಹಾರನ ಕಂಡುಕೊಳ್ಳೋದ್ರ ಸಲುವಾಗಿ ಈ ಥೀಮ್ ಅನ್ನ ಈ ವರ್ಷ ಕೊಡಲಾಗಿದೆ. ಈ ಥೀಮ್ ಕೊಡೋ ಕಾರಣ ಏನು, ನಮ್ಮ ಸಮುದ್ರದ ಜೀವಿಗಳನ್ನ ಹಿಡಿದು ಆಹಾರದ ರೂಪದಲ್ಲಿ ನಾವು ಬಳಸ್ತಾ ಇರೋದ್ರಿಂದ ಸುಮಾರು 40,00,000 ಜನ ಅವ್ರ ಜೀವನೋಪಾಯನ ಕಂಡುಕೊಂಡಿದ್ದಾರೆ. ಜೀವನೋಪಾಯ ಅಂದ್ರೇನು, ಮೀನು ಹಿಡಿಯೋದಿರ್ಬೋದು, ಮೀನು ಮಾರಾಟ ಮಾಡೋದಿರಬಹುದು, ಮೀನು ತಿನ್ನೋದಿರ್ಬೋದು, ಈ ಎಲ್ಲ ಹಂತಗಳಲ್ಲೂ ಹಲವಾರು ಜನ ತಮ್ಮನ್ನ ತೊಡಗಿಸ್ಕೊಂಡಿದ್ದಾರೆ. ಅವ್ರ ಬದುಕಿಗೆ ಇದೇ ಒಂದು ಆಸರೆ ಆಗಿರ್ತದೆ. ಇಂಡಸ್ಟ್ರಿಯಲ್ ಫಾರ್ಮ್ ಅಲ್ಲಿ ಇರ್ಬೋದು ಅಥವಾ ಲೋಕಲ್ ಮನೆ ಮನೆಗೆ ಹೋಗಿ ಮೀನ ಮಾರೋದಿರ್ಬೋದು, ಅವರೆಲ್ಲ ಅವಲಂಬನೆ ಇರೋದು ಈ ನಮ್ಮ ಸಮುದ್ರದ ಮೇಲೇನೆ. ಹಾಗೇನೆ ಇದು ಸಮುದ್ರ ಅಥವಾ ಮಹಾಸಾಗರ ಏನಿದೆ ಅಲ್ಲ, ಅದು 70% ಭೂಭಾಗವನ್ನು ಆಕ್ರಮಿಸಿದ್ದಲ್ಲದೇನೆ ನಮ್ಮ ಇಡೀ ಜಗತ್ತಿನ ಜೀವ ವೈವಿಧ್ಯದಲ್ಲಿ 80% ಈ ಸಮುದ್ರದಲ್ಲಿನೇ ಇದೆ. ಹಾಗಿರುವಾಗ ಈ ಸಮುದ್ರದ ಜೀವ ವೈವಿಧ್ಯ ಏನಿದೆ ಅದು ನಮಗೆ ಬಹಳ ಮಹತ್ವದ್ದು. ನಿಮ್ಗೆಲ್ಲರಿಗೂ ಗೊತ್ತಿರಬಹುದು, ಮೊಟ್ಟ ಮೊದಲನೇ ಜೀವಿ ಸುಮಾರು 3.4 billion years ಹಿಂದೆ ಸಮುದ್ರದಲ್ಲಿ ಹುಟ್ಟಿತ್ತು. ಇವತ್ತು ನಾವು ಏನು ವೈರಾಣು ಅಂತ ಕರಿತೇವೆ, ಅಂತ ವೈರಾಣು ರೂಪದಲ್ಲಿ ಮೊಟ್ಟ ಮೊದಲಿಗೆ ಅಮೈನೋ ಆಸಿಡ್ಸ್ ಸಮುದ್ರದೊಳಗೆ ಉತ್ಪನ್ನ ಆದ್ವಿ. ಅಲ್ಲಿಂದ ಜೀವಿಯ ಉಗಮ ಆರಂಭ ಆಯ್ತು, ಅಲ್ಲಿಂದ ವಿಕಸನ ಹೊಂದಿ ತುಂಬಾ ತಡವಾಗಿ ನಾವು ಭೂಮಿ ಮೇಲೆ ಬಂದಿದ್ದೇವೆ. ಮತ್ತು ಅಲ್ಲಿಂದ ಇಲ್ಲಿವರೆಗೆ ಎಷ್ಟು ಅತಿ ಹೆಚ್ಚಿನ ಜೀವಿಗಳನ್ನ ಈ ಸಾಗರ ತನ್ನ ಮಡಿಲಲ್ಲಿ ಉಟ್ಕೊಂಡಿದೆ, ಆಸರೆ ನೀಡ್ತಾ ಇದೆ, ರಕ್ಷಿಸ್ತಾ ಇದೆ. ಆದರೆ ನಮ್ಮ ವಿನಾಶಕಾರಿ ಚಟುವಟಿಕೆಗಳಿಂದ
ಮುಂದಿನ ಪೀಳಿಗೆಗಳಿಗೆ ಬಹುಶಃ ಇಂಥ ವಂಡರ್ಫುಲ್ ರಿಸೋರ್ಸ್ ಏನಿದೆ, ಸಂಪನ್ಮೂಲಗಳನ್ನ ಇದಾವ ಸಮುದ್ರದಲ್ಲಿ, ಅವನ್ನ ನಾವು ನಾಶ ಮಾಡಿ ಅವರಿಗೆ ಉಳಿಸ್ಲಿಕ್ಕಿಲ್ಲ ಅನ್ನುವಂಥ ಒಂದು ಭಾವನೆ ಇದೆ. ಮತ್ತು ಈವಾಗ ನಮ್ಮ ಸಾಗರ ವಿಜ್ಞಾನಿಗಳೆಲ್ಲ ಸೇರಿ ಅದನ್ನ ತಡಿಲಿಕ್ಕೆ ರಕ್ಷಣೆ ಮಾಡಲಿಕ್ಕೆ ನಾವು ಈ ಸಾಗರ ದಿನಾಚರಣೆಯ ಮೂಲಕ ತಿಳುವಳಿಕೆ ನೀಡ್ತಾ ಇದ್ದೇವೆ. ಈಗಾಗಲೇ ನಾನು ನಿಮ್ಗೆ ಹೇಳಿದ್ದೆ ಏನಂತ ಹೇಳಿದ್ರೆ, ವಿಶ್ವ ಪರಿಸರ ದಿನಾಚರಣೆ ದಿವಸ ಅನೇಕ ಘೋಷವಾಕ್ಯಗಳನ್ನು ಕೊಡ್ತಾರೆ ಅಂತ ಹೇಳಿ, ಅಂತ ಒಂದು ಘೋಷವಾಕ್ಯನ್ನ 1998 ನೀಡಲಾಗಿತ್ತು. ಅದು ಸೇವ್ ಅವರ್ ಸೀಸ್, ನಮ್ಮ ಸಮುದ್ರಗಳನ್ನು ರಕ್ಷಿಸೋಣ ಅಂತ ಹೇಳಿ. ಆ ವರ್ಷದ ಪರಿಸರ ದಿನಾಚರಣೆಯ ವಿಷಯ ಅದೇ ವಿಷಯನ ಸಾಗರ ದಿನಾಚರಣೆಗೂ ಆಯ್ಕೆ ಮಾಡಿಕೊಂಡು ನಮ್ಮ ಸಮುದ್ರ ರಕ್ಷಣೆಗೆ ನಾವು ಏನ್ ಮಾಡಬೇಕು ಅಂತ ಹೇಳಿ ಒಂದು ವಿಚಾರಧಾರೆಯನ್ನ ಮಾಡಿದವಾಗ ನಮ್ಮೆಲ್ಲರನ್ನು ಒಂದು ಪ್ರತಿಜ್ಞೆ ಮಾಡಬೇಕು, ಸಮುದ್ರ ಇದ್ರೆ ಮಾತ್ರ ನಾವು ಜೀವಂತ ಇರ್ಲಿಕ್ಕೆ ಸಾಧ್ಯ, ಆದ್ರಿಂದ ನಾವು ನಮ್ಮ ಸಮುದ್ರಗಳನ್ನ ರಕ್ಷಣೆ ಮಾಡೋಣ ಅಂತ ಹೇಳಿ ಒಂದು ಓತು ತಗೊಳ್ಬೇಕು. ಸಮುದ್ರಕ್ಕೆ ಯಾವುದೇ ಹಾನಿಕಾರಕ ವಿಷಯಗಳನ್ನ ನಾವು ಬಿಡೋದಿಲ್ಲ, ಹಾಗೂ ಸಮುದ್ರದಲ್ಲಿಯ ಮಾಲಿನ್ಯವನ್ನ ತಡೆಗಟ್ಟುತ್ತೇವೆ ಇತ್ಯಾದಿ ಇತ್ಯಾದಿ ಘೋಷಣೆಗಳನ್ನು ಉಳ್ಳ ಒಂದು ಚಾರ್ಟ್, ಇಟ್ಸ್ ಕಾಲ್ಡ್ ಎಸ್ ಮೈ ಓಷನ್ ಚಾರ್ಟ್ ಚಾರ್ಟರ್. ಈ ಓಷನ್ ಚಾರ್ಟರ್ ಅನ್ನ ನಾವು ಸಹಿ ಮಾಡಿ ನಮ್ಮ ಸಾಗರನ್ನ ರಕ್ಷಣೆ ಮಾಡ್ತೇವೆ ಅಂತ ಹೇಳಿ ಆಶ್ವಾಸನೆ ನೀಡಿದ್ವಿ. ಆಮೇಲೆ 2001 ವಿಶ್ವದ ಎಲ್ಲ ಜೀವಿಗಳನ್ನ ಒಂದಕ್ಕೊಂದರ ಸಂಬಂಧವನ್ನ ತಿಳಿಯೋಣ, ಕನೆಕ್ಟ್ ವಿತ್ ದ ವರ್ಲ್ಡ್ ವೈಡ್ ವೆಬ್ ಆಫ್ ಲೈಫ್ ಅಂತ ಹೇಳಿ, ಅಂದ್ರೆ ವಿಶ್ವದ ಎಲ್ಲ ಜೀವಿಗಳು ಅಂದ್ರೆ ಸಮುದ್ರ ಜೀವಿಗಳಿಗೆ ಮತ್ತು ಸಹ ಭೂಮಿ ಮೇಲಿರುವ ಜೀವಿಗಳಿಗೆ ಏನ್ ಸಂಬಂಧ ಅದನ್ನ ತಿಳ್ಕೊಂಡು ಅವನ್ನ ರಕ್ಷಣೆ ಮಾಡೋಣ ಅಂತ ಹೇಳಿ ನಾವು ಚಿಂತನೆ ಮಾಡಿದ್ವಿ. ಇನ್ನು 2004 ಬಹಳ ಇಂಟ್ರೆಸ್ಟಿಂಗ್ ಒಂದು ಸ್ಲೋಗನ್ ಕೊಟ್ರು, ವಾಂಟೆಡ್ ಸೀಸ್ ಅಂಡ್ ಓಷನ್ಸ್ ಡೆಡ್ ಓರ್ ಅಲೈವ್ ಅಂತ ಹೇಳಿ. ಸಮುದ್ರ ಸಾಗರಗಳು ಅಪಾಯದಂಚಿಗೆ ಬಂದಿದ್ದೇವೆ ಅಂದ್ರೆ ಸಾಯ್ತಾ ಇದ್ದಾವೆ, ಸಮುದ್ರ ಸಾಗರಗಳು ಸಾಯ್ಬೇಕೇ ಅಂತ ಒಂದು ಪ್ರಶ್ನಾರ್ಥಕ ಚಿಹ್ನೆಯ ಜೊತೆಗೆ ಘೋಷಣೆಯನ್ನು ಮಾಡಿದ್ರು. ಬಹಳ ಮಹತ್ವದ ಘೋಷಣೆ. ಯಾಕೆ ಇದನ್ನ ಮಾಡಿದ್ರು? ಸಾಗರದಲ್ಲಿ ಅಪಾರ ಪ್ರಮಾಣದ ಮಾಲಿನ್ಯಗಳು ಉಂಟಾಗ್ಲಿಕ್ಕೆ ಶುರುವಾದ್ರೆ, ಈ ಮಾಲಿನ್ಯ ಆದ್ರೆ ಏನಾಗ್ತದೆ? ಸಮುದ್ರದ ತೀರ ಪ್ರದೇಶದಲ್ಲಿ ಆಳವಲ್ಲದ ಸಮುದ್ರ, ಅಥವಾ ಹಾಗೆ ಹೇಳ್ಬೇಕನ್ನಿದ್ರೆ ಭೂಮಿಗೆ ಅಂಟಿಕೊಂಡಿದ್ದಂತ ಸಮುದ್ರ, ಸುಮಾರು 100-150-200 ಕಿಲೋಮೀಟರ್ ವ್ಯಾಪ್ತಿಯ ಸಮುದ್ರ ಭಾಗದಲ್ಲಿ ಅತಿ ಹೆಚ್ಚಿನ ಪ್ರಮಾಣದ ಸೂಕ್ಷ್ಮ ಜೀವಿಗಳು ಬದುಕಿರ್ತವೆ. ಅವಕ್ಕೆ ನಾವು ಫೈಟೋಪ್ಲಾಂಕ್ಟನ್ ಅಂತ ಕರೀತೇವೆ. ಅವು ಇಡೀ ಭೂಮಿಯ ಮೇಲಿನ ಎಲ್ಲಾ ಸಸ್ಯಗಳು ಉತ್ಪನ್ನ ಮಾಡುವ ಆಮ್ಲಜನಕಕ್ಕಿಂತ ಹೆಚ್ಚಿನ, ಸುಮಾರು 70% ಹೆಚ್ಚಿನ ಆಮ್ಲಜನಕವನ್ನು ತಯಾರಿಸುವ ಸಾಮರ್ಥ್ಯವನ್ನು ಹೊಂದಿದ್ದಾವೆ. ಅದೇ ರೀತಿ ಈ ಆಹಾರ ತಯಾರಿಸುವಾಗ ಅವು ಅಪಾರ ಪ್ರಮಾಣದಲ್ಲಿ ಇಂಗಾಲವನ್ನ ಹೀರ್ಕೊಳ್ತವೆ. ಈ ಇಂಗಾಲವನ್ನ ಹೀರ್ಕೊಳ್ಳೋದ್ರಿಂದ ನಮ್ಮ ಭೂಮಿಯ ಮೇಲಿನ ನಾವು ಬಿಡುವಂತ ಹೆಚ್ಚಿನ ಇಂಗಾಲವನ್ನ ಈ ಸೂಕ್ಷ್ಮ ಸಸ್ಯಗಳು ಹೀರ್ಕೊಳ್ತಾ ಇರೋದ್ರಿಂದ ಭೂಮಿಯ ಮೇಲೆ ಒಂದು ಬ್ಯಾಲೆನ್ಸ್ ಇರ್ತದೆ. ಆದ್ರೆ 2004 ಹೊತ್ತಿಗೆನೆ ನಮ್ಮ ಈ ಸಮುದ್ರ ತೀರದ ಪ್ರದೇಶದಲ್ಲಿಯ ಈ ಸೂಕ್ಷ್ಮ ಸಸ್ಯಗಳು ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಸಾಯ್ಲಿಕ್ಕೆ ಶುರುವಾದ್ವಿ. ಅವು ಸಾಯ್ಲಿಕ್ಕೆ ಶುರುವಾದ ಕೂಡಲೇ ಇದೆಲ್ಲಕ್ಕೆ ಕಾರಣ ಅತಿ ಹೆಚ್ಚಿನ ಮಾಲಿನ್ಯ, ನಾವು ಭೂಮಿಯ ಮೇಲೆ ಮಾಡುವಂತ ಮಾಲಿನ್ಯದ ಪರಿಣಾಮವಾಗಿ. ಯಾಕಂದ್ರೆ ಇಂಡಸ್ಟ್ರಿಯಲ್ ವೇಸ್ಟ್ ಇರ್ಬಹುದು, ಆಮೇಲೆ ಡೊಮೆಸ್ಟಿಕ್ ವೇಸ್ಟ್ ಇರ್ಬಹುದು, ಸಾಲಿಡ್ ವೇಸ್ಟ್ ಇರ್ಬಹುದು, ಇವೆಲ್ಲನೂ ನಾವು ಸಮುದ್ರದಲ್ಲಿ ಚೆಲ್ಲುತ್ತಾ ಇದ್ದೇವೆ. ಸಮುದ್ರದಲ್ಲಿ ನೇರವಾಗಿ ಚೆಲ್ಲದೆ ಇದ್ರು ಭೂಮಿಯ ಯಾವುದೇ ಭಾಗದಲ್ಲಿ ಚೆಲ್ಲಿದ್ರು ಹರಿವು ನೀರಿನ ಜೊತೆಗೆ ಅದು ಸಮುದ್ರ ಸೇರ್ತಾ ಇರೋದ್ರಿಂದ ಕಡಲ ತೀರದ ಸಮುದ್ರ ಅಪಾಯದಂಚಿಗೆ ಬಂದಿದೆ ಅನ್ನೋದನ್ನ, ಮತ್ತು ಅದರಿಂದ ಅಲ್ಲಿಯ ಸೂಕ್ಷ್ಮ ಜೀವಿಗಳು ಸಾಯೋದ್ರಿಂದ ಸಮುದ್ರನೇ ಸಾಯುವಂತ ಒಂದು ಪರಿಸ್ಥಿತಿ ಬರಬಹುದು. ಹಾಗೆ ಒಂದು ವೇಳೆ ಸಮುದ್ರ ಸತ್ತರೆ ಭೂಮಿಯ ಮೇಲೆ ಜೀವಿಗಳು ಇರಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಈ ವಿಷಯವನ್ನ ಒಂದು ಸ್ಲೋಗನ್ ಆಗಿ ಹೇಳಿದ್ರು. ಆಮೇಲೆ 2007
ಗ್ಲೋಬಲ್ ವಾರ್ಮಿಂಗ್ ಪರಿಣಾಮ, ಮೆಲ್ಟಿಂಗ್ ಐಸ್ ಅ ಹಾಟ್ ಟಾಪಿಕ್. ಭೂತಾಪಮಾನ ಏರಿಕೆಯಿಂದಾಗಿ ಧ್ರುವ ಪ್ರದೇಶದಲ್ಲಿ ಹಿಮ ಕರಗಿ ನೀರು ಸಮುದ್ರದಲ್ಲಿ ಹರಿದು ಬರಲಿಕ್ಕೆ ಆರಂಭ ಆಯಿತು. ಇದರಿಂದ ಎರಡು ರೀತಿಯ ಪರಿಣಾಮ ಆಯಿತು, ಸಮುದ್ರ ಮಟ್ಟದ ಏರಿಕೆ ಹಾಗೂ ನೀರಿನ ಆಮ್ಲೀಕರಣ. ಇವೆರಡರಿಂದಾಗಿ ಜೀವಿಗಳಿಗೆ ಅಪಾರ ಹಾನಿಯಾಯಿತು. ಅದೇ ಅಷ್ಟೇ ಅಲ್ಲದೇನೆ ಅದರಿಂದಾಗಿ ಸಮುದ್ರದ ಮಟ್ಟ ಏರಿ ಆ ಸಮುದ್ರ ತೀರದ ಜನರಿಗೆ ಸಮಸ್ಯೆಗಳು ಉಂಟಾಗುವಂತಹ ಒಂದು ಪರಿಸ್ಥಿತಿ ಉಂಟಾಯಿತು. ಸೊ ಭೂತಾಪಮಾನ ಏರಿಕೆಯ ಸಮಸ್ಯೆಯ ಬಗ್ಗೆ ಚಿಂತನೆಯನ್ನ ನಾವು ಯಾವಾಗ್ನಿಂದ ಆರಂಭ ಮಾಡಿದ್ವಿ ಅಂತ ಕೇಳಿದ್ರೆ 1998, ಆಮೇಲೆ 2004, 2007, ಆಮೇಲೆ 2009. ಅಲ್ಲಿ ಏನ್ ಹೇಳ್ತಾರೆ, ಯುವರ್ ಪ್ಲಾನೆಟ್ ನೀಡ್ಸ್ ಯು, ಯುನೈಟ್ ಟು ಕಾಂಬೆಟ್ ಕ್ಲೈಮೇಟ್ ಚೇಂಜ್. ನಿಮ್ಮ ಗ್ರಹಕ್ಕೆ ನಿಮ್ಮ ಅವಶ್ಯಕತೆ ಇದೆ, ನಾವೆಲ್ಲರೂ ಸೇರಿ ಈ ವಾಯುಗುಣ ಬದಲಾವಣೆಯನ್ನ ವಿರೋಧಿಸೋಣ ಅಥವಾ ವಾಯುಗುಣ ಬದಲಾವಣೆ ತಡೆಯುವ ಸಲುವಾಗಿ ಪ್ರಯತ್ನಿಸೋಣ ಅನ್ನುವಂತಹ ಒಂದು ವಿಷಯದ ಆಯ್ಕೆ 2009 ಆಯ್ತು. ಆಮೇಲೆ ಅಷ್ಟಕ್ಕೇನೇನು ಇರಲಿಲ್ಲ, 2014 ಮತ್ತೆ ರೇಸ್ ಯುವರ್ ವಾಯ್ಸ್ ನಾಟ್ ದ ಸೀ ಲೆವೆಲ್, ಅಂದ್ರೆ ನಿಮ್ಮ ಧ್ವನಿಯನ್ನ ಎತ್ತರಿಸಿರಿ, ಸಮುದ್ರ ಮಟ್ಟವನ್ನಲ್ಲ. ಒಂದ್ ವೇಳೆ ಸಮುದ್ರ ಮಟ್ಟ ಏರಿದ್ರೆ ಏನಾಗ್ತದೆ ಅನ್ನೋದ್ರ ಬಗ್ಗೆ ಒಂದು ದೊಡ್ಡ ಕಥೆನೇ ಇದೆ. ಆ ಕಥೆಯ ಪರಿಣಾಮ ಅಂದ್ರೆ SIDS, ಅಂದ್ರೆ ಸ್ಮಾಲ್ ಐಲ್ಯಾಂಡ್ಸ್ ಡೆವಲಪಿಂಗ್ ನೇಷನ್ಸ್, ಒಂದು ಸಂಘಟನೆ ಹುಟ್ಕೊಂಡಿತು. ಆ ಸಂಘಟನೆ ಇಡೀ ವಿಶ್ವವನ್ನ ಎಚ್ಚರಿಸಿತ್ತು, ನಾವು ಸಾಯ್ತಾ ಇದ್ದೇವೆ, ನಾವು ಸಾಯ್ತಾ ಇರೋದಕ್ಕೆ ಕಾರಣ ನೀವು ಅನ್ನುವಂತಹ ಒಂದು ವಿಷಯವನ್ನ ಜಗತ್ತಿಗೆ ತಿಳಿಸುವುದರ ಸಲುವಾಗಿ ಈ SIDS ಅನ್ನೋದು ಹುಟ್ಕೊಂತು. ಆದ್ರಿಂದ ಈ 2014 ಸ್ಲೋಗನ್ ಏನಿದೆ ಅಲ್ಲ, ಬಹಳ ಮನ ಮಿಡಿಯುವಂಥದ್ದು ಅಂತ ಹೇಳಲಿಕ್ಕೆ ಬಯಸ್ತೇನೆ. ಇಲ್ಲಿ ಈ ಪುಸ್ತಕಗಳನ್ನ ನಾನೇ ಬರೆದದ್ದು, ಆ ವಿಷಯಗಳಿಗೆ ಸಂಬಂಧಪಟ್ಟಂತೆ ಕೆಲವು ಮಾಹಿತಿಗಳನ್ನ ತಿಳ್ಕೊಳ್ಳೋದ್ರ ಸಲುವಾಗಿ ಅದೇ ಸ್ಲೋಗನ್ ಹೇಳಿದೆ ನಾನು 2004. ಅದಕ್ಕೆ ಅನುಗುಣವಾಗಿ ಸಾಗರಕ್ಕೆ ಸಾವು ಉಂಟೆ ಅನ್ನೋದನ್ನ ಬರೆಯಲಾಯಿತು. ಹೀಗೇನೆ ಓಷನ್ಸ್ ಬಗ್ಗೆ ಹೇಳೋದ್ರ ಸಲುವಾಗಿ, 7 oceans ಬಗ್ಗೆ ಹೇಳೋದ್ರ ಸಲುವಾಗಿ ಸಪ್ತ ಸಮುದ್ರಗಳು ಅಂತ ಬರೆದಾಯ್ತು. ಆಮೇಲೆ IPCC ಅಂತ ಹೇಳಿ ಒಂದು ಅಂತಾರಾಷ್ಟ್ರೀಯ ಸಂಸ್ಥೆ ಇದೆ, ಅದು ವಾಯುಗುಣ ಬದಲಾವಣೆಯ ಬಗ್ಗೆ ನಿರಂತರ ವರದಿಯನ್ನು ಸಲ್ಲಿಸ್ತಾ ಇರ್ತದೆ ಅಂತ ವರದಿಯನ್ನ ಕನ್ನಡಕ್ಕೆ ಅನುವಾದ ಮಾಡಿ ನಮ್ಮ ಜನರಿಗೆ ತಿಳಿಯುವಂತೆ ಪುಸ್ತಕ ರೂಪದಲ್ಲಿ ಬಿಡುಗಡೆ ಮಾಡಲಾಗಿದೆ. ಈ ಎಲ್ಲ ಪುಸ್ತಕಗಳು ನಮ್ಮ ಕರ್ನಾಟಕ ರಾಜ್ಯ ವಿಜ್ಞಾನ ಪರಿಷತ್ನಲ್ಲಿ ಲಭ್ಯ ಇದ್ದಾವೆ. ಸೊ ಈಗ ನಿಮ್ಗೆ SIDS ಬಗ್ಗೆ ಹೇಳಿದೆ, ಯುನೈಟೆಡ್ ನೇಷನ್ಸ್ ಜನರಲ್ ಅಸೆಂಬ್ಲಿ 2014 ಈ ಸ್ಮಾಲ್ ಐಲ್ಯಾಂಡ್ಸ್ ರಕ್ಷಣೆ ಸಲುವಾಗಿ ಈ ಘೋಷಣೆಯನ್ನ ಮಾಡ್ತು. ಅದರ ಉದ್ದೇಶ ಏನಿದೆ ಅಂತ ಹೇಳಿದ್ರೆ, ಯಾವುದೇ ನಮ್ಮ ಪರಿಸರಕ್ಕೆ ಹಾನಿಯನ್ನ ಮಾಡಿದಂತ ನಿರುಪದ್ರವಿ ಜನರನ್ನ ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರಗಳು ಹೇಗೆ ವಿನಾಶದಂಚಿಗೆ ಸೇರಿಸ್ತಾ ಇದ್ದಾರೆ ಅನ್ನೋದನ್ನ ಎತ್ತಿ ಹಿಡಲಿಕ್ಕೆ ಈ ಒಂದು ಘೋಷವಾಕ್ಯನ ನೀಡಲಾಗಿತ್ತು. ಆದ್ರೆ ಈ ಘೋಷವಾಕ್ಯನ 2014 ನೀಡಿದ್ರು, ಇದರ ಆರಂಭ ಆದದ್ದು ತುಂಬಾ ಮೊದಲೇನೆ. ಈಗ ಈ ಚಿತ್ರದಲ್ಲಿ ನೋಡಿದ್ರೆ ನಿಮ್ಗೆ ಗೊತ್ತಾಗ್ತದೆ, ಇದೊಂದು ನಡುಗಡ್ಡಿ ದೇಶ. ಎಷ್ಟು ಮನೆಗಳಿದ್ದಾವೆ ಅಂತ ನೋಡಿದ್ರೆ ಗೊತ್ತಾಗ್ತದೆ, ಮನೆಗಳಿಂದ ಕಿಕ್ಕಿರದಂತ ಒಂದು ನಡುಗಡ್ಡೆ ಇದು. ಆದ್ರೆ ಆ ನಡುಗಡ್ಡೆ ಈಗ ನೀರಿನ ಮಟ್ಟ, ಸಮುದ್ರದ ನೀರಿನ ಮಟ್ಟ ಏರ್ತಾ ಇರೋದ್ರಿಂದ ಅದು ಮುಳುಗಡೆ ಆಗ್ತಾ ಇರುವ ಇದೆ. ಇಂಥ ಅನೇಕ ರಾಷ್ಟ್ರಗಳು, ಸುಮಾರು 45 ನಡುಗಡ್ಡೆ ರಾಷ್ಟ್ರಗಳು ಅಪಾಯದಂಚಿಗೆ ಈಗಾಗಲೇ ಬಂದು ತಲುಪಿದ್ದಾವೆ. ಅದೇ ರೀತಿ ನಮ್ಮ ದೇಶದ ಪಕ್ಕದ ನೆರೆ ದೇಶ ಬಾಂಗ್ಲಾದೇಶ ಸಹಿತ ಒಂದು 100ನೇ ಇಸ್ವಿ ಸುಮಾರಿಗೆ ಅವು ಅದು ಸಹಿತ ಅರ್ಧ ಬಾಂಗ್ಲಾದೇಶ ಸಹಿತ ಮುಳುಗಡೆಯಾಗುವಂತ ಒಂದು ಸಾಧ್ಯತೆ ಇದೆ. ಇಂಥ ಒಂದು ಸಾಧ್ಯತೆಯನ್ನ ಮೊದಲೇ ಕಂಡುಕೊಂಡವರು ನಮ್ಮ ಮಾಲ್ಡೀವ್ಸ್ದವರು. ನಿಮ್ಗೆ ಮಾಲ್ಡೀವ್ಸ್ ಬಗ್ಗೆ ಗೊತ್ತಿರಬಹುದು, ಅತ್ಯಂತ ಸುಂದರ ಪ್ರೇಕ್ಷಣೀಯ
ರಾಷ್ಟ್ರಗಳಲ್ಲಿ ಅದು ಒಂದು ನಮ್ಮ ದೇಶದಿಂದ ಲಕ್ಷಗಟ್ಟಲೆ ಪ್ರವಾಸಿಗರು ಅಲ್ಲಿ ಹೋಗಿ ರಜೆ ದಿನಗಳನ್ನು ಕಳೆದು ಬರ್ತಾರೆ ಅಂತ ಮಾಲ್ಡೀವ್ ತುಂಬಾ ನಡುಗಟ್ಟುಗಳನ್ನು ಹೊಂದಿದಂತಹ ಒಂದು ರಾಷ್ಟ್ರ ಆಗಿದೆ ಆ ರಾಷ್ಟ್ರ ಈಗ ನೀರಿನ ಮಟ್ಟ ಏರ್ತಾ ಇರೋದ್ರಿಂದ ಮುಳುಗಡೆ ಅಂತ ಬಂದಿದೆ ಮತ್ತು ಇನ್ನು ಕೆಲವೇ ವರ್ಷಗಳಲ್ಲಿ ಅದು ಮುಳುಗಿ ಹೋಗುವಂತಹ ಸಾಧ್ಯತೆ ಇದೆ ಈ ಇಂಥ ನಡುಗಟ್ಟೆ ರಾಷ್ಟ್ರಗಳ ಜನ ಎಲ್ಲ ಸೇರ್ಕೊಂಡು ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳ ವಿರುದ್ಧ ಒಂದು ಸಂಘಟನೆಯನ್ನ ಮಾಡ್ತಾರೆ ಅದಕ್ಕೂ ಮೊದಲು ಮಾಲ್ಡೀವ್ಸ್ನ ಅಧ್ಯಕ್ಷರಾದಂತ ಮೊಹಮ್ಮದ್ ನಶೀದ್ ವಿಶ್ವದ ಎಲ್ಲಾ ರಾಷ್ಟ್ರಗಳಿಗೆ ತಮ್ಮ ಸಮಸ್ಯೆಯನ್ನು ತಿಳಿಸಬೇಕು ಅಂತ ಹೇಳಿ ಒಂದು ವಿಶಿಷ್ಟ ರೀತಿಯಿಂದ ಈ ಪ್ರೊಟೆಸ್ಟ್ ವಿರೋಧನ ವ್ಯಕ್ತಪಡಿಸ್ತಾ ಇದ್ದಾರೆ ಹ್ಯೂಜ್ ಅಲಾರ್ಮ್ ಫಾರ್ ದ ಗ್ಲೋಬ್ ಇಡೀ ಜಗತ್ತಿಗೆ ಒಂದು ದೊಡ್ಡ ಸಮಸ್ಯೆ ಬಂದಿದೆ ಅಂತ ಎಚ್ಚರಿಕೆ ಗಂಟೆಯನ್ನ ಅವ್ರು ಬಾರಿಸ್ತಾರೆ ಯಾಕಂತ ಹೇಳಿದ್ರೆ ಗ್ಲೋಬಲ್ ವಾರ್ಮಿಂಗ್ ಒಂದೂವರೆ ಡಿಗ್ರಿ ತಾಪಮಾನ ಈಗಾಗಲೇ ಹೆಚ್ಚಿಗೆ ಆಗಿದೆ ನಮ್ಮ ಜೀವನ ಉಳಿಸ್ರಿ ನಮ್ಮ ಜೀವನೋಪಾಯನ ಉಳಿಸ್ರಿ ಅಂತ ಹೇಳಿ ಹೇಳೋದ್ರ ಸಲುವಾಗಿ ಒಂದು ವಿನೂತನ ಶೈಲಿಯಲ್ಲಿ ಅವರು ಪ್ರೊಟೆಸ್ಟ್ ಮಾಡ್ತಾರೆ ಅವ್ರು ಏನ್ ಮಾಡ್ತಾರೆ ಈ ಡೈವಿಂಗ್ ಡ್ರೆಸ್ ಹಾಕೊಂಡು ಸಮುದ್ರದ ಆಳದಲ್ಲಿ ಒಂದು ಟೇಬಲ್ ಇಟ್ಕೊಂಡು ಎಲ್ಲಾ ಮಂತ್ರಿಗಳೆಲ್ಲ ಸೇರಿ ಸಮುದ್ರದ ಆಳದಲ್ಲಿ ಸಭೆ ಮಾಡ್ತಾರೆ ಅದು 17th October 2009 ಅದ್ರ ಸಭೆಯ ಉದ್ದೇಶ ಏನು ಇಡೀ ಜಗತ್ತಿಗೆ ತಿಳಿಸೋದು ಮುಂದೊಂದು ದಿವಸ ನಾವು ಭೂಮಿ ಮೇಲೆ ಇರೋದಿಲ್ಲ ನಮ್ಮ ನೆಲ ಸಮುದ್ರದ ಕೆಳಗೋಗ್ತದೆ ನಾವು ಆಗ ಜೀವಿಸಬೇಕಾಗ್ತದೆ ಅದು ನಾವು ಮಾಡಿದ ಅಪರಾಧದಿಂದ ಅಲ್ಲ ಬದಲಾಗಿ ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳು ಬಿಡುತ್ತಿರುವಂತಹ ಇಂಗಾಲದ ಹೆಚ್ಚಿದ ಇಂಗಾಲದ ಪ್ರಮಾಣ ಭೂತಾಪಮಾನ ಏರಿಕೆಗೆ ಕಾರಣ ಆಗಿದೆ ಆದ್ರಿಂದ ನಮ್ಮ ಹಿಮ ಕರಗ್ತಾ ಇದೆ ಹಿಮ ಕರಗೋದ್ರಿಂದ ಸಮುದ್ರ ಮಟ್ಟ ಏರ್ತಾ ಇದೆ ಯಾಕಂತ ಹೇಳಿದ್ರೆ ಮಾಲ್ಡೀವ್ಸು ಇಕ್ವೇಟರ್ ಸಮೀಪ ಇದೆ ಹಾಗಾಗಿ ಎಲ್ಲ ನೀರು ಧ್ರುವ ಪ್ರದೇಶದಿಂದ ಹರಿದು ಬಂದು ಇಕ್ವೇಟರ್ ಹತ್ರ ನಿಲ್ತಾ ಇರ್ತದೆ ಹಾಗಾಗಿ ಇಕ್ವೇಟರ್ ಹತ್ರ ತಾಪಮಾನ ನೀರಿನ ಮಟ್ಟ ಹೆಚ್ಚಿಗೆ ಆಗಿ ಮುಳುಗ್ತದೆ ಅದನ್ನ ಜಗತ್ತಿಗೆ ತಿಳಿಸ್ಲಿಕ್ಕೆ 2009 ಅವರು ಈ ರೀತಿ ಪ್ರೊಟೆಸ್ಟ್ ಮಾಡಿದ್ರು ಈ ಚಿತ್ರಗಳನ್ನ ನೋಡಿದ್ರೆ ನಿಮ್ಗೆ ಗೊತ್ತಾಗ್ತದೆ ಎಷ್ಟು ಸಮಸ್ಯೆಯನ್ನ ಎದುರಿಸ್ಬೇಕಾಗ್ತದೆ ಹೇಗೆ ಅವರು ಜಗತ್ತನ್ನ ಎಚ್ಚರಿಸಿದ್ರು ಅಂತ ಹೇಳಿ ಆಮೇಲೆ ಅವರು 43 ನಡುಗಡ್ಡೆ ರಾಷ್ಟ್ರಗಳನ್ನ ಸೇರಿಸಿ ಒಂದು ಸಂಘಟನೆಯನ್ನ ಮಾಡಿಕೊಂಡು ವಿಶ್ವದ ಯಾವ್ಯಾವ ರಾಷ್ಟ್ರಗಳು ಹೆಚ್ಚಿನ ಇಂಗಾಲವನ್ನು ಬಿಡುತ್ತದೆ ಅವರ ವಿರುದ್ಧ ಇಂಟರ್ನ್ಯಾಷನಲ್ ಕೋರ್ಟ್ಗೆ ಹೋಗ್ತಾರೆ ಕೋರ್ಟ್ಗೆ ಹೋಗಿ ನಮ್ಮ ಈ ಅವನತಿಗೆ ಅಥವಾ ನಾವು ನಮ್ಮ ಆಸ್ತಿ ಕಳ್ಕೊಳ್ಳಿಕ್ಕೆ ಕಾರಣ ಆಗಿರುವಂತಹ ರಾಷ್ಟ್ರಗಳ ಮೇಲೆ ಕೇಸ್ ಮಾಡಬೇಕು ಅಂತೇಳಿ ಅದ್ರ ಪರಿಣಾಮ ಏನಾಗಿದೆ ಅಂತ ಹೇಳಿದ್ರೆ ಈವಾಗ ಅಭಿವೃದ್ಧಿ ಹೊಂದಿದ ಎಲ್ಲಾ ರಾಷ್ಟ್ರಗಳಲ್ಲಿ ಕಲ್ಲಿದ್ದಲು ಉರಿಸುವುದನ್ನ ಕಡಿಮೆ ಮಾಡಲಾಗಿದೆ 2025 ಪೂರ್ಣ ಪ್ರಮಾಣದಲ್ಲಿ ನಿಲ್ಲಿಸಬೇಕು ಅನ್ನೋದು ಅವರ ಈ ನಿರ್ಣಯವನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತೆಗೆದುಕೊಳ್ಳಿಕ್ಕೆ ಶುರುವಾಗಿದೆ ಈಗಾಗಲೇ ಅನೇಕ ರಾಷ್ಟ್ರಗಳಲ್ಲಿ ಥರ್ಮಲ್ ಪವರ್ ಪ್ಲಾಂಟ್ಸ್ ಅಂದರೆ ಇಂಗಾಲನ ಉರಿಸಿ ವಿದ್ಯುತ್ ತಯಾರಿಸುವಂಥ ಪ್ಲಾಂಟ್ಗಳನ್ನು ಬಂದ್ ಮಾಡಲಿಕ್ಕೆ ಆರಂಭ ಮಾಡಿದ್ದಾರೆ ಹೊಸದನ್ನು ಆರಂಭಿಸುವಂಗೆ ಇಲ್ಲ ನಮ್ಮಲ್ಲಿನೂ ನಮ್ಮ ಜಿಲ್ಲೆಯಲ್ಲಿ ಸಹಿತ 2 ಉಷ್ಣ ವಿದ್ಯುತ್ ಸ್ಥಾವರಗಳನ್ನು ಆರಂಭಿಸ್ಲಿಕ್ಕೆ ಹೊಂಟಿದ್ರು ನಾವು ಅವಕ್ಕೆ ವಿರೋಧ ವ್ಯಕ್ತಪಡಿಸಿ ಅದನ್ನು ನಿಲ್ಲಿಸಿದ್ದೇವೆ ಹಾಗೆ ಜಗತ್ತಿನಾದ್ಯಂತ ಈ ಉಷ್ಣ ವಿದ್ಯುತ್ ಸ್ಥಾವರಗಳನ್ನು ನಾವು ನಿಲ್ಲಿಸುವಂಥ ಒಂದು ಅವಶ್ಯಕತೆ ಇದೆ ಈಗಾಗಲೇ ತುಂಬ ತಡ ಆಗಿಬಿಟ್ಟಿದೆ ಯಾಕಂತ ಹೇಳಿದ್ರೆ ಬಹುಶಃ ನಾವು 2000 ಮೊದಲೇನೆ ಇಂತಹ ಒಂದು ಯೋಜನೆಯನ್ನು ಮಾಡಬೇಕಾಗಿತ್ತು ಆವಾಗ ಇಷ್ಟೆಲ್ಲ ಅಪಾಯ ಆಗ್ತಾ ಇರಲಿಲ್ಲ ಈಗ ಕಿರ್ಬತಿ ಅನ್ನುವಂತಹ ಒಂದು ಚಿಕ್ಕ ರಾಷ್ಟ್ರ ಇದೆ ಅಲ್ಲಿ ಸುಮಾರು 97,000 ಜನ ಇದ್ದಾರೆ ಈಗ ಸಮುದ್ರದ ಮಟ್ಟ ಏರ್ತಾ ಇರೋದ್ರಿಂದ ಅವರೆಲ್ಲರೂ ತಮ್ಮ ದೇಶವನ್ನೇ ಕಳ್ಕೊಂಡು ಬಿಡುವಂತಹ ಒಂದು ಪರಿಸ್ಥಿತಿ ಉಂಟಾಗಿದೆ ಅದಕ್ಕಾಗಿ ನಾವು ಆ ದೃಷ್ಟಿಯಲ್ಲಿ ವಿಚಾರ ಮಾಡಬೇಕು ಈಗಾಗಲೇ ಹೇಳ್ದಂಗೆ ಸಾಗರಕ್ಕೆ ಅಪಾಯ ಇದೆ ಸಾಗರ ಸತ್ರೆ ಭೂಮಿ ಮೇಲೆ ಜೀವಿಗಳು ಇರಲಿಕ್ಕೆ ಸಾಧ್ಯ ಇಲ್ಲ ಸಾಗರವನ್ನು ನಾವು ರಕ್ಷಿಸಬೇಕು ಹಾಗೆ ನಡುಗಡ್ಡೆಗಳ ಸಲುವಾಗಿ ಭೂತಾಪ ಮಾನ ಏರಿಕೆಯನ್ನು ನಿಲ್ಲಿಸಬೇಕು ಹಿಮ ಕರಗೋದನ್ನು ನಿಲ್ಲಿಸಬೇಕು
ಹೀಗೆ ಹಲವಾರು ವಿಷಯಗಳು ನಮಗೆ ನಮ್ಮ ಮುಂದೆ ಇದ್ದಾವೆ. ಈ ನಮ್ಮ ಎಲ್ಲ ವಿಷಯಗಳಿಗೆ ಉತ್ತರ ರೂಪದಲ್ಲಿ ನಾವು ಪ್ರತಿ ವರ್ಷ ಸಾಗರ ದಿನಾಚರಣೆಯನ್ನು ಮಾಡಿ ಪ್ರಸ್ತುತ ನಮ್ಮ ಸಾಗರದ ಪರಿಸ್ಥಿತಿ ಏನಿದೆ ಅನ್ನೋದನ್ನ ವಿಶ್ವಕ್ಕೆ ತಿಳಿಸ್ಕೊಡ್ಲಿಕ್ಕೆ ಒಂದು ಪ್ರಯತ್ನವನ್ನ ಮಾಡ್ತೇವೆ. ಈಗಾಗಲೇ ಹೇಳಿದಂಗೆ ನಾವು ಸಾಗರವನ್ನ ಈ ಭೂಮಿಯ ಲಂಗ್ ಪುಪ್ಪುಸ ಅಂತ ಕರಿತೇವೆ. ಯಾಕಂತ ಹೇಳಿದ್ರೆ ಇಡೀ ಭೂಮಿ ಮೇಲೆ ಉತ್ಪನ್ನ ಆಗುವ ಆಮ್ಲಜನಕಕ್ಕಿಂತ ಸುಮಾರು 70% ಹೆಚ್ಚಿಗೆ ಆಕ್ಸಿಜನ್ ನಮ್ಮ ಸಮುದ್ರಗಳಲ್ಲಿ ಹುಟ್ಟುತ್ತಾ ಇರ್ತದೆ. ಆದ್ರಿಂದ ಸಮುದ್ರವನ್ನ ಮಹಾಸಾಗರಗಳನ್ನ ನಾವು ಭೂಮಿಯ ಪುಪ್ಪುಸ ಅಂತ ಹೇಳಿ ಕರಿತೇವೆ. ನಮ್ಗೆ ಆಹಾರ ಅತಿ ಹೆಚ್ಚಿನ ಪ್ರಮಾಣದ ಆಹಾರ ಸಮುದ್ರದಲ್ಲಿ ಸಿಗ್ತದೆ. ಔಷಧಿಗಳನ್ನ ನಾವು ಸಮುದ್ರಗಳಿಂದ ಪಡಿತಾ ಇದ್ದೇವೆ. ನಿಮ್ಗೆ ಆಶ್ಚರ್ಯ ಆಗಬಹುದು, ಬಹುಶಃ ಸಮುದ್ರದಲ್ಲಿ ಸಿಗದೇ ಇರುವಂತ ಔಷಧಿಗಳೆಲ್ಲ, ಯಾವುದೇ ರೋಗಕ್ಕೆ ಬೇಕಾಗಿದ್ರು ಔಷಧ ಹುಡ್ಕೋದಿದ್ರೆ ಅಲ್ಟಿಮೇಟ್ಲಿ ನಾವು ಸಮುದ್ರದಿಂದನೇ ಪಡಿಬೇಕಾಗ್ತದೆ. ಸಮುದ್ರದಲ್ಲಿ ಒಂದು ಸಿಂಪೆ ಅಂದ್ರೆ ಗ್ಯಾಸ್ಟ್ರೋಪೋಡ್ ಇದೆ, ಅದ್ರ ಹೆಸರು ಕೋನಸ್ ಅಂತ ಹೇಳಿ. ಆ ಒಂದು ಕೋನಸ್ನಿಂದ ಸುಮಾರು 9 ಔಷಧೀಯ ಗುಣಗಳನ್ನ ಕಂಡುಹಿಡಿದಿದ್ದಾರೆ ಒಂದೇ ಜೀವಿಯಲ್ಲಿ. ಸಮುದ್ರ ಜೀವಿಗಳಲ್ಲಿ ವೈರಾಣುಗಳೆಲ್ಲ ಬರೋದಿಲ್ಲ, ಯಾಕಂತ ಹೇಳಿದ್ರೆ ಅವನ್ನೆಲ್ಲ ರಕ್ಷಿಸುವಂತ ಅನೇಕ ರೋಗಗಳನ್ನ ತಡೆಯುವಂತ ಔಷಧೀಯ ಗುಣಗಳಲ್ಲಿ ಅವುಗಳಲ್ಲಿದ್ದಾವೆ. ನಾವು ಸಮುದ್ರದಲ್ಲಿ ಸಂಶೋಧನೆ ಮಾಡಿ ಅಲ್ಲಿಯ ಸಸ್ಯ ಸಮೂಹ ಪ್ರಾಣಿ ಸಮೂಹಗಳನ್ನ ಅಧ್ಯಯನ ಮಾಡಿ ಅವುಗಳಲ್ಲಿರುವಂತ ಔಷಧೀಯ ಗುಣಗಳನ್ನ ವಿಷಕಾರಕಗಳನ್ನ ನಾವು ಹುಡುಕಿ ಅವುಗಳಲ್ಲಿರುವ ರಾಸಾಯನಿಕವನ್ನ ಗುರುತಿಸ್ತೇವೆ. ಆ ರಾಸಾಯನಿಕಗಳನ್ನ ಔಷಧಿ ರೂಪದಲ್ಲಿ ಬಳಸಲಾಗ್ತದೆ. ಎಷ್ಟೋ ಜೀವಿಗಳ ಬಗ್ಗೆ ನಮ್ಗಿನ್ನೂ ಗೊತ್ತೇ ಇಲ್ಲ. ಮೊದಲು ನಾವು ಜೀವಿಗಳನ್ನು ಗೊತ್ತು ಮಾಡ್ಕೊಳ್ಬೇಕು, ಅಲ್ಲಿರುವ ವಿಶಿಷ್ಟ ಗುಣಗಳನ್ನು ಗೊತ್ತು ಮಾಡ್ಕೊಳ್ಬೇಕು. ಇಲ್ಲಿ ಸಮುದ್ರದಲ್ಲಿ ಕೆಲವು ಮೀನುಗಳು ಸಿಗ್ತವೆ, ಅವು ಮೈಗೆ ತಾಗಿದ ಕೂಡ್ಲೇನೆ ವಿಷ ಬಂದು ಸಾಯ್ತಾ ಇರ್ತಾರೆ. ಹಾಗೇನೆ ನಿಮ್ಗೆ ಗೊತ್ತಿರ್ಬೋದು ಒಂದು ಜೆಲ್ಲಿ ಫಿಶ್ ಅಂತ ಇದೆ, ಅದರೊಳಗೆ ಸಹಿತ ವಿಷ ಇರ್ತದೆ, ಸ್ಟಿಂಗಿಂಗ್ ಸೆಲ್ಸ್ ಇರ್ತವೆ. ಆ ಸ್ಟಿಂಗಿಂಗ್ ಸೆಲ್ಸ್ ದಲ್ಲಿರುವಂತ ವಿಷನ ನಾವು ಔಷಧಿ ರೂಪದಲ್ಲಿ ಬಳಸ್ಕೊಳ್ಳಿಕ್ಕೆ ಆಗ್ತದೆ. ಅನೇಕ ವಿಷಯಗಳಲ್ಲಿ ಸಮುದ್ರದಲ್ಲಿ ಒಂದು ಹಾವಿದೆ, ಆ ಹಾವಿನ ವಿಷಕ್ಕೆ ಇವತ್ತಿನವರೆಗೂ ಔಷಧಿ ಕಂಡುಕೊಳ್ಳಿಕ್ಕಾಗಲಿಲ್ಲ. ಅದರೊಳಗಿರುವಂತ ರಾಸಾಯನಿಕಗಳು ಏನು, ಸೀ ಸ್ನೇಕ್ ಅಂತ ಹೇಳ್ತಾ ಇದ್ದಾನೆ ಏನು ಅನ್ನೋದನ್ನ ನಾವು ತಿಳ್ಕೊಳ್ಬೇಕು. ಹಾಗೆ ಒಂದು ಜಾತಿಯ ಕೋನಸ್ ಇದೆ, ಅದು ಕಡಿದ್ರೆ ಮನುಷ್ಯ ಸಹಿತ ಸತ್ತೋಗ್ತಾನೆ ಅಥವಾ ಪ್ರಜ್ಞೆ ತಪ್ಪಿ ಬೀಳ್ತಾನೆ. ಇಂಥ ಅನೇಕ ಜೀವಿಗಳು ಸಮುದ್ರದೊಳಗಿವೆ, ಅವುಗಳನ್ನ ನಾವು ಅಧ್ಯಯನ ಮಾಡಬೇಕು. ಯಾಕಂತ ಹೇಳಿದ್ರೆ ವಿಷ ಸಹಿತ ಔಷಧಿ ರೂಪದಲ್ಲಿ ಬಳಕೆ ಆಗ್ತದೆ. ಅನೇಕ ಸಮಯದಲ್ಲಿ ಆಪರೇಷನ್ಸ್ ಎಲ್ಲ ಮಾಡುವಾಗ ಮೊದಲು ವಿಷಕಾರಕಗಳನ್ನ ಪ್ರಾಣಿಗಳಿಂದ ವಿಷ ತೆಗೆದುಕೊಂಡು ಅದನ್ನ ಬಳಸ್ತಾ ಇದ್ರು, ನಾರ್ಕೋಟೈಸಿಂಗ್ ಏಜೆಂಟ್ ಅಂತ ಹೇಳಿ. ಹಾಗೆ ಸಮುದ್ರದಲ್ಲಿ ಅಪಾರ ಪ್ರಮಾಣದ ಔಷಧೀಯ ಗುಣಗಳನ್ನ ಹೊಂದಿದಂತ ಜೀವಿಗಳಿದ್ದಾವೆ. ಅವನ್ನೆಲ್ಲನು ನಾವು ಗುರುತಿಸಿ ಅವನ್ನ ರಕ್ಷಿಸಬೇಕಾಗಿದೆ. ಇವನ್ನೆಲ್ಲಾನು ಜನರಿಗೆ ಪರಿಚಯ ಮಾಡಿಕೊಡೋ ಉದ್ದೇಶದಿಂದ ನಾವು ವಿಶ್ವ ಪರಿಸರ ದಿನಾಚರಣೆಯನ್ನ ಆಚರಿಸ್ತಾ ಇರ್ತೇವೆ. ಇನ್ನು ಸ್ವಲ್ಪ ಸಮುದ್ರದ ಬಗ್ಗೆ ತಿಳ್ಕೊಳ್ಳೋಣ. ಸಮುದ್ರನ ನೋಡುವಾಗ ನಮ್ಗೆ ಹೊರಗಿನಿಂದ ಒಂದು ಪ್ಲೇನ್ ನೀರು ಅಂತ ಅನಿಸ್ತದೆ. ಯಾಕಂತ ಹೇಳಿದ್ರೆ ಅಲ್ಲಿ ಯಾರಾದ್ರೂ ನಡೆದು ಹೋದ್ರೆ ಎಷ್ಟೋ ದೂರ ದೂರಿಗೆ ನಡಿಬಹುದು ಏನೋ ಅನ್ನುವಂತ. ಯಾಕಂತ ಹೇಳಿದ್ರೆ ಸೂರ್ಯಾಸ್ತದ ಸಮಯದಲ್ಲಿ ನೀವು ಸಮುದ್ರದ ಎದುರಿಗೆ ನಿಂತ್ಕೊಂಡ್ರೆ ಅಥವಾ ಸೂರ್ಯೋದಯದ ಸಮುದ್ರದಲ್ಲಿ ಪೂರ್ವ ಕರಾವಳಿಯಲ್ಲಿ ನಿಂತ್ಕೊಂಡು ನೋಡಿದ್ರೆ ಆವಾಗ ನಿಮ್ಗೆ ವಿಶಾಲವಾದ ಸಮುದ್ರ ಕಾಣಿಸ್ತದೆ, ಅನ್ಇಂಟರಪ್ಟೆಡ್ ಅಂತ ನಾವು ಕರಿತೇವೆ. ಆದ್ರೆ ಸಮುದ್ರದ ಆಳದಲ್ಲಿ ನೋಡಿದ್ರದ ಹಾಗಿಲ್ಲ. ನಮ್ಮ ಭೂಮಿ ಮೇಲೆ ಹೇಗೆ ಉಬ್ಬು ತಗ್ಗುಗಳಿದ್ದಾವ, ಗಿಡಗಂಟಿಗಳಿದ್ದಾವ, ಅದೇ ರೀತಿ ಸಮುದ್ರದ ಆಳಲ್ಲಿ ಸಹಿತ ಅಪಾರ ಪ್ರಮಾಣದ ವೈವಿಧ್ಯಮಯವಾದ ಒಂದು ನಕ್ಷೆಯನ್ನ ಹೊಂದಿದೆ. ಆ ಸಮುದ್ರನ ನಾವು ನೋಡಿದ್ರೆ ಅಲ್ಲಿರುವ ನೀರು 99% ವಾಸಸ್ಥಾನ ಆವಾಸಗಳನ್ನ ನೀಡ್ತದೆ. ಯಾಕಂತ ಹೇಳಿದ್ರೆ ಅದು ಅತಿ ಆಳದವರೆಗೆ ಎಲ್ಲಾ ಹಂತಗಳಲ್ಲೂ ಜೀವಿಗಳನ್ನ ಹಿಡಿದಿಟ್ಕೊಳ್ಳುವಂತ ಒಂದು ವ್ಯವಸ್ಥೆ ಇರೋದ್ರಿಂದ ಅತಿ ಹೆಚ್ಚಿನ ನಮ್ಮ ಭೂಮಿಯ ಮೇಲಿನ ಆವಾಸವನ್ನ ಹೋಲಿಸಿ ನೋಡಿದ್ರೆ ಸಮುದ್ರದಲ್ಲಿ ಆವಾಸದ ವ್ಯಾಪ್ತಿ 99% ಇದೆ ಅಂತ ಹೇಳಿದ್ರೆ ನಿಮ್ಗೆ ಅಚ್ಚರಿ ಆಗ್ಬೋದು. ಹಾಗೂ ಒಟ್ಟು
ನಮ್ಮ ಭೂಮಿಯ ಮೇಲಿರುವಂತ ನೀರಿನ 97% ನೀರು ಸಮುದ್ರದಲ್ಲಿ ಇದೆ. ಇನ್ನು 2% ಹಿಮಾಚ್ಛಾದಿತ ಅಂಟಾರ್ಕ್ಟಿಕಾದಲ್ಲಿ ಇದೆ. ಆ ಅಂಟಾರ್ಕ್ಟಿಕಾದ 2% ನೀರಿನಲ್ಲಿ 99% ನೀರು ಸಿಹಿ ನೀರಾಗಿದೆ. ನಾವು ನೀರಿನ ಕೊರತೆಯ ಬಗ್ಗೆ ದಿನ ಮಾತಾಡ್ತೇವೆ, ನದಿ ಜೋಡಣೆ ಮಾಡಬೇಕು, ಕೆರೆಗಳನ್ನು ತುಂಬಬೇಕು, ಹೀಗೆ ಇತ್ಯಾದಿ ಇತ್ಯಾದಿ ಮಾತನಾಡ್ತೇವೆ. ಕೇವಲ ನಮ್ಮ ಅಂಟಾರ್ಕ್ಟಿಕಾದಲ್ಲಿ 99% ನೀರು ಸಿಹಿ ನೀರಾಗಿದೆ. ಆ ಸಿಹಿ ನೀರಿನ ಮಹತ್ವ ಸಾಮಾನ್ಯರಿಗೆ ಗೊತ್ತಾಗೋದಿಲ್ಲ. ಅಲ್ಲಿ ಆ ಸಿಹಿ ನೀರು ಇರೋದ್ರಿಂದನೇ ಸಮುದ್ರ ಒಂದು ಸ್ಟೇಬಲ್ ಆಗಿರ್ತದೆ. ಯಾಕಂತ ಹೇಳಿದ್ರೆ ಸಮುದ್ರದ ನೀರು ಪ್ರತಿ ವರ್ಷ ಆವೆಯಾಗಿ ಭೂಮಿಯ ಮೇಲೆ ಮಳೆ ಬೀಳಿಕೆ ಕಾರಣ. ಈ ಆವೆಯಾದ ನೀರಿನಿಂದ ಸಮುದ್ರದ ನೀರು ನಿರಂತರವಾಗಿ ಉಪ್ಪಾಗ್ತಾ ಹೋಗ್ಲಿಕ್ಕೆ ಸಾಧ್ಯತೆ ಇದೆ. ಆ ಉಪ್ಪಾಗುವ ಸಾಧ್ಯತೆಯನ್ನ ತಪ್ಪಿಸೋದು ಈ ಅಂಟಾರ್ಕ್ಟಿಕಾದಿಂದ ಹರಿದು ಬರುವಂತ ಸಿಹಿ ನೀರು. ಇನ್ನುಳಿದಂತೆ 3.3% ನೀರು ನಮ್ಮ ಹವಾಮಾನದಲ್ಲಿದೆ, ಅಂದ್ರೆ ಗಾಳಿಯಲ್ಲಿದೆ. ನೀವು ಒಂದು ಕೋಲ್ಡ್ ನೀರಿನ ಬಾಟ್ಲಿಯನ್ನು ಇಟ್ಟರೆ ಸ್ವಲ್ಪ ಹೊತ್ತಿಗೆ ಸುತ್ತಲೂ ನೀರಿನ ಹನಿಗಳು ಕಾಣ್ತದೆ, ಅದು ನಮ್ಮ ಗಾಳಿಯಲ್ಲಿರ್ತದೆ, ಹ್ಯುಮಿಡಿಟಿ. ಒಂದು ವೇಳೆ ಆ ನೀರು ಗಾಳಿಯಲ್ಲಿ ಇಲ್ಲದೆ ಇದ್ರೆ ಕೆಲವೇ ಗಂಟೆಗಳಲ್ಲಿ ನಮ್ಮ ಮನುಷ್ಯನ ಚರ್ಮ ಅಥವಾ ಎಲ್ಲಾ ಪ್ರಾಣಿಗಳ ಚರ್ಮ ಒಣಗಿ ಡಿಹೈಡ್ರೇಷನ್ ಆಗಿ ಅವರು ಸತ್ತೋಗುವಂತ ಸಾಧ್ಯತೆ ಇರ್ತದೆ. ಈ ಹ್ಯುಮಿಡಿಟಿ ಏನಿದೆಯಲ್ಲ ಅದು ನಮ್ಮ ಜೀವಂತವಾಗಿ ಇರಲಿಕ್ಕೆ ಈ ಹ್ಯುಮಿಡಿಟಿ ಮಹತ್ವದ ಪಾತ್ರನ ವಹಿಸ್ತದೆ. ಅದನ್ನ ನಾವು ರಿಲೇಟಿವ್ ಹ್ಯುಮಿಡಿಟಿ ಅಂತ ಕೇಳ್ತೇವೆ. ಸಾಮಾನ್ಯವಾಗಿ 75-80% ಹ್ಯುಮಿಡಿಟಿ ಇರ್ತದೆ. ಅದಕ್ಕಿಂತ ಕಡಿಮೆ ಆಗ್ಲಿಕ್ಕೆ ಹೋದ ಕೂಡ್ಲೇನೆ ನಾವು ಒಣ ಹವೆ ಅಂತ ಹೇಳ್ತೇವೆ. ನಮ್ಮ ಕರಾವಳಿ ತೀರದಲ್ಲಿ ನೋಡಿದ್ರೆ 90% ಹ್ಯುಮಿಡಿಟಿ ಇರ್ತದೆ. ಹಾಗಾಗಿದ್ರಿಂದ ನಾವು ಇದು ಸಲ್ಟ್ರಿ ವೆದರ್ ಅಂತ ಕರಿತೇವೆ. ಅದರಿಂದ ಬೆವರು ನಮ್ಮಲ್ಲಿ ಜಾಸ್ತಿ ಬರ್ಲಿಕ್ಕೆ ಕಾರಣನು ಈ ತಾಪಮಾನ ಈ ಹ್ಯುಮಿಡಿಟಿನೇ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಉಳಿದಂತೆ 0.7% ನೀರು ನಮ್ಮ ಭೂಮಿಯ ಮೇಲೆ ಇದೆ. ಅದು ಕೆರೆಗಳಿರ್ಬೋದು, ಬಾವಿಗಳಿರ್ಬೋದು, ಅಂತರ್ಜಲ ಇರ್ಬೋದು, ಇವೆಲ್ಲನೂ ಸೇರಿ ಭೂಮಿಯ ಮೇಲಿನ ಒಟ್ಟು ಜಲ ಇಡೀ ನಮ್ಮ ಪ್ಲಾನೆಟ್ನಲ್ಲಿರುವ ಕೇವಲ 0.7% ಮಾತ್ರ. ಆ ನೀರು ನಾವು ರಕ್ಷಣೆ ಮಾಡಿಕೊಳ್ಬೇಕಾಗಿದೆ. ಇನ್ನು ಸಮುದ್ರದ ಜೀವಿಗಳ ಬಗ್ಗೆ ಹೇಳೋದಿದ್ರೆ ಈಗಾಗಲೇ ಹೇಳಿದಾಗೆ 3.1 billion years ಹಿಂದೆ, ಅಲ್ಲಿಂದ 3.4 billion ವರ್ಷದ ನಡುವೆ ಮೊಟ್ಟ ಮೊದಲಿಗೆ ಭೂಮಿ ಸಮುದ್ರದಲ್ಲಿ ಜೀವಿಯ ಉಗಮ ಆಯಿತು ಅಂತ ನಾನು ಹೇಳ್ತೇನೆ. ತದನಂತರ ಬಹಳ ತಡವಾಗಿ ಸುಮಾರು 400 million ವರ್ಷಗಳ ಹಿಂದೆ ನಮ್ಮ ಭೂಮಿಯ ಮೇಲೆ ಜೀವಿಗಳು ಕಂಡು ಬಂದ್ವಿ. ಆ ಕಡಲಾಮೆ ಏನಿದೆಯಲ್ಲ ಸಮುದ್ರದಲ್ಲಿ ಕಾಣುವ ಕಡಲಾಮೆ, ಅದಕ್ಕಿಂತ ಹಳೆಯ ಒಂದು ಪ್ರಾಣಿ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಅತ್ಯಂತ ಹಳೆಯದು, ಅಪರೂಪದ್ದು, ಅದಕ್ಕೆ ಅದರ ರಕ್ಷಣೆಯನ್ನು ನಾವು ಮಾಡ್ತಾ ಇದ್ದೇವೆ. ಇನ್ನು ಸಮುದ್ರ ಜೀವಿಗಳು ತೂಕದಲ್ಲಿ ಬಹಳ ಭಾರಿ ಇರ್ತವೆ. ಅದರೊಳಗೆ ಈ ಬ್ಲೂ ವೇಲ್ ಅನ್ನುವಂಥದ್ದು ಅದು ಸುಮಾರು 200 ton ತೂಕ ಆಗ್ತದೆ. ಅಂದ್ರೆ 50 ಆನೆಗಳನ್ನ ಒಂದು ತಕ್ಕಡಿಯಲ್ಲಿ ಹಾಕಿ ತೂಗಿದ್ರೆ ಎಷ್ಟಾಗ್ತದೆಯೋ ಅಷ್ಟು ತೂಕವನ್ನ ಕೇವಲ ಒಂದು ಬ್ಲೂ ವೇಲ್ ತೂಗ್ತದೆ. ಇಲ್ಲಿ ಚಿತ್ರನ ತೋರಿಸಿದ್ದೇನೆ. ಆಮೇಲೆ ನಾವು ಹಿಂದೆ ಸಮುದ್ರದ ಕಥೆಗಳನ್ನ ಕೇಳುವಾಗ ಒಂದು ಸರ್ಪಂಟ್ ಅಂತ ಕರಿತೇವೆ, ಸೀ ಸರ್ಪಂಟ್, ಸಮುದ್ರದ ಹಾವು ಅಂತೇಳಿ. ಬಹಳ ದೊಡ್ಡ ಹಾವು ಅದೇ ಅಂತ ಹೇಳಿ ಸಮುದ್ರ ಯಾನ ಮಾಡುವಾಗ ಹೇಳ್ತಾರೆ. ಅದನ್ನ ನಾವು ಅದು ಸರ್ಪಂಟ್ ಅಲ್ಲ, ಹಾವಲ್ಲ, ಅದು ಒಂದು ಜಾತಿಯ ಮೀನ, ಅದು ಓರ್ ಫಿಶ್ ಅಂತ ನಾವು ಕರಿತೇವೆ. ಅದು ತುಂಬಾ ಉದ್ದ ಆಗಿರ್ತದೆ, ಹಾವಿನಂತೆ ಕಾಣಿಸ್ತದೆ. 50 ಅಡಿ ಉದ್ದ ಒಂದು ಮೀನ ಇರ್ತದೆ. ಅಂತ ಮೀನುಗಳು ಸಹಿತ ನಮ್ಮ ಸಮುದ್ರದಲ್ಲಿ ಕಾಣ್ತವೆ. ಇತ್ತೀಚೆಗೆ ಸಹಿತ ಈಗ ಕಳೆದ ಒಂದು 2 ತಿಂಗಳ ಹಿಂದೆ ಇನ್ನೂ ದೊಡ್ಡದು ಒಂದು ಸರ್ಪಂಟ್ ಫಿಶ್ ಅನ್ನ ನೋಡಿದ ಬಗ್ಗೆ ಸಮುದ್ರಯಾನಿಗಳು ಹೇಳ್ತಾ ಇದ್ರು. ಆಮೇಲೆ ಕಡಲಾಮೆ ನಮ್ಮಲ್ಲಿ ಸುಮಾರು 7 ಅಥವಾ 8 ಜಾತಿಯ ಕಡಲಾಮೆಗಳನ್ನ ನಾವು ಗುರುತು ಮಾಡ್ತೇವೆ ವಿಶ್ವದಾದ್ಯಂತ. ನಮ್ಮ ದೇಶದಲ್ಲೂ ಕರಾವಳಿ ತೀರದಲ್ಲಿ ಒಂದು ಕಡಲಾಮೆ ನಿರಂತರ ಬಂದು ಮೊಟ್ಟೆ ಹಾಕ್ತಾನೆ ಇರ್ತದೆ. ಈ ಕಡಲಾಮೆಗಳಲ್ಲಿ ಒಂದು ಜಾತಿ ಕಡಲಾಮೆ ಗ್ರೀನ್ ಟರ್ಟಲ್ ಅಂತ ಹೇಳಿ, ಕಡಲಾಮೆಗಳು ಏನದೆ ಹೆಣ್ಣು ಕಡಲಾಮೆ ಮೊಟ್ಟೆ ಹಾಕ್ಲಿಕ್ಕೆ ಸಮುದ್ರ ತೀರಕ್ಕೆ ಬರ್ತದೆ.
ಆ ಸಮುದ್ರ ತೀರಕ್ಕೆ ತನ್ನ ಮೂಲಸ್ಥಾನ ತನ್ನ ಹುಟ್ಟೂರಿಗೇನೆ ಬರಬೇಕಲ್ಲ. ಆ ಮೂಲಸ್ಥಾನ ತಲುಪಲಿಕ್ಕೆ ಈ ಗ್ರೀನ್ ಟರ್ಟಲ್ ಸುಮಾರು 1400 ಮೈಲು ದೂರದಿಂದ ಬಂದು ಅಲ್ಲಿ ಸಮುದ್ರ ತೀರದಲ್ಲಿ ಬಂದು ಹೊಂಡ ಮಾಡಿ ಮೊಟ್ಟೆಯನ್ನು ಹಾಕಿ ಮುಚ್ಚಿ ಮತ್ತೆ ಮರಳಿ 1400 ಮೈಲಿ ದೂರ ತನ್ನ ಊಟ ಮಾಡುವ ಸ್ಥಾನ ಅಥವಾ ತನ್ನ ಸಂಬಂಧಿಕರು ಇರುವಂತಹ ಸ್ಥಳಕ್ಕೆ ಹೋಗ್ತದೆ. ವಿಶಿಷ್ಟತೆ ಅಂತ ಹೇಳಿದ್ರೆ ಗಂಡು ಆಮೆ ಏನಿರ್ತದೆ ಮೊಟ್ಟೆ ಹಾಕಿ ಸಮುದ್ರ ತೀರದಿಂದ ಹೋದ್ಮೇಲೆ ಮತ್ತೆ ಮರಳಿ ಸಮುದ್ರ ತೀರಕ್ಕೆ ಬರುವುದಿಲ್ಲ. ಆದ್ರೆ ಹೆಣ್ಣು ಕಡಲಾಮೆ ಏನಿದೆ ಪ್ರತಿ ವರ್ಷ ಮೊಟ್ಟೆ ಇಡ್ಲಿಕ್ಕೆ ಅದೇ ಸ್ಥಳಕ್ಕೆ ಬರ್ತದೆ ಮತ್ತೆ ಅದೇ ಸಮಯದಲ್ಲಿ ಬರ್ತದೆ. ನಾವು ಒಂದು ಲೆಕ್ಕಾಚಾರ ಹಾಕಿ ನೋಡಿದ್ರೆ ಇಂಥ ದಿವಸ ಇಷ್ಟೊತ್ತಿಗೆ ಈ ಕಡಲಾಮೆ ಈ ಪ್ರದೇಶಕ್ಕೆ ಬರ್ತದೆ ಅಂತ ಹೇಳಿದ್ರೆ ಅಷ್ಟು ಪ್ರಮಾಣದಲ್ಲಿ ಈ ಕಡಲಾಮೆಗಳು ತಮ್ಮ ಮೂಲ ಸ್ಥಾನವನ್ನು ತಲುಪ್ತವೆ. ಬಹಳ ವಿಶಿಷ್ಟವಾದ ಜೀವಿಗಳು ಸಮುದ್ರದಲ್ಲಿ ಇದೆ ಅನ್ನೋದಕ್ಕೆ ಇದು ಒಂದು ಉದಾಹರಣೆ. ಇನ್ನು ಮುಂದೆ ನೋಡಿದ್ರೆ ಬ್ಲೂ ಫಿನ್ ಟ್ಯೂನಾ, ನಮ್ಮಲ್ಲಿ ಟ್ಯೂನಾ ಮೀನುಗಾರಿಕೆ ಬಹಳ, ಲಕ್ಷದ್ವೀಪ ಅಂತ ಹೇಳಿ ಒಂದು ನಡುಗಡ್ಡೆಗಳ ಸಮೂಹ ಇದೆ, ಅದು ನಮ್ಮ ದೇಶದ ಒಂದು ರಾಷ್ಟ್ರ ಕೇಂದ್ರಾಡಳಿತ ಪ್ರದೇಶ ಅದು. ಅಲ್ಲಿ ಅವರ ಪೂರ್ಣ ಜೀವನ ನಡೆಯೋದನ್ನೇ ಟ್ಯೂನಾ ಫಿಶರಿಯಿಂದ. ಅದರೊಳಗೆ ಒಂದು ಜಾತಿಯ ಟ್ಯೂನಾ ಇದೆ, ಬ್ಲೂ ಫಿನ್ ಟ್ಯೂನಾ ಅಂತ ಹೇಳಿ. ಈ ಬ್ಲೂ ಫಿನ್ ಟ್ಯೂನಾ ಏನಿದೆ, ಒಂದು ಟ್ಯೂನಾ ಪೂರ್ಣ ದೊಡ್ಡಾದವಾಗ 1,500 ಪೌಂಡ್ ತೂಗ್ತದೆ. ಅಷ್ಟೇ ಅಲ್ಲ, ಅದು 55 ಮೈಲಿ ವೇಗದಲ್ಲಿ ಅಂದ್ರೆ ಸುಮಾರು 90 ಕಿಲೋಮೀಟರ್ ವೇಗದಲ್ಲಿ ಹೋಗ್ತಾ ಇರ್ತದೆ ಗಂಟೆಗೆ. ಅಷ್ಟು ವೇಗವಾಗಿ ಅದು ಸ್ವಿಮ್ ಮಾಡ್ತದೆ. ಈ ಟ್ಯೂನಾ ಫಿಶರಿ ಮತ್ತು ನಮ್ಮ ಭೂತಾಪಮಾನ ಏರಿಕೆ ನಡುವೆ ಸಂಬಂಧ ಇದೆ. ಈಗ ಆ ಲಕ್ಷದ್ವೀಪ ಬಿಟ್ಕೊಂಡು ಈ ಟ್ಯೂನಾಗಳೆಲ್ಲ ತಂಪಾದ ಸ್ಥಳನ ಹುಡ್ಕೊಂಡು ಮೇಲೆ ಬರ್ತಾ ಇದೆ. ಯಾಕಂತ ಹೇಳಿದ್ರೆ ಅಲ್ಲಿ ತಾಪಮಾನ ಏರಿರೋದ್ರಿಂದ ಅವಕ್ಕೆ ಆಹಾರ ಸಿಗ್ತಾ ಇಲ್ಲ. ಹಾಗಾಗಿ ಆಹಾರ ಎಲ್ಲಿ ಜಾಸ್ತಿ ಸಿಗ್ತದೆಯೋ ಅಂತ ಪ್ರದೇಶನ ಹುಡ್ಕೊಂಡು ಅವು ಹೋಗ್ತಾ ಇದ್ದಾವೆ. ಇನ್ನು ಅಂಟಾರ್ಟಿಕಾದಲ್ಲಿ ನೋಡಿದ್ರೆ ಅಲ್ಲಿ ಪೆಂಗ್ವಿನ್ಸ್ ತುಂಬಾ ಇರ್ತವೆ. ಅವು ಸಮುದ್ರದಲ್ಲಿ ಅತಿ ವೇಗವಾಗಿ ಸ್ವಿಮ್ ಮಾಡ್ತದೆ. ನಾವು ಅದು ಫ್ಲೈಯಿಂಗ್ ಇನ್ ದ ಸಿ ಅಂತ ಕರಿತೇವೆ. ಅವು ಸುಮಾರು 90 ಕಿಲೋಮೀಟರ್ ವೇಗದಲ್ಲಿ ಅವು ಫ್ಲೈ ಮಾಡ್ತಾ ಇರ್ತವೆ. ಹಾಗೇನೆ ಇಲ್ಲಿ ಒಂದು ಗಿಡನ ತೋರಿಸ್ತಾ ಇದ್ದಾರೆ, ಜೈಂಟ್ ಕೆಲ್ಪ್ ಅಂತ ಕರಿತೇವೆ. ಇವು 1 ದಿವಸಕ್ಕೆ 2 ಅಡಿ ಉದ್ದ ಬೆಳೀತವೆ, ಅಂದ್ರೆ ಸುಮಾರು 100 ರಿಂದ 200 ಅಡಿ ಎತ್ತರದ್ದು ಈ ಹೌಸ್ ಅಥವಾ ನಾವು ವೀಡ್ ಅಂತ ಕರಿತೇವೆ, ಸಮುದ್ರ ಕಳೆ ಅಂತ ಕರಿತೇವೆ. ಅತಿ ವೇಗವಾಗಿ ಬೆಳೀತದೆ. ಈ ಇಂಥ ವೇಗವಾಗಿ ಬೆಳೆಯುವ ಗಿಡಗಳೆಲ್ಲ ಅಲ್ಲಿ ಜೀವಾವಾಸನ, ಉತ್ತಮ ಜೀವಾವಾಸನ ಕಲ್ಪನೆ ಮಾಡಿ ಕೊಡ್ತವೆ. ಇನ್ನು ಸಮುದ್ರದ ಆಳಕ್ಕೆ ಹೋಗಿ ನೋಡಿದವಾಗ ಅಲ್ಲಿ ನಮಗೆ ಈ ಸಲ್ಫರ್ ಬುಗ್ಗೆಗಳಿರ್ತವೆ, ಹೈಡ್ರೋಥರ್ಮಲ್ ವೆಂಟ್ಸ್ ಅಂತ ಕರಿತೇವೆ ನಾವು. ಅಲ್ಲಿ ಬಹಳ ಕಾಂಪ್ಲೆಕ್ಸ್ ಆಗಿ ರಾಸಾಯನಿಕಗಳನ್ನೇ ತಿಂದು ಬೆಳೆಯುವಂತ ಜೀವಿಗಳು ಆ ಪ್ರದೇಶದಲ್ಲಿ ಇರ್ತವೆ. ಸೊ ಇವಿಷ್ಟೆಲ್ಲ ಹೇಳಿದ್ಮೇಲೆ ಹಾಗಿದ್ರೆ ಸಮುದ್ರ ಯಾಕೆ ನಮ್ಗೆ ಮಹತ್ವದ್ದು ಅನ್ನೋದು ಗೊತ್ತಾಗ್ತದೆ. ಸಾಗರ ನಮ್ಗೆ ಆಹಾರ ಕೊಡ್ತದೆ, ನಮ್ಮ ವಾಯುಗುಣವನ್ನ ನಿರಂತರವಾಗಿ ರಕ್ಷಿಸ್ತದೆ, ರೆಗ್ಯುಲೇಟ್ ಮಾಡ್ತಾ ಇರ್ತದೆ. ನಮ್ಮಲ್ಲಿ ನಮ್ಗೆ ಬೇಕಾದ ಅತಿ ಹೆಚ್ಚಿನ ಪ್ರಮಾಣದ ಆಮ್ಲಜನಕನ್ನ ತಯಾರು ಮಾಡ್ತದೆ, ನಮ್ಗೆ ಆಹಾರನ ಕೊಡ್ತದೆ, ಆಮೇಲೆ ನಮ್ಗೆ ಪ್ರವಾಸೋದ್ಯಮ, ಜನರಿಗೆ ಖುಷಿ ಕೊಡುವಂತಹ ಒಂದು ಪ್ರವಾಸೋದ್ಯಮನ ಮಾಡ್ಲಿಕ್ಕಾಗ್ತದೆ, ಮೀನುಗಾರಿಕೆಯನ್ನ ಮಾಡ್ಲಿಕ್ಕಾಗ್ತದೆ. ಅಷ್ಟೇ ಅಲ್ಲದನ್ನೆ ನಮ್ಮ ಸರಂಜಾಮಗಳನ್ನ ಸಾಗಾಟ ಮಾಡ್ಲಿಕ್ಕೆ, ಸರ್ಫೇಸ್ ಟ್ರಾನ್ಸ್ಪೋರ್ಟ್ ವಿಶ್ವದ ಅತಿ ಕಡಿಮೆ ಬೆಲೆಯಲ್ಲಿ ಸಾಗಿಸುವಂತ ಒಂದು ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಏನಿದೆಯಲ್ಲ ಅದನ್ನ ನಾವು ಶಿಪ್ಪಿಂಗ್ ಅಥವಾ ಸರ್ಫೇಸ್ ಟ್ರಾನ್ಸ್ಪೋರ್ಟ್ ಅಂತ ಕರಿತೇವೆ. ಅದು ಸಾಗರದಿಂದ ಮಾತ್ರ ಸಾಧ್ಯ. ಇವೆಲ್ಲ ಇರೋದ್ರಿಂದಾನೆ ನಮ್ಗೆ ಸಾಗರ ಮಹತ್ವ. ಅದರ ಜೊತೆಗೆ ನಮ್ಮ ನೀರಿನ ಚಕ್ರ ಸಾಗರವನ್ನು ಅವಲಂಬಿಸಿಕೊಂಡಿದೆ. ಸಮುದ್ರದಲ್ಲಿಂದ ಆವಿಯಾದ ನೀರು ಮಾತ್ರ ನಮ್ಗೆ ಮಳೆಯನ್ನು ತರಿಸ್ಲಿಕ್ಕೆ ಸಾಧ್ಯ, ಹೊರತು ಸಮುದ್ರದಲ್ಲಿ ನೀರು ಆವೆ ಆಗದೆ ಇದ್ರೆ ನಮ್ಮಲ್ಲಿ ಮಳೆ ಬರಲಿಕ್ಕೆ ಸಾಧ್ಯ ಇಲ್ಲ. ಸೊ ಹಾಗೇನೆ ನಾನು ಈಗಾಗಲೇ ಹೇಳಿದೆ, ನಮ್ಮಲ್ಲಿ ಚಂಡಮಾರುತ ಬರಬಹುದು ಅಥವಾ ಮಳೆ ಸರಿಯಾಗಿ ಬರಬಹುದು, ಇವೆಲ್ಲವಕ್ಕೂ ಕಾರಣ ನಮ್ಮ ಸಾಗರ. ಸಾಗರದೊಳಗೆ ನೀರು ನಿರಂತರವಾಗಿ ಹರಿತಾ ಇರ್ತದೆ. ಅಂದ್ರೆ ಧ್ರುವ ಪ್ರದೇಶದಿಂದ ಸಮಪಾತಳಿಯ ಮಟ್ಟಕ್ಕೆ ಅಂದ್ರೆ ಇಕ್ವೇಟೋರಿಗೆ ಇಕ್ವೇಟರಿಗೆ ಹಾಗೂ ಇಕ್ವೇಟರಿಂದ
ಧ್ರುವ ಪ್ರದೇಶದವರೆಗೆ ನಿರಂತರವಾಗಿ ಹರಿತಾ ಇರ್ತದೆ. ಈ ನೀರಿನ ಹರಿವನ್ನ ನಾವು ವಾರ್ಮ್ ವಾಟರ್ ಕರೆಂಟ್ ಮತ್ತು ಕೋಲ್ಡ್ ವಾಟರ್ ಅಂದ್ರೆ ಬಿಸಿ ನೀರಿನ ಹರಿವು ಮತ್ತು ತಂಪು ನೀರಿನ ಹರಿವು ಅಂತ ಕರಿತೇವೆ ನಾವು. ಈ ಎರಡು ಹರಿವಿನಿಂದಾಗಿ ನಮ್ಮ ಭೂಮಿಯ ಮೇಲಿನ ವಾಯು ಕಾಲಮಾನ ಸರಿಯಾಗಿ ನಡೀತದೆ. ಒಂದು ವೇಳೆ ಈ ಹರಿವಿನಲ್ಲಿ ಏನಾದರೂ ವ್ಯತ್ಯಾಸ ಆದರೆ ಆವಾಗ ಅಲ್ಲಿ ಸಮಸ್ಯೆಗಳು ಉಂಟಾಗ್ತವೆ. ಅಂದರೆ ನಮ್ಮ ಈ ಕರೆಂಟ್ ಪ್ಯಾಟರ್ನ್ ಏನಾದರೂ ಚೇಂಜ್ ಆದರೆ ನಾವು ಅದನ್ನ ಸಾಗರದ ವೈಪರೀತ್ಯ ಅಂತ ಕರೀತೇವೆ. ಅದನ್ನ ಎಲ್ ನೀನು ಅಂತ ನಾವು ಕರಿತೇವೆ. ಎಲ್ ನೀನು ಅಂತ ಹೇಳಿದ್ರೆ ಪುಟ್ಟ ಹುಡುಗಿ ಅಂತ ಹೇಳಿ. ಪುಟ್ಟ ಹುಡುಗಿಗೆ ಒಂದು ರಸ್ತೆಯಲ್ಲಿ ಹೋಗೋದಿಲ್ಲ, ಹಿಂದೋಗೋದು ಮುಂದೋಗೋದು ಅದೇ ಜಾಗದಲ್ಲಿ ಇರೋದು ಅಂತ. ಅದಕ್ಕೆ ಸಮುದ್ರದ ಹೊಯ್ದಾಡುವಿಕೆ ಅಂತ ಹೇಳ್ತಾರೆ. ಈ ಸದರ್ನ್ ಓಷನ್ ಅಂತ ನಾನು ಏನು ಹೇಳಿದ್ನಲ್ಲ, ಅಲ್ಲಿ ಸಮುದ್ರದ ಹೊಯ್ದಾಡಿಕೆ ಆರಂಭ ಆದರೆ ಅದರಿಂದ ನಮ್ಮ ವಾಯುಗುಣದ ವೈಪರೀತ್ಯಗಳು ಆರಂಭವಾಗ್ತದೆ. ಅಂದರೆ ಸೈಕ್ಲೋನ್ಸ್ ಚಂಡಮಾರುತಗಳು ಬರಲಿಕ್ಕೆ ಮತ್ತು ಭಾರಿ ಮಳೆ ಬೀಳಲಿಕ್ಕೆ ಇವೆಲ್ಲಕ್ಕೂ ಕಾರಣ ಈ ಸಮುದ್ರದ ನೀರಿನ ಹೊಯ್ದಾಡುವಿಕೆ. ಆ ಹೊಯ್ದಾಡುವಿಕೆಗೆ ಕಾರಣ ಕರೆಂಟ್ಸ್. ಇನ್ನು ವಿಶಾಲ ಸಮುದ್ರದಲ್ಲಿ ಆ ಇಂಗಾಲವನ್ನ ಹೀರ್ಕೊಳ್ಳುವಂತ ಸಾಮರ್ಥ್ಯ ಇದೆ. ಅಂದ್ರೆ ಕಾರ್ಬನ್ ಡೈಆಕ್ಸೈಡ್, ನಾವು ಏನು ಹೆಚ್ಚಿನ ಕಾರ್ಬನ್ ಡೈಆಕ್ಸೈಡ್ ಅನ್ನ ಬಿಡ್ತಾ ಇದ್ದೇವೋ ಅದರಲ್ಲಿ ಸುಮಾರು 30% ಕಾರ್ಬನ್ ಡೈಆಕ್ಸೈಡ್ ಏನು ನಾವು ಹೊರಗೆ ಬಿಡ್ತೇವ ಅದನ್ನ ನಮ್ಮ ಸಮುದ್ರದ ನೀರು ಹಿಡ್ಕೊಳ್ತದೆ. ಆ ಸಮುದ್ರದ ನೀರು ಹಿಡ್ಕೊಂಡಾಗ ಅದು ಕಾರ್ಬೋನಿಕ್ ಆಸಿಡ್ ಆಗಿ ಪರಿವರ್ತನೆ ಆಗ್ತದೆ. ಅದರಿಂದ ಎರಡು ಸಮಸ್ಯೆಗಳಾಗ್ತವೆ. ನೀರು ಇಂಗಾಲನ ಹೀರ್ಕೊಂಡಾಗ ನೀರು ಸ್ವಲ್ಪ ತಾಪಮಾನ ಏರ್ತದೆ. ಇನ್ನು ಎರಡನೇದಾಗಿ ನೀರು ಆಮ್ಲೀಕರಣ ಆಗ್ತದೆ. ಈ ನೀರು ಆಮ್ಲೀಕರಣ ಆದವಾಗ ಇದರಿಂದ ಆ ಪ್ರದೇಶದಲ್ಲಿರುವ ಜೀವಿಗಳಿಗೆ ಅಪಾಯ ಆಗ್ತದೆ. ಸಾಮಾನ್ಯವಾಗಿ ಸಮುದ್ರದ ನೀರಿನ ಪಿ ಎಚ್ 8-8.5 ನಡುವೆ ಇರಬೇಕು. ಉಪ್ಪಿನಂಶದ ಮೇಲೆ ಸುಮಾರು 8.5 ಇರ್ತದೆ. ಅದು 8.5 ಇದ್ದಾವಾಗ ಅಥವಾ 8-8.5 ಇದ್ದಾವಾಗ ಅಲ್ಲಿ ಅಪಾರ ಪ್ರಮಾಣದ ಸೂಕ್ಷ್ಮ ಸಸ್ಯಗಳು ಮತ್ತು ಪ್ರಾಣಿಗಳು ಬೆಳೀತವೆ. ಝೂಪ್ಲೈಟನ್, ಫೈಟೋಪ್ಲಾಂಕ್ಟನ್ ಅಂತ ಕರಿತೇವೆ ನಾವು. ಅವು ಬೆಳೀತಾ ಇದ್ದಾವಾಗ ಅಲ್ಲಿ ಜೀವಾವಾಸ ಉತ್ತಮವಾಗಿರ್ತದೆ ಮತ್ತೆ ಇಂಗಾಲನ ಹೀರಿಕೆ ಸಾಧ್ಯ ಆಗ್ತದೆ. ಆ ಜೀವಿಗಳು ಪಿ ಎಚ್ ಕಡಿಮೆ ಆದವಾಗ ಅವು ಆರಾಮ ರಿಪ್ರೊಡಕ್ಷನ್ ಸರಿಯಾಗಿ ಮಾಡೋದಿಲ್ಲ, ಸಂತಾನೋತ್ಪತ್ತಿಯನ್ನು ಕಡಿಮೆ ಮಾಡ್ತವೆ. ಹಾಗಾಗಿ ಅಲ್ಲಿ ಅವುಗಳ ಸಂಖ್ಯೆ ಕಡಿಮೆ ಆಗ್ತದೆ. ಸಂಖ್ಯೆ ಕಡಿಮೆ ಆದವಾಗ ಅವು ಇಂಗಾಲ ಹೀರ್ಕೊಳ್ಳುವ ಪ್ರಮಾಣ ಕಡಿಮೆ ಆಗ್ತದೆ ಮತ್ತು ಆಮ್ಲಜನಕ ಬಿಡುಗಡೆ ಮಾಡುವ ಪರಿಣಾಮನೂ ಕಡಿಮೆ ಆಗ್ತದೆ. ಇದರಿಂದ ಭೂಮಿಯ ಮೇಲೆ ವ್ಯಾಪಕ ಪರಿಣಾಮಗಳು ಆಗ್ತದೆ. ಈಗ ನಾವು ಸಾಗರವನ್ನ ಎರಡು ಭಾಗಗಳು ಈಗಾಗಲೇ ಹೇಳಿದ್ದೇನೆ, ಸಮುದ್ರ ಮತ್ತು ಸಾಗರ ಅಂತ ಹೇಳಿ. ಸಮುದ್ರ ತೀರದ ಪ್ರದೇಶಗಳಲ್ಲಿ ನಾವು ಅದನ್ನ ವಿಶಿಷ್ಟ ರೀತಿಯ ಜೀವಿಗಳಿರ್ತವೆ, ಹಾಗೆ ಸಾಗರ ಮಹಾಸಾಗರಗಳಲ್ಲಿ ಬೇರೆ ರೀತಿಯ ಜೀವಿಗಳಿರ್ತವೆ. ಕಡಲ ತೀರ ಪ್ರದೇಶಗಳನ್ನ ನಾವು ಬೇರೆ ಬೇರೆ ರೀತಿಯಾಗಿ ವಿಂಗಡಣೆ ಮಾಡ್ತೇವೆ. ಅದನ್ನ ಬಯೋಸ್ಪಿಯರ್ದಂತ ಜೀವಾವಾಸಗಳನ್ನ ಬೇರೆ ಬೇರೆ ರೀತಿಯಲ್ಲಿ ನಾವು ವಿಂಗಡಣೆ ಮಾಡ್ತೇವೆ. ಈ ಚಿತ್ರನ ನೋಡಿದ್ರೆ ನಿಮ್ಗೆ ಗೊತ್ತಾಗ್ತದೆ ಸಮುದ್ರ ತೀರ ಹೇಗಿರ್ತದೆ ಅನ್ನೋದು. ಸಮುದ್ರ ತೀರದಲ್ಲಿ ಬಹಳ ವೈವಿಧ್ಯತೆ, ಸಮುದ್ರದ ಆಳದಲ್ಲಿ ಬಹಳಷ್ಟು ವೈವಿಧ್ಯತೆಯನ್ನು ನಾವು ಕಾಣ್ತೇವೆ. ಸಮುದ್ರ ತೀರ ಪ್ರದೇಶದಲ್ಲಿ ನಾವು ಕಾಂಟಿನೆಂಟಲ್ ಶೆಲ್ಫ್ ಅಂತ ಕರಿತೇವೆ. ಅಂದರೆ ಖಂಡದ ಭಾಗದ ಸಮುದ್ರ ಅಂತ. ಅದು ಅಲ್ಲಿ ಆಳ ಕಡಿಮೆ ಇರ್ತದೆ. ಈ ಸಮುದ್ರ ಆಳ ಸಮುದ್ರದ ಖಂಡದ ತೀರದ ಪ್ರದೇಶದಲ್ಲಿರುವಂಥ ಈ ಸಮುದ್ರ ಅತ್ಯಂತ ಫಲವತ್ತತೆಯನ್ನು ಹೊಂದಿರ್ತದೆ. ಅಷ್ಟೇ ಅಲ್ಲ, ಅತ್ಯಂತ ಹೆಚ್ಚಿನ ಪ್ರಮಾಣದ ಜೀವಿಗಳನ್ನು ಹೊಂದಿರ್ತದೆ. ಅದರೊಳಗೆ ನಾವು ಕೊರಲ್ ರೀಫ್ಸ್ ಕಾಣ್ತೇವೆ, ಹವಳದ ಬಂಡೆಗಳಿರ್ತವೆ, ಅಲ್ಲಿ ಕಾಂಡ್ಲಾ ವನಗಳಿರ್ತವೆ, ಹುಲ್ಲುಗಾವಲು ಇರ್ತದೆ, ಹಾಗೇನೆ ಅಳಿವೆ ಇರ್ತದೆ. ಇವೆಲ್ಲವೂ ಆಳ ಅಲ್ಲದ ಪ್ರದೇಶಗಳಾಗಿದ್ದು ಅವು
ತೀರದಲ್ಲಿ ಇರ್ತದೆ, ಅದನ್ನ ಬಿಟ್ಟು ಓಪನ್ ಮಹಾಸಾಗರ ಓಪನ್ ಪ್ರದೇಶ ಸಮುದ್ರ ಇರ್ತದೆ, ಅಲ್ಲಿ ಹೈಡ್ರೋಥರ್ಮಲ್ ವೆಂಟ್ಸ್ ಇರ್ತವೆ, ಸಿ ಮೌಂಟ್ಸ್ ಇರ್ತವೆ, ಆಮೇಲೆ ತಳದಲ್ಲಿ ಈ ರಾಡಿ ಸಹಿತ ಸಂಗ್ರಹ ಆಗಿರ್ತದೆ. ಹೀಗೆ ವೈವಿಧ್ಯಮಯ ಜೀವಾವಾಸಗಳನ್ನ ನಾವು ಇಲ್ಲಿ ಕಾಣ್ತೇವೆ. ಇನ್ನು ಸಮುದ್ರ ತೀರದಲ್ಲಿ ಹೋಗಿ ನೋಡಿದವಾಗ ಉಸುಕು ಕಾಣ್ತದೆ, ಹಸಿಯಾದ ಉಸುಕು. ಒಂದು ಹಿಡಿ ಉಸುಕನ್ನ ನೀವು ಕೈಯಲ್ಲಿ ಹಿಡ್ಕೊಂಡು ನೋಡಿದವಾಗ ಅಲ್ಲಿ ನಡುವೆ ಎರಡು ಉಸುಕಿನ ಕಣಗಳ ನಡುವೆ ಹಸಿಯಾದ ಪ್ರದೇಶದಲ್ಲಿ ಅತಿ ಸೂಕ್ಷ್ಮ ಪ್ರಾಣಿಗಳಿರ್ತವೆ. ನಮ್ಮ ಕಣ್ಣಿಗೆ ಕಾಣ ಕೇವಲ ಲೆನ್ಸ್ ಅಥವಾ ಮೈಕ್ರೋಸ್ಕೋಪ್ ಇಟ್ಕೊಂಡು ನೋಡಿದವಾಗ ಮಾತ್ರ ಕಾಣುವಂತ ಒಂದು ಜೀವಿಗಳಿರ್ತವೆ. ಅವು ಸಹಿತ ನಮ್ಮ ಜೀವಿಗಳ ಜೀವನ ಚಕ್ರದಲ್ಲಿ ಮಹತ್ವದ ಪಾತ್ರ ವಹಿಸ್ತವೆ. ಯಾಕಂದ್ರೆ ಅವು ಸಣ್ಣ ಪ್ರಾಣಿಗಳಿಗೆ ಆಹಾರವನ್ನ ಬಳಸಲಾಗ್ತದೆ. ಈ ಜೀವಿಗಳಿಗೆ ನಾವು ಇಂಟರ್ಸ್ಟೀಷಿಯಲ್ ಫೋನಾ ಅಂತ ಕರಿತೇವೆ. ಕೇವಲ ಈ ಇಂಟರ್ಸ್ಟೀಷಿಯಲ್ ಫೋನಾ ಅಂದ್ರೆ ಉಸುಕಿನ ಕಣಗಳ ನಡುವಿನ ಜೀವಿಗಳನ್ನ ಅಧ್ಯಯನ ಮಾಡ್ಲಿಕ್ಕೆ, ವಿಶೇಷ ಅಧ್ಯಯನ ಮಾಡ್ಲಿಕ್ಕೆನೆ ವಿಜ್ಞಾನಿಗಳು ಪ್ರಯತ್ನ ಮಾಡ್ತಾರೆ, ಅದ್ರ ಮಹತ್ವಗಳನ್ನ ಅರಿಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಇವನ್ ಬಿಟ್ಟುಕೊಂಡು ಅತಿ ಸೂಕ್ಷ್ಮ ತೇಲುವ ಸಸ್ಯಗಳು ಮತ್ತು ಪ್ರಾಣಿಗಳಿರ್ತವೆ, ಅವಕ್ಕೆ ನಾವು ಫೈಟೋಪ್ಲಾಂಕ್ಟನ್ ಝೂಪ್ಲಾಂಕ್ಟನ್ ಅಂತ ಕರಿತೇವೆ. ಅವನ್ನ ಬಿಟ್ಟು ಅತ್ಯಂತ ಸೂಕ್ಷ್ಮ ಬ್ಯಾಕ್ಟೀರಿಯಾಗಳಿರ್ತವೆ, ಅವನ್ನೆಲ್ಲ ಅದನ್ನ ಬಿಟ್ಟು ಇವನ್ನ ಈ ಸೂಕ್ಷ್ಮ ಜೀವಿಗಳನ್ನ ಅವಲಂಬಿಸಿದಂತ ಪ್ರಾಣಿಗಳಿರ್ತವೆ, ಅವನ್ನ ಮಿಯೋಫೋನ್ ಅಂತ ಕರಿತೇವೆ. ಆಮೇಲೆ ಅವಕ್ಕಿಂತ ಮಿಸೋಫೋನ್ ಅಂತ ಕರಿತೇವೆ. ಅವಕ್ಕಿಂತ ನಂತರ ಇನ್ನೂ ದೊಡ್ಡಗಳಿರ್ತವೆ, ಶಾರ್ಕು ಇತ್ಯಾದಿ, ಅವನ್ನ ಮಿಯೋಫೋನ್ ಅಂತ ಕರಿತೇವೆ. ಹೀಗೆ ಬೇರೆ ಬೇರೆ ರೀತಿಯ ಜೀವಿಗಳನ್ನ ನಾವು ನೋಡ್ತೇವೆ. ಇನ್ನು ಸಮುದ್ರ ತೀರದಲ್ಲಿ ಇಳಿತದ ಸಮಯದಲ್ಲಿ ಹೋಗಿ ನೋಡಿದವಾಗ ನಿಮಗೆ ವೈವಿಧ್ಯಮಯ ಜೀವಿಗಳನ್ನ ನಾವು ಅಲ್ಲಿ ನೋಡ್ತೇವೆ. ಕಲ್ಲು ಬಂಡೆಗಳ ಮೇಲೆ ಇರುವಂತಹ ಜೀವಿ ಇಲ್ಲೆಲ್ಲ ಚಿತ್ರಗಳನ್ನು ತೋರಿಸಿದೆ. ಇವೆಲ್ಲ ಕಲ್ಲು ಬಂಡೆಗಳ ಮೇಲೆ ಇರ್ತದೆ. ಅಂದ್ರೆ ಬರ್ತಾ ಬಂದಾವಾಗ ಈ ಕಲ್ಲು ಬಂಡೆಗಳು ಮುಚ್ಚಿರ್ತವೆ, ಇಳಿತ ಬಂದಾವಾಗ ಅವು ತೆರೆದಿರ್ತವೆ. ಅಲ್ಲಿ ಹೋಗಿ ನೀವು ನೋಡಿದ್ರೆ ಅತ್ಯಂತ ಶ್ರೀಮಂತವಾದ ಜೀವಿಗಳು ಅಲ್ಲಿ ಇರೋದನ್ನ ನಾವು ಕಾಣ್ತೇವೆ. ಇವುಗಳಲ್ಲಿ ಹೆಚ್ಚಿನ ಜೀವಿಗಳನ್ನ ಆಹಾರಕ್ಕೆ ಬಳಸ್ತಾರೆ. ಅದಲ್ಲದೇನೆ ಈ ಜೀವಿಗಳು ಆಹಾರ ಚಕ್ರದಲ್ಲಿ ಮಹತ್ವದ ಪಾತ್ರವನ್ನ ವಹಿಸ್ತವೆ. ಇನ್ನು ರಾಡಿಯುಕ್ತ ಪ್ರದೇಶ ಇರ್ತದೆ, ಅಳಿವ ಪ್ರದೇಶ ಇರಬಹುದು ಅಥವಾ ಸಮುದ್ರ ತೀರದಲ್ಲಿರ್ಬಹುದು. ನೀವು ಕಾಲು ಹಾಕಿದ್ರೆ ಒಂದಡಿ ಎರಡಡಿವರೆಗೆ ಕಾಲು ಹೋಗದೋಗ್ತದೆ ಈ ರಾಡಿ. ಈ ರಾಡಿ ಸಮುದ್ರದ ಜೀವಿಗಳಿಗೆ ಆಹಾರ ಒದಗಿಸುವಂತಹ ಪ್ರದೇಶ. ಅದರಿಂದ ಇದು ಅತಿ ಶ್ರೀಮಂತ ಪ್ರದೇಶ ಆಗಿದೆ. ಬೇರೆ ಬೇರೆ ಪ್ರದೇಶಗಳಿಂದ ಸಾವಿರಾರು ಪಕ್ಷಿಗಳು ವಲಸೆ ಬಂದು ಇಲ್ಲಿ ಆಹಾರ ಅನ್ವೇಷಣೆ ಮಾಡಿ ಗೂಡು ಮಾಡಿ ಮರಿ ಮಾಡ್ಕೊಂಡು ಹೋಗ್ತವೆ. ಈ ಕಾಂಡ್ಲ ಇರುವ ಪ್ರದೇಶ ಹಾಗೂ ಅಳಿವೆ ಪ್ರದೇಶ ಹಾಗೂ ಸಮುದ್ರ ಮುಖಜ ಪ್ರದೇಶದಲ್ಲಿ ನಾವು ಇಂಥ ರಾಡಿಯುಕ್ತ ಪ್ರದೇಶನ ನೋಡ್ತೇವೆ. ಇನ್ನು ಮಡ್ ಫ್ಲಾಟ್, ಸಮುದ್ರದಲ್ಲಿ ಸಹಿತ ಮಡ್ ಫ್ಲಾಟ್ಸ್ ಇರ್ತವೆ. ಕೇರಳದ ಹತ್ರ ಇರುವಂತ ಮಡ್ ಫ್ಲಾಟು ಒಂದು ಪ್ರದೇಶದಿಂದ ನಿರಂತರವಾಗಿ ಮೂವ್ ಆಗ್ತಾನೆ ಇರ್ತದೆ. ಅತ್ಯಂತ ಹೆಚ್ಚಿನ ಪ್ರಮಾಣದ ಮೀನುಗಾರಿಕೆ ಈ ಮಡ್ ಫ್ಲಾಟ್ಸ್ ಅಲ್ಲಿ ನಡೀತಾ ಇರ್ತದೆ. ಇನ್ನು ಸಮುದ್ರದ ಆಳಕ್ಕೆ ಹೋದ್ರೆ ಸುಮಾರು ಸಮುದ್ರದಲ್ಲಿ 5 ಲಕ್ಷದಿಂದ 10 ಲಕ್ಷ ತಳಿಗಳು ಜೀವಿಗಳು ಇದ್ದಾವೆ ಅಂತ ಅಂದಾಜು ಮಾಡಿದ್ದಾರೆ. ಇದನ್ನ ಇನ್ನೂ ಹೆಚ್ಚು ಅಂತಾನು ಜನ ಹೇಳ್ತಾ ಇರ್ತಾರೆ. ಸೊ ಈ ಎಲ್ಲ ಜೀವಿಗಳಿಗೆ ಬೇಕಾದಂತ ಆವಾಸನ ನಾವು ಕೆಡಿಸ್ಬಿಟ್ರೆ ಬಹುಶಃ ಈ ಎಲ್ಲ ಜೀವಿಗಳು ನಾಶ ಆಗ್ತದೆ. ಈ ಚಿತ್ರದಲ್ಲಿ ತೋರಿಸಿದ ಎಲ್ಲ ಜೀವಿಗಳು ಸಮುದ್ರದ ಆಳದಲ್ಲಿ ನಾವು ನೋಡ್ಲಿಕ್ಕೆ ಸಿಗ್ತೇವೆ. ಇನ್ನು ನಡುಗಡ್ಡೆಗಳು, ಸಮುದ್ರದಲ್ಲಿ ನಡುಗಡ್ಡೆಗಳನ್ನ ಕಾಣ್ತೇವೆ ನಾವು. ಈ ನಡುಗಡ್ಡೆಗಳು ತಮ್ಮದೇ ಆದಂತಹ ವಿಶಿಷ್ಟತೆಯನ್ನ ಹೊಂದಿರ್ತವೆ. ಚಾರ್ಲ್ಸ್ ಡಾರ್ವಿನ್ ಅವರು ವಿಕಾಸವಾದದ ಜನಕ ಅಂತ ಎಲ್ಲರಿಗೂ ಗೊತ್ತಿದೆ. ಅವರು ವಿಕಾಸವಾದದ ಬಗ್ಗೆ ಲೇಖನ ಬರೀಲಿಕ್ಕಿಂತ ಮೊದಲು, ಒರಿಜಿನ್ ಆಫ್ ಸ್ಪೀಸೀಸ್ ಅಂತ ಪುಸ್ತಕ ಬರೀಲಿಕ್ಕಿಂತ ಮೊದಲು ಅವರು ಕಣ್ಣು ತರಿಸಿದ್ದು ಅಂತ ಹೇಳಿದ್ರೆ ಒಂದು ನಡುಗಡ್ಡೆಯಲ್ಲಿರುವಂತಹ ವಿಶಿಷ್ಟ ಜೀವಿಗಳು. ಅಂದ್ರೆ ಯಾವುದೇ ಶತ್ರುಗಳ ಅಪಾಯ ಇಲ್ಲದೆ ಬೆಳೆದಂತ ಆ ಜೀವಿಗಳು ಹೇಗಿದ್ದು ಅಂದ್ರೆ ಅವು ನಮ್ಮ ಜಗತ್ತಿನ ಇತಿಹಾಸವನ್ನ ಹೇಳುವ ರೀತಿಯಲ್ಲಿದ್ವಿ. ಅವನ್ನೆಲ್ಲ ನೋಡಿದ ಮೇಲೆ ಹೇಗೆ ಮಾಂಸಾಹಾರಿ ಪ್ರಾಣಿಗಳ ಉಗಮ ಆಗಿ ಅವು ಇವನ್ನೆಲ್ಲ ನಾಶ ಮಾಡ್ತಾ ಹೋದ್ವಿ, ಅದೇ ಜೊತೆ ಅದ್ರ ಜೊತೆಗೆ
ಮನುಷ್ಯ ಹೇಗೆ ಈ ಪ್ರಾಣಿಗಳನ್ನು ಕೊಂದು ನಾಶ ಮಾಡಿದ ಅನ್ನೋದ್ರ ಬಗ್ಗೆ ಎಲ್ಲ ದಾಖಲೆ ಮಾಡ್ತಾ ಇದ್ದಾರೆ. ಯಾರು? ಚಾರ್ಲ್ಸ್ ಡಾರ್ವಿನ್ ಅವರು. ಅದೇ ರೀತಿ ಇವತ್ತಿಗೂ ಸಹಿತ ನಡುಗಡ್ಡೆಗಳಲ್ಲಿರುವಂತಹ ವಿಶಿಷ್ಟತೆಗಳನ್ನ ನಾವು ಅಧ್ಯಯನ ಮಾಡ್ತಾನೆ ಇರ್ತೇವೆ. ಯಾಕಂದ್ರೆ ನಡುಗಡ್ಡೆಯಲ್ಲಿ ರಕ್ಷಣೆ ಮಾಡಿದ್ರೆ ನಮ್ಮ ರಕ್ಷಣೆ ಆದಂಗೆ. ಈ ಚಿತ್ರದಲ್ಲಿರುವಂತಹ ಒಂದು ನಡುಗಡ್ಡೆ, ಇದು ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಇರುವಂತಹ ನಡುಗಡ್ಡೆ, ನೇತ್ರಾಣಿ ನಡುಗಡ್ಡೆ ಅಂತ. ಇದೊಂದು ವಿಶಿಷ್ಟ ಜೀವವಸಾತಿ, ಅಪರೂಪದ ಜೀವಿಗಳನ್ನ ಹೊಂದಿದೆ ಈ ನಡುಗಡ್ಡೆ. ಇನ್ನೊಂದು ಹೆಸರು ಪಿಜನ್ ಐಲ್ಯಾಂಡ್ ಅಂತ ಹೇಳಿ, ಅಂದ್ರೆ ಪಾರಿವಾಳಗಳ ನಡುಗಡ್ಡೆ ಅಂತೇಳಿ. ಈ ನಡುಗಡ್ಡೆಯಲ್ಲಿ ಕಾಡು ಪಾರಿವಾಳಗಳು ಲಕ್ಷಗಟ್ಟಲೆ ಅಲ್ಲಿ ಕಂಡುಬರುತ್ತವೆ. ಅದೇ ರೀತಿ ಬೇರೆ ಪಕ್ಷಿಗಳಿದ್ದಾವೆ, ಬೇರೆ ಬೇರೆ ಪ್ರಾಣಿಗಳಿದ್ದಾವೆ. ಇಲ್ಲಿ ಹವಳದ ಬಂಡೆಗಳು, ಈ ನಡುಗಡ್ಡೆ ಸುತ್ತಲೂ ಹವಳದ ಬಂಡೆಗಳಿದ್ದಾವೆ. ಇದು ಭೂಮಿಯಿಂದ ಸುಮಾರು 20 ಕಿಲೋಮೀಟರ್ ದೂರ ಇರೋದ್ರಿಂದ ಇಲ್ಲಿ ಹೆಚ್ಚಿನ ಮಾನವನ ಅಪಾಯ ಇರಲಿಲ್ಲ. ಆದ್ರೆ ಈಗ ಇದನ್ನ ಪ್ರವಾಸೋದ್ಯಮಕ್ಕೆ ಸಲುವಾಗಿ ಬಳಸ್ತಾ ಇದ್ರಿಂದ ಇಲ್ಲಿದ್ದ ಜೀವಿಗಳಿಗೆ ಮತ್ತು ಹವಳದ ಬಂಡೆಗಳಿಗೆ ಅಪಾಯ ಇದೆ. ಇನ್ನು ಅಳಿವೆ ಬಗ್ಗೆ ಹೋಗೋದಿದ್ರೆ, ಅಳಿವೆ ಬಹಳ ಶ್ರೀಮಂತವಾಗಿರ್ತದೆ. ಅಲ್ಲಿ ವಿವಿಧ ರೀತಿಯ ಪ್ರಾಣಿಗಳು ಇರ್ತವೆ. ಈ ಅಳಿವೆಯನ್ನ ಮೀನುಗಳ ಬಾಲವಾಡಿ ಅಂತ ಕರೀತಾರೆ. ಯಾಕಂತ ಹೇಳಿದ್ರೆ ಅತಿ ಸಣ್ಣ ಸೂಕ್ಷ್ಮ ಸಸ್ಯಗಳು, ಪ್ರಾಣಿಗಳು ಇಲ್ಲಿ ಇರೋದ್ರಿಂದ ಸಮುದ್ರದ ಮೀನುಗಳು ಹಾಗೂ ನದಿಯ ಮೀನುಗಳು ಇಲ್ಲಿ ಬಂದು ಮೊಟ್ಟೆ ಇಟ್ಟು ಮರಿ ಮಾಡಿ ಅವಕ್ಕೆ ಬೆಳಿಲಿಕ್ಕೆ ಬೇಕಾದಂತ ಆಹಾರ ಮತ್ತು ರಕ್ಷಣೆ ಇಲ್ಲಿ ಸಿಗ್ತದಂತ ಅಲ್ಲಿ ಬಿಟ್ಟು ಹೋಗ್ತವೆ. ಆದ್ರಿಂದ ಇದನ್ನ ನರ್ಸರಿ ಅಥವಾ ಬಾಲವಾಡಿ ಅಂತ ಹೇಳಿ ಕರೀತಾರೆ. ಆದ್ರಿಂದಾಗಿ ಇಲ್ಲಿ ವೈವಿಧ್ಯಮಯ ಜೀವಿಗಳ ಜೊತೆಗೆ ಪಕ್ಷಿಗಳು ಸಹಿತ ಇರ್ತದೆ. ಇದು ಕಾಂಡ್ಲಾ ಪ್ರದೇಶ. ಇನ್ನೊಂದು ಕಾಂಡ್ಲಾ ರಕ್ಷಣೆ ಬಗ್ಗೆ ವ್ಯಾಪಕ ಚರ್ಚೆ ನಡೀತಾ ಇದೆ. ಬರೀ ಕಾಂಡ್ಲಾದ ಬಗ್ಗೆ ಮಾತನಾಡೋದಿದ್ರೆ ನಮ್ಗೆ 2 ಗಂಟೆ ಬೇಕಾಗ್ತದೆ. ಯಾಕಂತ ಹೇಳಿದ್ರೆ ಭೂತಾಪಮಾನ ನಿಯಂತ್ರಣದಲ್ಲಿ ಈ ಕಾಂಡ್ಲಾ ಸಸ್ಯಗಳು ಬಹಳ ಮಹತ್ವದ ಪಾತ್ರ ವಹಿಸ್ತವೆ. ಯಾಕಂದ್ರೆ 10 ವರ್ಷದವರೆಗೆ ಮಳೆ ಬೀಳದೆ ಇದ್ರು ಉಪ್ಪಿ ನೀರಿನಲ್ಲಿ ಬೆಳೆಯುವಂತಹ ಈ ಗಿಡಗಳು ಹಸಿರಾಗಿನೇ ಇರುತ್ತದೆ. ಸದಾ ಹಸಿರು ಕಾಡು ಅಂತ ಹೇಳಿ ಕರೆಯುವಂತಹ ಈ ಮ್ಯಾಂಗ್ರೋವ್ ಫಾರೆಸ್ಟ್ ನಲ್ಲಿ ನಾವು ನಮ್ಮ ಭೂಮಿಗೆ ಬೇಕಾದಂತ ಇಂಗಾಲ ಹೀರಿಕೊಳ್ಳುವಂತ ಒಂದು ಅತಿ ಅವಶ್ಯಕವಾದ ಸಸ್ಯಗಳು ಅಂತ ಈ ಕಾಂಡ್ಲಾ ಗಿಡಗಳನ್ನ ನಾವು ರಕ್ಷಿಸುತ್ತಾ ಇದ್ದೇವೆ. ನಮ್ಮ ಭಾರತದ ಸುತ್ತಮುತ್ತ ಈ ವಿಶ್ವದಲ್ಲೇ ಅತಿ ದೊಡ್ಡ ಕಾಂಡ್ಲಾ ಕಾಡು ಸುಂದರ್ಬನ ಅಂತ ಇದೆ. ಅಲ್ಲಿ ಈ ಬೆಂಗಾಲ್ ಟೈಗರ್ ಅಂತ ಹೇಳಿ ಒಂದು ಹುಲಿ ಇದೆ. ಆ ಹುಲಿ ಈ ನೀರಿನಲ್ಲಿ ವಾಸ ಮಾಡುವಂತ, ಕಾಂಡ್ಲಾ ಗಿಡಗಳಲ್ಲಿ ವಾಸ ಮಾಡುವಂತ ಒಂದು ಹುಲಿ. ಇದನ್ನ ಈಗ ಇದು ಸಹಿತ ಅಪಾಯದ ಅಂಚಿಗೆ ಬಂದಿದೆ. ಸೊ ಕಾಂಡ್ಲಾವನ್ನ ನಾವು ರಕ್ಷಣೆ ಮಾಡುವಂತ ಒಂದು ಅವಶ್ಯಕತೆ ಇದೆ. ಮುಖ್ಯ ಉದ್ದೇಶ ಅಂತ ಹೇಳಿದ್ರೆ ಅದು ಭೂತಾಪಮಾನ ನಿಯಂತ್ರಣದಲ್ಲಿ ಮಹತ್ವದ ಪಾತ್ರನ ವಹಿಸ್ತದೆ. ಇನ್ನು ಸಾಲ್ಟ್ ಮೆನ್ಸ್, ಸಮುದ್ರದಿಂದ ಸಿಕ್ಕುವಂತ ಅತಿ ಮಹತ್ವದ ವಸ್ತು ಅಂತ ಹೇಳಿದ್ರೆ ಉಪ್ಪು. ಜನರಲ್ಲಿ ತಪ್ಪು ಕಲ್ಪನೆ ಇದೆ, ಸಮುದ್ರದ ಉಪ್ಪನ್ನ ತಿನ್ನೋದು ಅಪಾಯ ಅಂತ ಹೇಳಿ. ಎಲ್ಲಿಯವರೆಗೆ ಉಪಾಯ? ಮಾನವನು ಅನಿಯಂತ್ರಿತವಾಗಿ ಮಾಲಿನ್ಯಗಳನ್ನ ಸಮುದ್ರದಲ್ಲಿ ಸಾಗಿಸಿದ್ರೆ ಮಾತ್ರ ಉಪ್ಪು ಅಪಾಯ. ಒಂದು ವೇಳೆ ನಾವು ಮಾಲಿನ್ಯನ ನಿಯಂತ್ರಣ ಮಾಡಿ ಸಮುದ್ರದ ನೀರನ್ನ ಸುರಕ್ಷಿತವಾಗಿ ಇಟ್ಟರೆ ಈ ಸಮುದ್ರದ ಉಪ್ಪು ಏನಿದೆಯಲ್ಲ ಅದು ನಮ್ಮ ಆರೋಗ್ಯಕ್ಕೆ ಅತಿ ಉತ್ತಮ, ನಮಗೆ ಅತಿ ಅವಶ್ಯಕವಾದಂಥ ಮಿನರಲ್ಸ್ ಲವಣಗಳನ್ನ ಈ ಉಪ್ಪಿನಿಂದ ನಾವು ಪಡೀಲಿಕ್ಕೆ ಸಾಧ್ಯ. ಆದರೆ ದುರ್ದೈವ ಅಂತ ಹೇಳಿದ್ರೆ ಎಲ್ಲ ಜನ ಬೆದರಿಕೆ ಹಾಕ್ತಾರೆ, ಏನಂದ್ರೆ ಈ ಉಪ್ಪು ತಿನ್ನೋದ್ರಿಂದ ಅಯೋಡಿನ್ ಕಡಿಮೆ ಆಗ್ತದೆ ಅನ್ನೋದು ಅದು ಸುಳ್ಳು. ಯಾಕಂತ ಹೇಳಿದ್ರೆ ಸಮುದ್ರದಲ್ಲಿ ಸಾಕಷ್ಟು ಅಯೋಡಿನ್ ಇದ್ದೇ ಇರುತ್ತದೆ. ಆ ಅಯೋಡಿನ್ ಅಂಶ ಸಮುದ್ರದ ನೀರಿನಿಂದ ಈ ಉಪ್ಪಿಗೂ ಬಂದಿರ್ತದೆ. ಸಾಮಾನ್ಯವಾಗಿ ಕರಾವಳಿ ತೀರದಲ್ಲಿ ಈ ಗ್ವೈಟರ್ ಪ್ರಮಾಣ ಕಡಿಮೆ ಇರ್ತದೆ. ಎಲ್ಲೋ 1 ಲಕ್ಷಕ್ಕೆ 1 ಗ್ವೈಟರ್ ಆದ್ರೆ ಅದು ಆ ಉಪ್ಪಿನಿಂದ ಅಂತ ಹೇಳೋದು ಅದು ತಪ್ಪು ಹೇಳಿಕೆ. ಬದಲಿಗೆ ಅದಕ್ಕೆ ಬೇರೆ ಕಾರಣ ಇರ್ಬೋದು. ಈ ಅಯೋಡಿನ್ ಅನ್ನ ಆ ವ್ಯಕ್ತಿಯಲ್ಲಿ ಅಸಿಮ್ಯುಲೇಟ್ ಮಾಡ್ಲಿಕ್ಕೆ ಅಥವಾ ಹಿಡಿದಿಟ್ಕೊಳ್ಳುವ ಸಾಮರ್ಥ್ಯ ಇಲ್ಲದೆ ಇರ್ಬೋದು. ಆದರೆ ಈ ಒಂದು ಅಯೋಡಿನ್ ಕಡಿಮೆ ಆಗಿರೋದ್ರಿಂದ ಬರುವ ರೋಗ ಒಬ್ಬರಿಗೆ ಎಲ್ಲಾದ್ರೂ ಬಂದ್ರು ದೇಶದ ಎಲ್ಲಾ ಜನನೂ ಈ ಉಪ್ಪನ್ನ ತಿನ್ನಬಾರ್ದು, ನಾವು ಕೊಟ್ಟ ಅಯೋಡೈಸ್ಡ್ ಉಪ್ಪನ್ನೇ ತಿನ್ಬೇಕು ಅನ್ನುವಂತಹ ಏನು ತಪ್ಪು ಸಂದೇಶನ ಹೇಳ್ತಾ ಇದ್ದಾರೆ ಅದು ನಿಲ್ಬೇಕು. ಬದಲಿಗೆ ಈ ಸಮುದ್ರದಲ್ಲಿರುವ ಲವಣಯುಕ್ತ ಉಪ್ಪನ್ನ ಎಲ್ಲರೂ ಬಳಸುವಂತೆ ಆಗ್ಬೇಕು. ಇನ್ನು ಸಮುದ್ರನ ನಾವು ನೋಡಿದ್ರೆ
ನಮಗೆ ಸಮುದ್ರದ ವಿಂಗಡಣೆ ಈ ರೀತಿ ಕಾಣಿಸ್ತದೆ. ಸಮುದ್ರದ ಮೇಲ್ಮೈಯನ್ನು ನಾವು ಸೂರ್ಯಪ್ರಕಾಶ ಹೋಗುವ ಹೊರಗಿನ ಪ್ರದೇಶವನ್ನು ಫೋಟಿಕ್ ಝೋನ್, ಪ್ರಕಾಶ ಹೋಗುವಂಥ ಸ್ಥಳ ಅಂತ ಕರಿತೇವೆ. ಅದರ ಕೆಳಗಿಂದು ಪ್ರಕಾಶ ಸೇರದಂತಹ ಸ್ಥಳ. ಈ ಪ್ರಕಾಶ ಇರುವಂಥ ಸ್ಥಳದಲ್ಲಿ ನಮಗೆ ಅತಿ ಹೆಚ್ಚಿನ ಉತ್ಪಾದಕತೆ ಅಂದರೆ ಪ್ರೊಡಕ್ಷನ್ ಆಗ್ತದೆ. ಯಾಕಂದರೆ ಸಸ್ಯಗಳು, ಸೂಕ್ಷ್ಮ ಸಸ್ಯಗಳು ಫೈಟೋಪ್ಲಾಂಕ್ಟನ್ನಲ್ಲಿ ಇರೋದ್ರಿಂದ ಅವು ಉತ್ಪಾದಕತೆಯನ್ನು ಹೆಚ್ಚಿಸ್ತಾ ಇರ್ತವೆ. ಅಲ್ಲಿಂದ ಕೆಳಗೆ ಹೋದರೆ ಅಲ್ಲಿ ಉತ್ಪಾದಕತೆ ಇಲ್ಲ, ಅಲ್ಲಿ ದೊಡ್ಡ ದೊಡ್ಡ ಮೀನುಗಳು, ದೊಡ್ಡ ದೊಡ್ಡ ಪ್ರಾಣಿಗಳಿರ್ತವೆ, ಅವು ಅಲ್ಲಿ ಜೀವನ ಸಾಗಿಸ್ತಾ ಇರ್ತವೆ. ನಾವು ಸಮುದ್ರದ ಜೀವಿಗಳನ್ನು ನೋಡ್ತಾ ಹೋದರೆ ನಮಗೆ ಹಲವಾರು ರೀತಿಯ ಜೀವಿಗಳು ಕಂಡು ಬರ್ತವೆ. ಅಂತ ಜೀವಿಗಳ ಚಿತ್ರವನ್ನು ನಾವು ಇಲ್ಲಿ ಕಾಣಬಹುದು. ಫೈಟೋಪ್ಲಾಂಕ್ಟನ್ನು, ನಂತರ ಝೂಪ್ಲಾಂಕ್ಟನ್ನು, ನಂತರ ಸಣ್ಣ ಪ್ರಾಣಿಗಳು ನೆಕ್ಟಾನ್ ಅಂತ ಕರಿತೇವೆ, ಆಮೇಲೆ ತಳದಲ್ಲಿ ಬೆಂಥೋಸ್ ಅಂತ ಕರಿತೇವೆ. ಹೀಗೆ ಬೇರೆ ಬೇರೆ ಪ್ರದೇಶಗಳಲ್ಲಿ ಬೇರೆ ಬೇರೆ ಜೀವಿಗಳು ಇರ್ತವೆ. ಈಗ ನಮಗೆ ಮೇಲ್ಮೈ ಮೇಲೆ ನಮಗೆ ಈ ಪ್ಲಾಂಕ್ಟನ್ ಅನ್ನು ತಿನ್ನುವಂಥ ಪ್ರಾಣಿಗಳು ಇರ್ತವೆ. ಅವಕ್ಕಿಂತ ಕೆಳಗೆ ಸಣ್ಣ ಮೀನುಗಳನ್ನು ತಿನ್ನುವಂಥ ಪ್ರಾಣಿಗಳಿರ್ತವೆ. ಅವಕ್ಕಿಂತ ಕೆಳಗೆ ದೊಡ್ಡ ಮೀನುಗಳನ್ನು ತಿನ್ನುವಂಥ ಪ್ರಾಣಿಗಳಿರ್ತವೆ. ಹೀಗೆ ಒಂದು ಆಹಾರದ ಚಕ್ರ ಇಲ್ಲಿ ನಿರ್ಮಾಣ ಆಗಿರ್ತದೆ. ಈಗ ಪ್ಲಾಂಕ್ಟನ್ನಲ್ಲಿ ನಾವು ಈಗಾಗಲೇ ಹೇಳಿದ್ದೇನೆ, ಫೈಟೋಪ್ಲಾಂಕ್ಟನ್ನು ಮತ್ತು ಝೂಪ್ಲಾಂಕ್ಟನ್ ಅಂತ ಇರ್ತದೆ. ಈ ಚಿತ್ರ ನೋಡಿದರೆ ನಿಮಗೆ ಗೊತ್ತಾಗ್ತದೆ. ಆಮೇಲೆ ಈ ದೊಡ್ಡ ದೊಡ್ಡ ಮೀನುಗಳನ್ನು ನಾವು ನೆಕ್ಟಾನ್ ಅಂತ ಕರಿತೇವೆ. ಹಾಗೆಯೇ ಭೂಮಿ ತಳದಲ್ಲಿ ವಾಸ ಮಾಡೋದಕ್ಕೆ ನಾವು ಬೆಂಥೋಸ್ ಅಂತ ಕರಿತೇವೆ. ಬಹಳ ತಳದಲ್ಲಿ ನೀವು ಉದ್ದಕ್ಕೂ ಸಮುದ್ರ ತಳದಲ್ಲಿ ವಿಶಿಷ್ಟ ರೀತಿಯ ಪ್ರಾಣಿಗಳನ್ನು ನಾವು ನೋಡಬಹುದು. ಹಾಗೆಯೇ ಈ ಪ್ರಕಾಶ ಹೋಗುವವರೆಗಿನ ಪ್ರದೇಶದಲ್ಲಿ ಇರುವಂಥದ್ರೊಳಗೆ ಅತಿ ಮಹತ್ವದ ಒಂದು ಅಂತ ಹೇಳಿದ್ರೆ ಹವಳದ ಬಂಡೆಗಳು. ಈ ಹವಳದ ಬಂಡೆಗಳನ್ನು ನಾವು ರೇನ್ ಫಾರೆಸ್ಟ್ ಆಫ್ ದ ಸೀ ಅಂತ ಕರಿತೇವೆ. ಅಂದರೆ ಸಮುದ್ರದ ಸದಾ ಹಸಿರು ಅರಣ್ಯ ಅಂತೇಳಿ. ಅಂದರೆ ಜೀವ ವೈವಿಧ್ಯದ ದೃಷ್ಟಿಯಿಂದ ಇದು ಬಹಳ ಮಹತ್ವದ ಪ್ರದೇಶ. ಇಲ್ಲಿ ಈ ಹವಳದ ಬಂಡೆಗಳಲ್ಲಿ ಸೂಕ್ಷ್ಮ ಸಸ್ಯಗಳಿರ್ತವೆ. ಆ ಸಸ್ಯಗಳಿದ್ರೆ ಮಾತ್ರ ಹವಳದ ಬಂಡೆಗಳು ಬದುಕಿರ್ತವೆ. ಈ ಹವಳದ ಬಂಡೆಗಳು ಅತ್ಯಂತ ಹೆಚ್ಚಿನ ಪ್ರಾಣಿಗಳಿಗೆ ಜೀವವಾಸ ಕಲ್ಪಿಸಿಕೊಡ್ತವೆ. ಈ ಎಲ್ಲ ಪ್ರಾಣಿಗಳು ಬದುಕಿರ್ಬೇಕಾಗಿದ್ರೆ ಹವಳ ಬದುಕಿರ್ಬೇಕು. ಈ ಹವಳದ ಬಂಡೆಗಳಿಗೆ ಈಗ ಸಾಗರದ ಆಮ್ಲೀಕರಣ, ಓಷನ್ ಎಸಿಡಿಫಿಕೇಶನ್ ನಿಂದ ಈ ಹವಳದ ಬಂಡೆಗಳು ಸಾಯ್ತಾ ಇದ್ದಾವೆ. ಈ ಹವಳದ ಬಂಡೆಗಳು ಸತ್ತರೆ ಅವುಗಳ ಜೊತೆಗೆ ಅವನ್ನ ಅವಲಂಬಿಸಿದ್ದ ಎಲ್ಲಾ ರೀತಿಯ ಪ್ರಾಣಿಗಳು ಸಾಯುವಂತ ಒಂದು ಸಾಧ್ಯತೆ ಇದೆ. ಹಾಗೇನಾದ್ರೂ ಆದ್ರೆ ಸಮುದ್ರದ ಜೀವವಾಸ ಅಪಾಯದ ಅಂಚನ್ನ ಸೇರ್ತದೆ. ಇನ್ನು 500 meter 3000 meter ಅಡಿವರೆಗೆ ನಾವು ಕೆಳಗೆ ಹೋದ್ರೆ ಅಲ್ಲಿ ಬಹಳ ವಿಚಿತ್ರವಾದ ಪ್ರಾಣಿಗಳು ಇರ್ತವೆ. ಅಂದ್ರೆ ಕಣ್ಣಿನ ಬೆಳಕನ್ನ ಮೂಡಿಸುವಂತ ಪ್ರಾಣಿಗಳು, ತಾವೇ ಬೆಳಕನ್ನ ಉತ್ಪಾದನೆ ಮಾಡಿ ತಮ್ಮ ಮಿತ್ರರನ್ನ ಮತ್ತು ಶತ್ರುಗಳನ್ನ ಗುರುತಿಸ್ಕೊಂಡು ಆಹಾರನ್ನ ಹಿಡಿಯುವಂತ ಪ್ರಾಣಿಗಳು ಸಹಿತ ನಾವು ಸಮುದ್ರದ ಆಳದಲ್ಲಿ ನೋಡ್ತೇವೆ. ಇನ್ನೂ ಕೆಳಗೆ ಹೋದ್ರೆ 10,000 feet ಕೆಳಗೆ ಹೋದ್ರೆ ಇನ್ನೂ ವಿಶಿಷ್ಟವಾದಂತ ಪ್ರಾಣಿಗಳು ಇರ್ತವೆ. ಅವು 6 ತಿಂಗಳವರೆಗೆ ಊಟ ಇಲ್ಲದಿದ್ರೂ ಇರ್ತವೆ. ಒಂದೇ ಸಲ ತನಗಿಂತ ದೊಡ್ಡ ಮೀನನ್ನ ಹಿಡಿದು ತಿನ್ನುವಂತ ಸಾಮರ್ಥ್ಯನ ಹೊಂದಿರ್ತವೆ. ವೈವಿಧ್ಯಮಯ ಹೊಂದಾಣಿಕೆಯಿಂದ ಅವು ಆ ಪ್ರದೇಶದಲ್ಲಿ ಜೀವನನ ಸಾಗಿಸ್ತಾ ಇರ್ತವೆ. ಅದಕ್ಕೂ ಕೆಳಗಿನ ಪ್ರದೇಶದಲ್ಲಿ ನೋಡಿದ್ರೆ ಅದು ಅತಿ ಆಳದ ಪ್ರದೇಶ. ಅಲ್ಲಿ ಹಗಲು ರಾತ್ರಿ ವ್ಯತ್ಯಾಸ ಏನೂ ಇರುವುದಿಲ್ಲ. ಅತಿ ತಂಪಾದಂತಹ ಪ್ರದೇಶ ಇರ್ತದೆ. ಅಲ್ಲಿ ಸಹಿತ ಸಾಕಷ್ಟು ವಿಶಿಷ್ಟವಾದ ಜೀವಿಗಳು ಇದೆ. ಈಗ ನಮ್ಮ ಅವಶ್ಯಕತೆಗಳನ್ನ ನಾವು ಚಿಂತನೆ ಮಾಡ್ತಾ ಹೋದ್ರೆ ನಮ್ಗೆ ಕಂಡುಬರುವುದೇನೆಂದ್ರೆ 3 billion ಹೆಚ್ಚಿಗೆ ಜನ ನಮ್ಮ ಸಾಗರದವನ್ನ ತಮ್ಮ ಜೀವನೋಪಾಯಕ್ಕೆ ಬಳಸ್ಕೊತಾ ಇದ್ದಾರೆ. ಮತ್ತು ಇಲ್ಲಿ ಜೀವವಾಸದಲ್ಲಿ ಎಷ್ಟು ಜೀವಿಗಳಿದೆ ಅಂತ ಹೇಳಿ ನಾವು ಇನ್ನೂ ಪೂರ್ಣವಾಗಿ ಲೆಕ್ಕ ಮಾಡಿಲ್ಲ. ಕೇವಲ 5-10% ಮಾತ್ರ ನಾವು ಗುರುತಿಸಿದ್ದೇವೆ. ಹಾಗಿದ್ರೂ ನಮ್ಮ ನಿರೀಕ್ಷೆಯಂತೆ ಭೂಮಿಯ ಮೇಲಿನಕ್ಕಿಂತ ಸುಮಾರು 80% ಹೆಚ್ಚು ಜೀವಿಗಳು ಈ ಸಾಗರದಲ್ಲಿ ಇದ್ದೇವೆ ಅಂತ ಹೇಳ್ತೇವೆ. ಹಾಗಿದ್ರೂ ನಾವು ಭೂಮಿಯ ಮೇಲೆ ಪ್ರಾಣಿಗಳನ್ನ ರಕ್ಷಣೆ ಮಾಡಲಿಕ್ಕೆ ಸಾಕಷ್ಟು ವ್ಯವಸ್ಥೆಗಳನ್ನ ಮಾಡ್ಕೊಂಡಿದ್ದೇವೆ. ಅಂದ್ರೆ ಅಭಯಾರಣ್ಯಗಳು ಇರ್ತವೆ, ರಕ್ಷಿತ ಪ್ರದೇಶಗಳಂತ ಇರ್ತದೆ, ಆಮೇಲೆ ಝೂಗಳಿರ್ತವೆ. ಹೀಗೆ ಬೇರೆ ಬೇರೆ ರೀತಿಯಿಂದ ನಾವು ಪ್ರಾಣಿಗಳನ್ನ
ರಕ್ಷಣೆ ಮಾಡ್ತೇವೆ. ಆದ್ರೆ ಭೂಮಿಯ ಸಮುದ್ರದಲ್ಲಿ ಅಂತ ರಕ್ಷಣೆ ಮಾಡ್ಲಿಕ್ಕೆ ಕೇವಲ 1% ಸಮುದ್ರನ ಮಾತ್ರ ನಾವು ರಕ್ಷಣೆ ಮಾಡ್ತಾ ಇದ್ದೇವೆ. ನಮ್ಮಲ್ಲಿ ಸಹಿತ ಒಂದು 3-4 ಕಡೆ ಮಾತ್ರ ರಕ್ಷಿತ ಪ್ರದೇಶಗಳನ್ನ ನಾವು ಗುರುತಿಸಿದ್ದೇವೆ. ಪೂರ್ವ ಕರಾವಳಿಯಲ್ಲಿ 2, ಪಶ್ಚಿಮ ಕರಾವಳಿಯಲ್ಲಿ 1 ಗುರುತಿಸಲ್ಪಟ್ಟಂತ ಪ್ರದೇಶಗಳು, ಹಾಗೇನೆ ಕಡಲಾಮೆ ಮೊಟ್ಟೆ ಇಡುವಂತ ಕೆಲವು ಪ್ರದೇಶಗಳನ್ನ ಸಹಿತ ರಕ್ಷಣೆ ಮಾಡ್ತಾ ಇದ್ದೇವೆ. ಅದು ತುಂಬಾ ಕಡಿಮೆ. ಇನ್ನು ನಾವು ಸಮುದ್ರಕ್ಕೆ ಬಿಡುವ ಅಪಾಯಕಾರಿ ರಾಸಾಯನಿಕಗಳಿಂದಾಗಿ ಅಪಾಯಕಾರಿ ಸೂಕ್ಷ್ಮ ಸಸ್ಯಗಳು ಬೆಳೆದು ಬಹಳಷ್ಟು ಪ್ರಾಣಿಗಳನ್ನ ಅವು ಕೊಲ್ತಾ ಹೋಗ್ತದೆ. ಹಾಗೇನೆ ನಾವು ಪ್ಲಾಸ್ಟಿಕ್ ಇತ್ಯಾದಿಗಳನ್ನ ಚೆಲ್ಲೋದ್ರಿಂದ ಪ್ರಾಣಿಗಳು ಸಾಯ್ತಾ ಇದ್ದಾವೆ. ಇಂಗಾಲದ ಪ್ರಮಾಣ ಹೆಚ್ಚಿಗೆಯಾಗಿ pH ಕಡಿಮೆ ಆಗಿರೋದ್ರಿಂದ ಸಹಿತ ಪ್ರಾಣಿಗಳು ಸಾಯ್ತಾ ಇದ್ದಾವೆ. ನಮ್ಮ ಆಸ್ಟ್ರೇಲಿಯಾದ ಹತ್ರ ಗ್ರೇಟ್ ಬ್ಯಾರಿಯರ್ ರೀಫ್ ಅಂತ ಇದೆ, ಕೋರಲ್ ಹವಳದ ಬಂಡೆಗಳದ್ದು. 2600 km ಉದ್ದ ಆದಂತ ಈ ಬ್ಯಾರಿಯರ್ ರೀಫು ಈಗ ಅಪಾಯದಂಚಿಗೆ ಬಂದಿದೆ. ಈ ಅಪಾಯಕ್ಕೆ ಕಾರಣ ಮುಖ್ಯವಾಗಿ ನಾವು ಹೆಚ್ಚಿಸುತ್ತಿರುವ ಭೂಮಿಯ ತಾಪಮಾನ ಅಂದ್ರೆ ಎಚ್ಚರಿ ಪಡಬೇಕಾಗಿಲ್ಲ. ಈಗಾಗಲೇ ನಾವು ಸಾಗರದ ಅಧ್ಯಯನ ಬಹಳ ಕಡಿಮೆ ಮಾಡಿದ್ದೇವೆ. ಒಮ್ಮೆ APJ ಅಬ್ದುಲ್ ಕಲಾಂ ಅವರಿಗೆ ಒಂದು ಪ್ರಶ್ನೆ ಹಾಕಿದ್ರು ನಮ್ಮ ಮಕ್ಕಳು ಬೆಂಗಳೂರಲ್ಲಿ, ನೀವು ಆಕಾಶದಲ್ಲಿ ಎತ್ತರ ಎತ್ತರ ಹೋಗಿದ್ರಿ, ಬೇರೆ ಬೇರೆ ಉಪಗ್ರಹಕ್ಕೆಲ್ಲ ಹೋಗ್ತಾ ಇದ್ದೀರಾ, ಆದ್ರೆ ನಮ್ಮ ಸಮುದ್ರದ ಆಳದ ಬಗ್ಗೆ ಯಾಕೆ ಸಂಶೋಧನೆ ಮಾಡ್ತಾ ಇಲ್ಲ ಅಂತ ಹೇಳಿ. ಆವಾಗ ಅವ್ರು ಹೇಳ್ತಾರೆ, ಸಮುದ್ರದ ಆಳ ಪ್ರದೇಶಕ್ಕೆ ಹೋಗೋದು ಅಷ್ಟು ಸುಲಭ ಅಲ್ಲ, ಯಾಕಂದ್ರೆ ಅದು ವಾಯುವಿನ ಒತ್ತಡ ಹಾಗೂ ಸಮುದ್ರ ನೀರಿನ ಒತ್ತಡದಿಂದ ನಾವು ತಯಾರಿಸುವಂತ ವಿಶಿಷ್ಟ ಉಪಕರಣಗಳು ಸಹಿತ ಪುಡಿ ಪುಡಿಯಾಗಿ ಹೋಗ್ತದೆ, ಅದರಿಂದ ಮನುಷ್ಯನಿಗೆ ಹೋಗೋದು ತುಂಬಾ ಕಷ್ಟ ಅಂತ. ಅದು ಬಹಳ ವರ್ಷಗಳ, ಸುಮಾರು 20 ಹಿಂದಿನ ಮಾತು. ಆದ್ರೆ ಈಗ ಹಾಗಿಲ್ಲ, ಈಗ ನಮ್ಮ ಸಾಮರ್ಥ್ಯ ಹೆಚ್ಚಿಗೆ ಆಗಿದೆ. ಸಮುದ್ರದ ಆಳಕ್ಕೆ ಹೋಗಿ ನಾವು ಅಧ್ಯಯನನ ನಡೆಸ್ತಾ ಇದ್ದೇವೆ. ಅಂತ ಅಧ್ಯಯನದಿಂದ ನಾವು ಸಾಕಷ್ಟನ್ನ ಕಂಡುಕೊಂಡಿದ್ದೇವೆ. ಈಗಾಗಲೇ ನಿಮ್ಗೆ ಹೇಳಿದ್ದೇನೆ, ಮೀನುಗಾರಿಕೆ ನಾವು ಹೊಸ ತಂತ್ರಜ್ಞಾನ ಬಳಕೆ ಮಾಡಿ ಮೀನುಗಾರಿಕೆಯನ್ನ ಹೆಚ್ಚಿಸ್ತಾ ಇದ್ದೇವೆ. ಬೇಡಿಕೆ ಹೆಚ್ಚಿದೆ, ಆದ್ರಿಂದ ಮೀನುಗಾರಿಕೆನ ಹೆಚ್ಚಿಗೆ ಮಾಡ್ತಾ ಇದ್ದೇವೆ. ಹೀಗೆ ಮೀನುಗಾರಿಕೆಯನ್ನ ಹೆಚ್ಚಿಗೆ ಮಾಡ್ತಾ ಹೋದ್ರೆ ಸಮುದ್ರದಲ್ಲಿರುವ ಮೀನುಗಳೆಲ್ಲ ಖಾಲಿಯಾಗಿ ಬಿಡ್ತವೆ. ನಾವು ಮೊಟ್ಟೆ ಹಾಕುವಂತ ಮೀನುಗಳನ್ನೆಲ್ಲ ಈಗ ಹಿಡಿದು ಬಿಡ್ತೇವೆ. ಒಂದು ಮೀನ ಸುಮಾರು 100,000-10,000 ಮೊಟ್ಟೆಯನ್ನ ಇಡ್ತದೆ. ಒಂದು ಮೀನನ್ನ ಮೊಟ್ಟೆ ಇಡುವ ಸಂದರ್ಭದಲ್ಲಿ ನಾವು ಹಿಡಿದ್ವಿ ಅಂತ ಹೇಳಿದ್ರೆ ಒಂದು 5-10 ಮೀನುಗಳನ್ನ ನಾವು ನಾಶ ಮಾಡಿದಂಗೆ ಆಗ್ತದೆ. ಇದನ್ನ ನಾವು ನಿಯಂತ್ರಿಸ್ಬೇಕು. ನಮ್ಮ ವಿಜ್ಞಾನಿಗಳು ಕೆಲವು ಸೂಚನೆಗಳನ್ನು ಕೊಡ್ತವೆ, ಮೀನುಗಳು ಮೊಟ್ಟೆ ಇಡುವ ಸಮಯನ್ನ ನೋಡಿ ಆ ಸಮಯದಲ್ಲಿ ಮೀನುಗಾರಿಕೆಯನ್ನು ಮಾಡಬಾರ್ದು. ಮೊಟ್ಟೆ ಇಡುವಂತ ದೊಡ್ಡ ದೊಡ್ಡ ಮೀನುಗಳನ್ನ ಹಿಡಿಬಾರ್ದು, ಚಿಕ್ಕ ಚಿಕ್ಕ ಮರಿಗಳನ್ನ ಹಿಡಿಬಾರ್ದು. ಈಗ ಅನೇಕ ಸಲಹೆ ಸೂಚನೆಗಳನ್ನು ಕೊಡ್ತಾರೆ, ಆದ್ರೆ ಅವನ್ನ ಅನುಷ್ಠಾನಕ್ಕೆ ತರ್ತಾ ಇಲ್ಲ. ಬದಲಿಗೆ ನಾವು ಅವನ್ನ ಮಾಡಿದರೆ ಈಗಿರುವ ಮೀನಿನ ಸ್ಟಾಕ್ ಅನ್ನ ನಾವು ಹೆಚ್ಚಿಗೆ ಮಾಡಬಹುದು. ಈಗ ನಮ್ಮ ದೇಶದಲ್ಲಿ ಒಂದು ಕಾನೂನು ಮಾಡಿದ್ದಾರೆ, ಏನು, ವರ್ಷದ ಕೆಲವು ಸಮಯದಲ್ಲಿ ಸುಮಾರು 1.5 ತಿಂಗಳವರೆಗೆ ಯಾರು ಮೀನು ಹಿಡಿಯಬಾರ್ದು ಅಂತ ಹೇಳಿ. ಆದ್ರೂ ನಮ್ಮ ಆ ಕಾನೂನನ್ನ ಸರಿಯಾಗಿ ಅನುಷ್ಠಾನಕ್ಕೆ ತರ್ತಾ ಇಲ್ಲ. ಒಂದ್ ವೇಳೆ ಅದನ್ನ ಅನುಷ್ಠಾನಕ್ಕೆ ತಂದ್ರೆ ಲಾಭ ಆಗೋದು ಅವರಿಗೇನೆ, ಮೀನುಗಾರರಿಗೇನೆ. ಆದ್ರಿಂದ ಈ ದಿಶೆಯಲ್ಲಿ ಮೀನುಗಾರರು ಪ್ರಯತ್ನ ಮಾಡಿ ನಾವು ಮೀನಿನ ಸಂತತಿಯನ್ನ ಉಳಿಸ್ಕೊಳ್ಬೇಕಾಗಿದೆ. ಹಾಗೇನೆ ನಮ್ಮಲ್ಲಿ ಅನೇಕ ಆಧುನಿಕ ಸಮಾಜ ಬಯಸೋದು ಕಡಲ ತೀರನ. ಹಾಗಾಗಿ 50% ಜನವಸತಿ ಸಮುದ್ರ ತೀರದಲ್ಲೇ ಅಕ್ಕಪಕ್ಕದಲ್ಲಿದೆ. ದೊಡ್ಡ ದೊಡ್ಡ ಪಟ್ಟಣಗಳು ಸಹಿತ ಸಮುದ್ರ ತೀರದಲ್ಲಿ ಇದ್ದಾವೆ. ಆದ್ರಿಂದ ಸಮುದ್ರ ತೀರಗಳ ಮೇಲೆ ಅತಿ ಹೆಚ್ಚಿನ ಒತ್ತಡ ಆಗ್ತಾ ಇದೆ. ನಮ್ಮ ಪ್ರವಾಸೋದ್ಯಮ ಇರಬಹುದು ಅಥವಾ ಉದ್ಯಮಗಳಿರ್ಬೋದು ಎಲ್ಲ ಅಥವಾ ಪಟ್ಟಣೀಕರಣ ಇರ್ಬೋದು, ಅವು ಎಲ್ಲಾನು ಸಮುದ್ರ ತೀರಕ್ಕೆ ಬರ್ತಾ ಇದ್ರಿಂದ ಅದರ ಪರಿಣಾಮವಾಗಿ ಸಮುದ್ರದ ಮೇಲೆ ಒತ್ತಡ ಹೆಚ್ಚಿಗೆ ಆಗ್ತಾ ಇದೆ. ಸೊ ಇಂಥ ಒತ್ತಡದ ಜೊತೆಗೆ ಇನ್ನೂ ಕೆಲವು ಒತ್ತಡಗಳಿದ್ದಾವೆ. ಅದೇನಂತ ಹೇಳಿದ್ರೆ ನಾವು ವಿವಿಧ ರೀತಿಯ ವಸ್ತುಗಳನ್ನ ಸಮುದ್ರದ ಮೂಲಕ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ತಗೊಂಡು ಹೋಗ್ತೇವೆ. ಆವಾಗ ಹಡಗು ಮುಳುಗ್ಬಹುದು, ಆವಾಗ ಎಣ್ಣೆ ಚೆಲ್ಬಹುದು, ಮಾಲಿನ್ಯ ಆಗ್ಬಹುದು. ಹಾಗೇನೆ ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಹಡಗು ಹೋಗುವಾಗ ಅದು ಸಮುದ್ರದಲ್ಲಿ
ಭಾರವಾಗಿ ಇರ್ಬೇಕಂತ ಆ ಪ್ರದೇಶದ ನೀರು ತಗೊಂಡು ಬಂದು ಇನ್ನೊಂದು ಕಡೆಗೆ ಚೆಲ್ತಾರೆ. ಅದಕ್ಕೆ ನಾವು ಬ್ಯಾಲೆಸ್ಟ್ ವಾಟರ್ ಅಂತ ಕರಿತೇವೆ. ಹಾಗೆ ಆ ನೀರು ಬರುವಾಗ ಆ ನೀರಿನ ಸಲ್ ಜೊತೆಗೆ ಅಲ್ಲಿ ಪ್ರಾಣಿಗಳು ಬರ್ತವೆ. ಒಂದ್ ಕಡೆ ಪ್ರಾಣಿ ಇನ್ನೊಂದ್ ಕಡೆಗೆ ಬಂದ್ರೆ ಅವು ಅಪಾಯಕಾರಿ ಇರ್ತದೆ. ಅದಕ್ಕೆ ನಾವು ಅತಿಕ್ರಮಿತ ತಳಿಗಳು ಅಂತ ಕರಿತೇವೆ. ಇಂಥ ತಳಿಗಳು ಬಂದ್ರೆ ಸ್ಥಳೀಯ ತಳಿಗಳಿಗೆ ತೊಂದರೆ ಆಗ್ತದೆ. ಈ ರೀತಿಯಿಂದ ಅಪಾಯ ಇರ್ತದೆ. ಮಾಲಿನ್ಯ ಒಂದ್ ಕಡೆಗೆ, ಆಮೇಲೆ ನಾವು ಡ್ರೆಜಿಂಗ್ ಮಾಡ್ತೇವೆ, ಆಮೇಲೆ ಏನಂತಾರೆ ಇಂಡಸ್ಟ್ರಿಯಲ್ ವೇಸ್ಟ್ ಅನ್ನು ಚೆಲ್ತೇವೆ. ಹೀಗೆಲ್ಲ ಮಾಡೋದ್ರಿಂದ ಕರಾವಳಿ ತೀರದ ನೀರೆಲ್ಲ ಕೆಟ್ಟು ಹೋಗ್ತದೆ. ಅದಕ್ಕೆ ಲಾಸ್ ಆಫ್ ಹ್ಯಾಬಿಟ್ಯಾಟ್, ಆವಾಸದ ಆವಾಸ ನಾಶ ಆಗೋದು ಅಂತ ಹೇಳ್ತೇವೆ. ಮೀನುಗಾರಿಕೆಯಲ್ಲಿ ಹೆಚ್ಚಿನ ಮೀನುಗಾರಿಕೆಯಿಂದ ತೊಂದರೆ ಆಗ್ತಾಯಿದೆ. ಹೀಗೆ ಇವು ಸಮಸ್ಯೆಗಳಾದರೆ ಆಮ್ಲಜನಕದ ಪ್ರಮಾಣ ಕೆಲವು ಕಡೆಗೆ ಕಡಿಮೆ ಆಗ್ತಾ ಇದೆ. ಯಾಕಂತ ಹೇಳಿದ್ರೆ ಜೀವಿಗಳು ನಾಶ ಆಗ್ತಾ ಇದ್ದಾವೆ. ತಾಪಮಾನದಿಂದ ಸಮಸ್ಯೆ ಆಗ್ತದೆ. ಒಂದು ಕಡೆ ತಾಪಮಾನ ಹೆಚ್ಚಿಗೆ ಆದರೆ ಚಲಿಸುವಂಥ ಮೀನುಗಳು ಅಥವಾ ಜೀವಿಗಳು ಬೇರೆ ಕಡೆ ಹೋಗ್ಬಿಡ್ತವೆ. ಆವಾಗ ಆ ಪ್ರದೇಶದಲ್ಲಿ ಜೀವಿಗಳ ಪ್ರಮಾಣ ಕಡಿಮೆ ಆಗ್ತದೆ. ಈಗಾಗಲೇ ಹೇಳಿದಂತೆ ಆಮ್ಲೀಕರಣ ಆಗೋದ್ರಿಂದ ಆ ಪ್ರದೇಶನ ಬಿಟ್ಟು ಬೇರೆ ಕಡೆ ಹೋಗ್ತದೆ. ಇದರಿಂದಾಗಿ ಸಮುದ್ರದಲ್ಲಿ ಒಂದು ಪ್ರದೇಶದಲ್ಲಿ ಒಂದು ಸಮಯದಲ್ಲಿದ್ದಂಥ ಜೀವಿಗಳು ಅಲ್ಲಿ ಸಿಗೋದಿಲ್ಲ. ಅವನ್ನ ಅವಲಂಬಿಸಿದ ಮೀನುಗಾರಿಕೆ ಮೇಲೆ ಸಹಿತ ಪರಿಣಾಮ ಆಗ್ತದೆ. ಹಾಗೇನೆ ಕೆಲವೆಲ್ಲ ಸಮುದ್ರಗಳು ಈ ಸುತ್ತಲೂ ಭೂಮಿ ಇದೆ, ಅಂತ ಕಡೆಗೆ ಹರಿವನ್ನ ಡೈವರ್ಟ್ ಮಾಡಿರೋದ್ರಿಂದ ಅಥವಾ ನಿಯಂತ್ರಣ ಮಾಡಿರೋದ್ರಿಂದ ಆ ಸಮುದ್ರಗಳು ಹಾಳಾಗ್ತಾ ಇದ್ದಾವೆ. ಸಮುದ್ರಗಳೊಳಗೆ ಅತಿಕ್ರಮಣ ಆಗ್ತಾ ಇದೆ. ಇದಕ್ಕೇನೆ ನಮ್ಮ ಸಮುದ್ರದ ಜೀವಿಗಳನ್ನ ಅಧ್ಯಯನ ಮಾಡಬೇಕು ಅಂತ ಹೇಳಿ ಒಂದು ಓಷನ್ ಸೆನ್ಸಸ್ ಅಂತ ಹೇಳಿ ಕಾರ್ಯಕ್ರಮನ ನಮ್ಮ ವಿಜ್ಞಾನಿಗಳು ಅಂದ್ಕೊಂಡಿದ್ರು. ಅಂದ್ರೆ ವೈಜ್ಞಾನಿಕವಾಗಿ ಸಮುದ್ರದಲ್ಲಿ ಎಲ್ಲೆಲ್ಲಿ ಎಷ್ಟೆಷ್ಟು ಜೀವಿಗಳಿದ್ದಾವೆ ಅಂತ ಹೇಳಿ, ಆಳ ಸಮುದ್ರದಲ್ಲಿ ಏನೇನಿದೆ ಅಂತ ಹೇಳಿ ಅದನ್ನ ಸಂಶೋಧನೆ ಮಾಡಲಿಕ್ಕೆ ಒಂದು ಕಾರ್ಯಕ್ರಮನ ಹಮ್ಮಿಕೊಂಡಿದ್ರು. ಸುಮಾರು 2700 ವಿಜ್ಞಾನಿಗಳು ಅಂದ್ರೆ 80 ರಾಷ್ಟ್ರಗಳಿಂದ ಬಂದಂತ ವಿಜ್ಞಾನಿಗಳು ನಿರಂತರವಾಗಿ ಸಮುದ್ರದ ಕೆಳಗೆ ಸುಮಾರು 9000 ದಿವಸ ನೀರಿನೊಳಗೆ ಮುಳುಗಿ ಸಂಶೋಧನೆ ಮಾಡಿ ಅಲ್ಲಿದ್ದ ಜೀವಿಗಳನ್ನ ಕಂಡುಹಿಡಿದ್ರು. ಆವಾಗ ಇವೆಲ್ಲ ಈ ಚಿತ್ರಗಳನ್ನ ನೋಡಿದ್ರೆ ಬಹಳ ವಿಚಿತ್ರವಾದ ಜೀವಿಗಳು, ಮೊದಲು ಯಾವಾಗೂ ಕಾಣದಿದ್ದಂತ ಈ ಜೀವಿಗಳು ವಿಚಿತ್ರ ರೀತಿಯಲ್ಲಿ ಅಲ್ಲಿ ಬದುಕ್ತಾ ಇದ್ದಾವೆ. ಅಲ್ಲಿ ಹೇಗೆ ಬದುಕಿದ್ದಾವೆ ಅನ್ನೋದನ್ನೇ ಅರ್ಥ ಮಾಡ್ಕೊಳ್ಲಿಕ್ಕೆ ಆಗದಿದ್ದಂತ ಒಂದು ಪರಿಸ್ಥಿತಿ ಇದೆ. ಸಾಕಷ್ಟು ಅದ್ರ ಬಗ್ಗೆ ಸಂಶೋಧನೆ ಮಾಡಬೇಕಾಗಿದೆ. ಈಗಾಗಲೇ 5000 ಹೊಸ ತಳಿಗಳನ್ನ ಈ ಕೆಲವೇ ವರ್ಷಗಳ ಹುಡುಕಾಟದಲ್ಲಿ ಅವರು ದಾಖಲೆ ಮಾಡಿದ್ದಾರೆ. ಮತ್ತೆ ಅವುಗಳ ಪ್ರಮಾಣ, ಅವುಗಳ ವಿಶಿಷ್ಟತೆ ಇವನ್ನೆಲ್ಲ ನೋಡಿ ಸಮುದ್ರದ ಬಗ್ಗೆ ಬಹಳಷ್ಟು ಜ್ಞಾನ ಬೇಕಾಗಿದೆ. ಕೇವಲ 10% ಮಾತ್ರ ನಾವು ತಿಳ್ಕೊಂಡಿದ್ದೇವೆ. ಇನ್ನು 90% ನಾವು ತಿಳ್ಕೊಳ್ಬೇಕು. ಅಲ್ಲಿವರೆಗೆ ನಾವು ನಮ್ಮ ಸಮುದ್ರಗಳನ್ನ, ಸಾಗರಗಳನ್ನ, ಮಹಾಸಾಗರಗಳನ್ನ ರಕ್ಷಿಸುವ ಅವಶ್ಯಕತೆ ಇದೆ ಅನ್ನುವಂಥ ಅಂಶವನ್ನ ನಮ್ಮ ವಿಜ್ಞಾನಿಗಳು ಪ್ರತಿಪಾದಿಸಿದರು. ಯಾವಾಗ 2010 ಈ ವಿಷಯನ ಜಗತ್ತಿಗೆ ತಿಳಿಸಿದರು. ಈ ಓಷನ್ ಸೆನ್ಸಸ್ ಬಹಳ ಮಹತ್ವದ ಒಂದು ಅಧ್ಯಯನ ಅಂತ ಹೇಳಬಹುದು. ಇನ್ನು ಈಗಾಗಲೇ ನಾನು ನಿಮ್ಗೆ ಹೇಳಿದಾಗನೆ ಏನೇನು ನಮ್ಗೆ ಸಮಸ್ಯೆಗಳು ಬಂದವೆ. ಇಂಡಸ್ಟ್ರಿಯಲ್ ಎಫ್ಲೂಯೆಂಟ್ಸ್ ಅನ್ನ ನೇರವಾಗಿ ಬಿಡ್ತಾರೆ. ನೀವು ಬಾಂಬೆ ಸುತ್ತಮುತ್ತಲ ನೋಡಿದ್ರೆ ಸುಮಾರು 2-3 ಕಿಲೋಮೀಟರ್ ವ್ಯಾಪ್ತಿಯವರೆಗೆ ಸುಮಾರು 50-60 ಕಿಲೋಮೀಟರ್ ತೀರದಲ್ಲಿ ಯಾವುದೇ ದೊಡ್ಡ ಜೀವಿಗಳೇನೆ ಕಾಣಲಿಕ್ಕೆ ಸಿಗೋದಿಲ್ಲ. ಅದಕ್ಕೆ ಮುಖ್ಯ ಕಾರಣ ಅಂದ್ರೆ ಅಲ್ಲಿರುವ ಮಾಲಿನ್ಯ. ಮಾಲಿನ್ಯ ಔದ್ಯಮಿಕ ಮಾಲಿನ್ಯ ಏನಿದೆ ಅಲ್ಲ, ಇಂಡಸ್ಟ್ರಿಯಲ್ ಎಫ್ಲೂಯೆಂಟ್ಸ್ ಅಂತ ನಾವು ಕರಿತೇವೆ, ಅದರೊಳಗೆ ಕೆಲವು ಅಪಾಯಕಾರಿ ರಾಸಾಯನಿಕಗಳು ಇರ್ತವೆ. ಅವನ್ನ ತೆಗೆದು ಅದನ್ನ ಸಮುದ್ರಕ್ಕೆ ಬಿಡಬೇಕು, ಆ ಕೆಲಸನ ಮಾಡೋದಿಲ್ಲ. ಹಾಗೇನೆ ಮನೆಯ ಸೀವೇಜಸ್ ಅನ್ನೆಲ್ಲ ಡೈರೆಕ್ಟ್ ಬಿಡ್ತಾರೆ, ಅದನ್ನೆಲ್ಲ ಟ್ರೀಟ್ಮೆಂಟ್ ಮಾಡಿ ಬಿಡಬೇಕು, ಅದನ್ನ ಮಾಡ್ತಾ ಇಲ್ಲ. ಹಾಗೇನೆ ಆಮ್ಲ ಎಣ್ಣೆ ತೈಲ ಸೋರಿಕೆ ಆಗ್ತದೆ. ಅದು ವಿಶೇಷವಾಗಿ ಬಂದರುಗಳ ಪ್ರದೇಶದಲ್ಲಿ, ಮೀನುಗಾರಿಕಾ ಪ್ರದೇಶ ಬಂದರುಗಳಲ್ಲಿ ಎಲ್ಲಾ ಕಡೆಗೂ ತೈಲ ಮಾಲಿನ್ಯ ಆಗ್ತದೆ. ಹಾಗೇನೆ ಈ ಸಾಲಿಡ್ ವೇಸ್ಟ್ ಅನ್ನೆಲ್ಲ ಪಟ್ಟಣೀಕರಣ ಆಗೋದ್ರಿಂದ ಎಲ್ಲಿ ಬೇಕಲ್ಲಿ ಚೆಲ್ಲಿ ಅದೆಲ್ಲನೂ ಸಮುದ್ರ ಸೇರ್ತದೆ. ಹೀಗಾಗಿ ಅದು ಸಮಸ್ಯೆ ಆಗ್ತದೆ. ಇನ್ನೊಂದು ಬೃಹತ್ ಸಮಸ್ಯೆ ಅಂದ್ರೆ ಈ ಪೇಂಟು.
ಗಣೇಶ ಇಮರ್ಷನ್ ಇರ್ಬೋದು, ಯಾವುದೇ ಡಾಲ್ ಇಮರ್ಷನ್ ಇರ್ಬೋದು, ಅಥವಾ ಶಿಪ್ ಗಳನ್ನ ಪೇಂಟ್ ಮಾಡಿದ್ರೆ ಅದರೊಳಗಿಂದ ಹೆವಿ ಮೆಟಲ್ಸ್ ಸಮುದ್ರದೊಳಗೆ ಸೇರ್ತದ. ಅಲ್ಲಿಂದ ಸಮುದ್ರದ ಮೀನ ಇತ್ಯಾದಿಗಳನ್ನು ತಿನ್ನೋದ್ರಿಂದ ಮನುಷ್ಯನಿಗೆ ಸಹಿತ ಸಮಸ್ಯೆಗಳು ಬರ್ತವೆ. ಒಂದು ಹಿಂದೆ ಪಾರಜ ಮರ್ಕ್ಯೂರಿ ಪೊಲ್ಯೂಷನ್ ನಿಂದ ಸಾಕಷ್ಟು ತೊಂದರೆಗಳನ್ನ ಎದುರಿಸಾಗಿತ್ತು. ಜಪಾನ್ದಲ್ಲಿ ಮಿನಾಮಟ ಡಿಸೀಸ್ ಅಂತ ಹೇಳಿ ಒಂದು ರೋಗ ಬಂದು ಆಮೇಲೆ ನಾವು ಪಾರಜ ಬಳಕೆಯನ್ನ ನಿಧಾನವಾಗಿ ನಿಯಂತ್ರಿಸ್ತಾ ಬಂದಿದ್ದೇವೆ. ಕೇವಲ ಒಂದನ್ನು ನಿಯಂತ್ರಿಸಲಿಕ್ಕೆ ಮಾಡಿದ್ರೆ ಸಾಧ್ಯ ಇಲ್ಲ. ಹೀಗೆ ಎಷ್ಟೆಷ್ಟು ಅಪಾಯಕಾರಿ ವಸ್ತುಗಳು ಸಮುದ್ರನ ಸೇರ್ತದೆ ಅವೆಲ್ಲನೂ ನಾವು ನಿಯಂತ್ರಿಸಲಿಕ್ಕೆ ಬೇಕಾಗಿದೆ. ಆಮೇಲೆ ಈಗಾಗಲೇ ಪ್ಲಾಸ್ಟಿಕ್ ಪ್ಲಾಸ್ಟಿಕ್ಕು ಎಷ್ಟು ಸಮುದ್ರ ಸೇರ್ತಾ ಇದೆ ಅಂತ ಹೇಳಿದರೆ ಪೂರ್ಣ ಸಮುದ್ರ ಪ್ಲಾಸ್ಟಿಕ್ ಆಗಿದೆ. ಎಷ್ಟರ ಮಟ್ಟಿಗೆ ಆಗಿದೆ ಅಂತ ಹೇಳಿ ಒಬ್ಬ ಹಡಗಿನ ಕ್ಯಾಪ್ಟನ್ನು ಸಮುದ್ರದಲ್ಲಿ ಪ್ರವಾಸ ಮಾಡ್ತಾ ಇರುವಾಗ ಪೆಸಿಫಿಕ್ ಓಷನ್ನಲ್ಲಿ ವಿಶಾಲ ಪ್ರದೇಶದಲ್ಲಿ ಪ್ಲಾಸ್ಟಿಕ್ ಹರಡಿರೋದನ್ನು ನೋಡಿದ್ದಾನೆ. ಆಮೇಲೆ ಅವರು ಒಂದು ಪುಸ್ತಕನ ಬರೆದಿದ್ದಾರೆ, ದ ಪ್ಲಾಸ್ಟಿಕ್ ಓಷನ್ ಅಂತ ಹೇಳಿ. ಅದರ ನಂತರ ಜಾಗೃತಿಯಾಗಿದೆ. ಒಬ್ಬ ಹುಡುಗ ಬೋಯನ್ ಸ್ಲಾಟ್ ಅಂತ ಹೇಳಿ, ಸುಮಾರು 16 ವರ್ಷದ ಹುಡುಗ, ಸಮುದ್ರದಲ್ಲಿ ಈಜ್ತಾ ಇದ್ದಾವಾಗ ಮೀನ ಕಾಣೋ ಬದಲು ಬರೀ ಪ್ಲಾಸ್ಟಿಕ್ ಇರೋದನ್ನ ಕಂಡುಕೊಂಡಿದ್ದಾನೆ. ಆಮೇಲೆ ಅವನಿಗೆ ಬಹಳ ಬೇಸರ ಆಗಿದೆ. ಅವನು ಹೈಸ್ಕೂಲ್ ವಿದ್ಯಾರ್ಥಿ. ಆವಾಗ ಅವನು ಒಂದು ನಿರ್ಣಯ ಮಾಡ್ತಾನೆ, ಈ ಪ್ಲಾಸ್ಟಿಕ್ ಅನ್ನ ತೆಗಿಲಿಕ್ಕೆ ನಾನು ಪ್ರಯತ್ನ ಮಾಡ್ತೇನೆ ಅಂತ ಹೇಳಿ. ಅವನು ಒಂದು ಸಂಘಟನೆಯನ್ನ ಮಾಡ್ತಾನೆ, ತನ್ನ ಉನ್ನತ ಅಧ್ಯಯನ ಬಿಟ್ಕೊಂಡು ಕೇವಲ ಪ್ಲಾಸ್ಟಿಕ್ ಬಗ್ಗೆ ಅಧ್ಯಯನ ಮಾಡಿ ಮಾಡ್ಲಿಕ್ಕೆ ಆರಂಭ ಮಾಡ್ತಾನೆ. ಆಮೇಲೆ ವಿಶ್ವದಾದ್ಯಂತ ಎಲ್ಲರಿಗೂ ಭೇಟಿಯಾಗಿ ಸಂಪರ್ಕ ಮಾಡಿಕೊಂಡು ಈ ಪ್ಲಾಸ್ಟಿಕ್ ಅನ್ನು ತೆಗಿಲಿಕ್ಕೆ ಒಂದು ಡಿಸೈನ್ ಅನ್ನ ಒಂದು ಆಕ್ಷನ್ ಪ್ಲಾನ್ ಅನ್ನು ಮಾಡ್ತಾನೆ. ಅವನು 24 ವರ್ಷ ಆದವಾಗ ಸಮುದ್ರ ಪೆಸಿಫಿಕ್ ಓಷನ್ ಅನ್ನ ಸ್ವಚ್ಛಗೊಳಿಸುವಂತ ಒಂದು ಕಾರ್ಯಕ್ರಮವನ್ನ ಆರಂಭಿಸ್ತಾನೆ. ಅದು ಯಶಸ್ವಿಯಾಗಿ ನಡೀತಾ ಇದೆ. ಸಾಕಷ್ಟು ಪ್ಲಾಸ್ಟಿಕ್ ಅಲ್ಲಿ ಅಲ್ಲಿಂದ ತೆಗಿತಾ ಇದ್ದಾನೆ. ಕೇವಲ ಈ ಒಬ್ರು ತೆಗಿತಾ ಇರೋದು ಇನ್ನೊಬ್ರು ಚೆಲ್ತಾ ಇರೋದು ಇದ್ರೆ ಅದನ್ನ ನಾವು ಸ್ವಚ್ಛ ಮಾಡ್ಲಿಕ್ಕೆ ಸಾಧ್ಯನ? ಈ ದಿಶೆಯಲ್ಲಿ ಇವಾಗ ನದಿಗಳಿಗೆ ಹರಿದು ಬರುವಂತ ಪ್ಲಾಸ್ಟಿಕ್ ಅನ್ನ ತೆಗಿಲಿಕ್ಕೆ ಇಂಟರ್ಸೆಪ್ಟರ್ ಅಂತ ಇನ್ನೊಂದು ಡಿವೈಸ್ ಅನ್ನ ಅವನು ಕಂಡುಹಿಡಿದಿದ್ದಾನೆ. ಒಬ್ಬ ವ್ಯಕ್ತಿ ಇಡೀ ಜಗತ್ತಿಗೆ ಮಾದರಿಯಾಗಿ ಇಂಥ ಕೆಲಸ ಮಾಡ್ತಾ ಇದ್ದಾನೆ ಅಂತ ಹೇಳಿದ್ರೆ ನಾವು ಅವ್ರ ಜೊತೆಗೆ ಕೈ ಜೋಡಿಸುವಂತ ಒಂದು ಅವಶ್ಯಕತೆ ಇದೆ. ಹಾಗೆ ನಾವು ಕಡಲ ತೀರದ ಸ್ವಚ್ಛತೆ ಕಾರ್ಯಕ್ರಮವನ್ನ ನಿರಂತರವಾಗಿ ಹಮ್ಮಿಕೊಳ್ತಾ ಇದ್ದೇವೆ. ಈ ಎಲ್ಲ ಪ್ಲಾಸ್ಟಿಕ್ ಅನ್ನ ತೆಗೆದು ಅವನ್ನ ವಿಲೇವಾರಿ ಮಾಡ್ತೇವೆ. ನಮ್ಮಲ್ಲಿ ನಮ್ಮ ಜಿಲ್ಲಾಧಿಕಾರಿ ಸಹಿತ ನಮ್ಮ ಜೊತೆಗೆ ಇಂಥ ಚಟುವಟಿಕೆಗಳಲ್ಲಿ ಸಹಭಾಗಿತ್ವವನ್ನ ಮಾಡ್ತಾ ಇದ್ದಾರೆ. ಹಾಗೇನೆ ಈ ಕಾಂಡ್ಲಾ ಪ್ರದೇಶದ ರಕ್ಷಣೆಯನ್ನು ಸಹಿತ ಮಾಡ್ಲಿಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೇವೆ. ಇದರೊಳಗೂ ನಮ್ಮ ಜಿಲ್ಲಾಡಳಿತ ಹಾಗೂ ವಿವಿಧ ಸಂಘಟನೆಗಳು ಶಾಲೆ ಕಾಲೇಜುಗಳೆಲ್ಲ ನಮ್ಮ ಜೊತೆಗೆ ಸೇರಿ ಈ ಸ್ವಚ್ಛತಾ ಕಾರ್ಯಕ್ರಮವನ್ನು ಮಾಡಿ ಪ್ಲಾಸ್ಟಿಕ್ ಸಮುದ್ರ ಸೇರದಂತೆ ತಡೆಯುವಂತಹ ಒಂದು ಯಶಸ್ವಿ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೇವೆ. ಇದು ಕೇವಲ ನಮ್ಮಲ್ಲಷ್ಟೇ ಮಾಡಿದ್ರೆ ಸಾಕಾಗೋದಿಲ್ಲ, ಬೇರೆ ಕಡೆಗೂ ನಾವು ಮಾಡುವಂತ ಅವಶ್ಯಕತೆ ಇದೆ. ಈ ಚಿತ್ರದಲ್ಲಿ ನೋಡಿದ್ರೆ ನಿಮ್ಗೆ ಗೊತ್ತಾಗ್ತದೆ ಪೆಸಿಫಿಕ್ ಮಹಾಸಾಗರದಲ್ಲಿ ಎಷ್ಟು ಪ್ಲಾಸ್ಟಿಕ್ ಸೇರಿದೆ ಅಂತ ಹೇಳಿದ್ರೆ, ಒಂದು ಪೆಸಿಫಿಕ್ ಗೈರ್ ಅಂತ ಇದೆ, ಅಲ್ಲಿದ್ದಂತ ಪ್ಲಾಸ್ಟಿಕ್ ಪಸರಿಸಿದ ಸ್ಥಳ ಒಂದು ಯುರೋಪ್ನ ಅರ್ಧದಷ್ಟು ಭಾಗ ಆಗ್ತದೆ ಅಂತ ಹೇಳಿ ಅಂದಾಜು ಮಾಡಲಾಗಿದೆ. ಅಷ್ಟೆಲ್ಲ ವ್ಯಾಪ್ತಿಯಲ್ಲಿ ಸೇರಿರುವ ಈ ಪ್ಲಾಸ್ಟಿಕ್ ಭೂಮಿಯ ಮೇಲೆ ತಯಾರಾಗುವ ಎಲ್ಲಾ ಪ್ಲಾಸ್ಟಿಕ್ನ ಪ್ರತಿನಿಧಿಗಳು ಅಲ್ಲಿ ಇದಾವೆ ಅಂತ ಹೇಳಿದ್ರೆ ನಿಮಗೆ ಅಚ್ಚರಿ ಆಗಬಹುದು. ಯಾಕಂದ್ರೆ ಭೂಮಿಯ ಯಾವುದೇ ಭಾಗದಲ್ಲಿ ನೀವು ಪ್ಲಾಸ್ಟಿಕ್ ಅನ್ನು ಚೆಲ್ಲಿದ್ರು ಸಹಿತ ಒಂದಲ್ಲ ಒಂದು ಹಂತದಲ್ಲಿ ಅದು ಸಮುದ್ರನ ಸೇರ್ತದೆ. ಸಮುದ್ರದಲ್ಲಿ ನಿರಂತರವಾಗಿ ಚಲಿಸ್ತಾನೆ ಇರ್ತದೆ. ಚಲಿಸಿ ಒಂದ್ ಕಡೆಗೆ ಸಂಗ್ರಹ ಆಗಿ ಅಲ್ಲಿಯ ಜೀವವಾಸನ ಪೂರ್ಣ ಪ್ರಮಾಣದಲ್ಲಿ ನಾಶ ಮಾಡ್ತದೆ. ಈ ಹವಳದ ಬಂಡೆ ಮೇಲೆ ಸಹಿತ ಪ್ಲಾಸ್ಟಿಕ್ ಬಿದ್ದರೆ ಅಲ್ಲಿ ಹವಳ ಸಾಯುವಂತ ಪರಿಸ್ಥಿತಿ ಬರ್ತದೆ. ಇಲ್ಲಿ ನೋಡಿದ್ರೆ ನಿಮ್ಗೆ ಗೊತ್ತಾಗ್ತದೆ ಈ ಪ್ರಾಣಿಗಳು ನಾವು ಭೂಮಿ ಮೇಲೆ ದನ ಪ್ಲಾಸ್ಟಿಕ್ ತಿಂದು ಸಾಯೋದನ್ನು ಕೇಳಿದ್ದೇವೆ. ಹಾಗೆ ಸಮುದ್ರದಲ್ಲಿ ಸಹಿತ ಸಾವಿರಾರು ಪ್ರಾಣಿಗಳು ಈ ಪ್ಲಾಸ್ಟಿಕ್ ಅನ್ನ ತಿಂದು ಅಥವಾ ಕುತ್ತಿಗೆಗೆ ಸಿಕ್ಕಿ ಪ್ರತಿ ವರ್ಷ ಸಾಯ್ತಾನೆ ಇರ್ತವೆ. ಇವರು ಬಲೆಯನ್ನ ಸಮುದ್ರದಲ್ಲಿ ಚೆಲ್ತಾರೆ, ಅದು ನಿರಂತರ ಸಮುದ್ರದಲ್ಲಿ ಸಾಕ್ತಾ ಸಾಕ್ತಾ ಎಲ್ಲಾ ಜೀವಿಗಳು ರಸ್ತೆ ಮೇಲೆ ಸಿಕ್ಕಿದ್ದ ಎಲ್ಲಾ ಜೀವಿಗಳನ್ನು ಕೊಲ್ತಾನೆ ಹೋಗ್ತದೆ. ಹಾಗೆ ಬೇರೆ ಬೇರೆ ಪ್ರದೇಶದಲ್ಲಿ ನಾವು ಮಾಡ್ತೇವೆ. ಇಲ್ಲಿ
ಬಂದರುಗಳೇನಿರ್ತದೆ, ಬಂದರುಗಳಿಂದ ತೈಲ ಚೆಲ್ಲಿದರೆ ಅವರು ಬಂದರಿನಿಂದ ಸ್ಟೋರೇಜ್ ಪ್ಲೇಸಿಗೆ ಸ್ಥಳಾಂತರಿಸುವಾಗ ಪೈಪ್ ಹೊಡೆದ್ರೆ ಅಲ್ಲೆಲ್ಲ ಡಾಂಬರ್ ಬೀಳ್ತದೆ, ಆ ಡಾಂಬರ್ ಎಲ್ಲ ಕರಾವಳಿ ತೀರದಲ್ಲಿ ಹೋಗಿ ಅಲ್ಲೇ ಉಳ್ಕೊಂಡು ಬಿಟ್ಟು ಅಲ್ಲಿ ಜೀವವಾಸನ್ನೆಲ್ಲ ನಾಶ ಮಾಡ್ತವೆ. ಹಾಗೇನೆ ಅಳಿವೆಗಳಲ್ಲಿ ಎಲ್ಲೇ ನೋಡಿದ್ರು ಪ್ಲಾಸ್ಟಿಕ್ ಕಾಣಿಸ್ತದೆ, ಕೇವಲ ಸಮುದ್ರದಲ್ಲಿ ಅಲ್ಲ ಉಳಿದ ಕಡೆಗೂ ಪ್ಲಾಸ್ಟಿಕ್ ಸಮಸ್ಯೆಯನ್ನ ಎಲ್ಲ ಕಡೆಗೂ ನೋಡ್ತಾ ಇದ್ದೇವೆ. ಈ ಪ್ಲಾಸ್ಟಿಕ್ ಅನ್ನ ನಾವು ಈಗ ನಿಯಂತ್ರಿಸದೇ ಇದ್ರೆ ಒಂದೊಂದು ದಿವಸ ನಮಗೆ ದೊಡ್ಡ ಸಮಸ್ಯೆ ಆಗ್ತದೆ. ಈಗ ಸಮುದ್ರದಲ್ಲಿ ಮೀನುಗಾರಿಕೆಯಲ್ಲಿ ಮೀನಿನಕ್ಕಿಂತ ಪ್ಲಾಸ್ಟಿಕ್ ಜಾಸ್ತಿ ಕಾಣಿಸ್ತದೆ. ಇಲ್ಲಿ ಒಂದು ಬಲೆಯಲ್ಲಿ ಸಿಕ್ಕಿದ್ದ ಪ್ಲಾಸ್ಟಿಕ್ ಪ್ರಮಾಣನ ಅಂದಾಜು ಮಾಡಿದ್ರೆ ಇಡೀ ಕರಾವಳಿ ತೀರದಲ್ಲಿ ಎಷ್ಟು ಪ್ಲಾಸ್ಟಿಕ್ ಸಮುದ್ರದಲ್ಲಿ ಇದೆ ಅನ್ನೋದನ್ನ ನೀವು ಅಂದಾಜಿಸಬಹುದು. ಹಾಗೇನೆ ಎಲ್ಲ ಬೇರೆ ಬೇರೆ ಕಡಲ ತೀರ, ಇಲ್ಲಿ ಮುರುಡೇಶ್ವರ ಅನ್ನೋ ಒಂದು ಪ್ರದೇಶ ಇದೆ, ಅಲ್ಲಿ ಪ್ರವಾಸೋದ್ಯಮದ ಅಭಿವೃದ್ಧಿ ಅಂತ ಹೇಳಿ ಅವು ಪ್ರವಾಸಿಗಳಿಗೆ ವ್ಯವಸ್ಥೆ ಮಾಡ್ತಾರೆ. ಆದ್ರೆ ಆ ಪ್ರವಾಸಿಗಳು ಚೆಲ್ಲಿದ ಈ ಪ್ಲಾಸ್ಟಿಕ್ ಏನಿದೆ ಅಲ್ಲ ಅದನ್ನ ಸ್ವಚ್ಛ ಮಾಡೋದಕ್ಕೆ ಯಾರು ವ್ಯವಸ್ಥೆ ಮಾಡೋದಿಲ್ಲ. ಒಬ್ಬರು ಹೋಗಿ ಒಂದ್ ದಿವಸ ಮಾಡಿ ಬಂದ್ರೆ ಅದು ಸಾಕಾಗೋದಿಲ್ಲ, ನಿರಂತರವಾಗಿ ಇದು ಆಗ್ಬೇಕಂತ ಹೇಳಿದ್ರೆ ಪ್ರತಿಯೊಂದು ವ್ಯಕ್ತಿ ಪ್ರತಿಯೊಂದು ಸಂಘಟನೆ ತನ್ನ ಜವಾಬ್ದಾರಿ, ಪ್ರವಾಸೋದ್ಯಮಕ್ಕೆ ಸಂಬಂಧಿಸಿದ ಸಂಘಟನೆಗಳು ಸಹಿತ ತಮ್ಮ ಜವಾಬ್ದಾರಿಯನ್ನು ಅರಿತುಕೊಂಡು ತಾವು ಮಾಡಬೇಕಾದ ಕಾರ್ಯವನ್ನು ಸರಿಯಾಗಿ ಮಾಡಿದ್ರೆ ಬಹುಶಃ ನಾವು ಈ ಪ್ಲಾಸ್ಟಿಕ್ ಮಾಲಿನ್ಯನ ತಡೆಯಬಹುದು. ಸೊ ಅಳಿವೆಯಲ್ಲೆಲ್ಲ ಹೀಗೆ ಚೆಲ್ಲಿದ ಪ್ಲಾಸ್ಟಿಕ್ ನೇರವಾಗಿ ಸಮುದ್ರನ ಸೇರ್ತದೆ. ಸೊ ಟೂರಿಸಂನಿಂದಾಗಿ ನಾವು ಏನೇನು ಸಮುದ್ರ ತೀರದಲ್ಲಿ ಹೋಗ್ದಿರ್ತಾರೆ ಅದಕ್ಕೆ ಇದೊಂದು ಉದಾಹರಣೆ. ನಾವು ಈಗ ಪ್ಲಾಸ್ಟಿಕ್ ರಹಿತ ಆಂದೋಲನ ಅಂತ ಹೇಳಿ ಮಾಡಿ ನಾವು ಕಡಲ ತೀರದಲ್ಲಿ ಪ್ಲಾಸ್ಟಿಕ್ ಅನ್ನ ಪೂರ್ಣ ಪ್ರಮಾಣದಲ್ಲಿ ನಿಯಂತ್ರಿಸುವ ಪ್ರಯತ್ನನ ನಾವು ಮಾಡಿದ್ವಿ. ಕೆಲವು ಹಂತದಲ್ಲಿ ಅದು ಯಶಸ್ವಿಯಾದ್ರೂ ಈಗ ಕೊರೋನಾ ನಂತರದ ಸಮಯದಲ್ಲಿ ಮತ್ತೆ ಪ್ಲಾಸ್ಟಿಕ್ ಎಲ್ಲ ಕಡೆಗೂ ಕಂಡು ಬರ್ತಾ ಇದೆ. ಈಗ ನಾವು ಈ ಪ್ಲಾಸ್ಟಿಕ್ ಅನ್ನ ನಿಯಂತ್ರಿಸಲು ಪ್ರಯತ್ನ ಮಾಡಬೇಕು ಅಂದ್ರೆ ಮಾತ್ರ ಸಮುದ್ರ ತೀರ ಮತ್ತು ಸಮುದ್ರನ ರಕ್ಷಣೆ ಮಾಡಬಹುದು. NCC NSS ವಿದ್ಯಾರ್ಥಿಗಳು ಹೀಗೆ ಎಲ್ಲರೂ ಸೇರಿ ಈ ದಿಶೆಯಲ್ಲಿ ನಾವು ಪ್ರಯತ್ನ ಮಾಡ್ತಾ ಇರ್ತೇವೆ. ಕೇವಲ ನಾವು ನಮ್ಮೂರಲ್ಲಷ್ಟೇ ಮಾಡುವುದಲ್ಲ, ವಿಶ್ವದಾದ್ಯಂತ ಇಂಥ ಪ್ರಯತ್ನಗಳು ನಿರಂತರ ನಡೆದಿದೆ. ಇಷ್ಟು ಇದ್ರೂ ಎಲ್ಲಿಯವರೆಗೆ ನಾವು ಈ ಚೆಲ್ಲುವುದನ್ನ ನಿಲ್ಲಿಸೋದಿಲ್ವೋ ಅಲ್ಲಿವರೆಗೆ ಈ ಆರಿಸುವ ಕೆಲಸ ಕೆಲವೇ ಜನ ಮಾಡಿದ್ರೆ ಅದು ಸಾಧ್ಯ ಆಗುವುದಿಲ್ಲ. ಯಾಕಂತ ಹೇಳಿದ್ರೆ ನಮ್ಮ ಜನಸಂಖ್ಯೆಯನ್ನ ವಿಶ್ವದ ದೃಷ್ಟಿಯಿಂದ ನೋಡಿದ್ರೆ, ಸ್ಥಳೀಯವಾಗಿ ನೋಡಿದ್ರೆ ಆ ಜನಸಂಖ್ಯೆಯಲ್ಲಿ ಕೇವಲ 0.5 ಅಷ್ಟೇನೆ ನಾವು ಸ್ವಚ್ಛತೆಯಲ್ಲಿ ನಮ್ಮನ್ನು ತೊಡಗಿಸ್ಕೊಂಡ್ರೆ ಉಳಿದ 99.5% ಜನ ಅದರ ಬಗ್ಗೆ ಯಾವುದೇ ರೀತಿ ಚಿಂತನೆಯನ್ನು ಮಾಡುವುದಿಲ್ಲ. ಇದರಿಂದಾಗಿ ಈ ಸಮಸ್ಯೆ ನಿರಂತರವಾಗಿ ಹೆಚ್ಚುತ್ತಾ ಇದೆ. ಈಗ ಇಲ್ಲಿ ಈ ಚಿತ್ರ ನೋಡಿದ್ರೆ ನಿಮ್ಗೆ ಗೊತ್ತಾಗ್ತದೆ ನಾವು ಸ್ವಚ್ಛ ಮಾಡ್ತಾನೆ ಇರ್ತೇವೆ, ಆದ್ರೆ ನಮ್ಮ ನಾಳಿನ ಪೀಳಿಗೆ ಇಂದಿನ ಈ ಮಕ್ಕಳು ಏನಿದಾರಲ್ಲ ಅವರಿಗೆ ಇದು ಅರ್ಥ ಆಗ್ಬೇಕು. ಅದು ಅರ್ಥ ಆಗೋದು ಕೇವಲ ಶಿಕ್ಷಣ ಮತ್ತು ಜಾಗೃತಿಯಿಂದ ಮಾತ್ರ. ಅಂತ ಜಾಗೃತಿಯನ್ನ ಮಾಡಿದ್ರೆ ನಾವು ಈ ಮಾಲಿನ್ಯವನ್ನ, ಇದು ಪ್ಲಾಸ್ಟಿಕ್ ಮಾಲಿನ್ಯ ಇರಬಹುದು ಅಥವಾ ರಾಸಾಯನಿಕಗಳನ್ನ ಚೆಲ್ಲೋದಿರಬಹುದು, ಯಾವುದೇ ಮಾಲಿನ್ಯ ಆದರೂ ಅದರ ವಿರುದ್ಧ ನಾವು ಧ್ವನಿಯನ್ನ ಎತ್ತಬೇಕಾಗ್ತದೆ. ಆ ಧ್ವನಿಯನ್ನ ಎತ್ತಿದ್ರೆ ಮಾತ್ರ ನಾವು ನಮ್ಮ ಸಾಗರವನ್ನ ಸಂರಕ್ಷಿಸಿಕೊಳ್ಳಿಕ್ಕೆ ಸಾಧ್ಯ. ನಮ್ಮ ಸಾಗರ ಉಳಿದ್ರೆ ಮಾತ್ರ ನಾವು ಉಳಿಲಿಕ್ಕೆ ಸಾಧ್ಯ. ಇದು ವಿಶ್ವದ ಚಿತ್ರಣ. ಎಲ್ಲರೂ ನಾವು ಆಕ್ಚುಲಿ ಈ ಡೈವರ್ಸ್ ಹೋಗಿ ಸಮುದ್ರದ ಆಳದಲ್ಲಿ ಈ ಕೋರು ಹವಳದ ಬಂಡೆ ಇತ್ಯಾದಿಗಳ ಮೇಲೆ ಬಿದ್ದ ಪ್ಲಾಸ್ಟಿಕ್ ಅಲ್ಲನ್ನ ಎತ್ತಿ ಎತ್ತಿ ಹೊರಗೆ ತಗೊಂಡು ಬಂದು ಚೆಲ್ತಾರೆ. ವಿಶೇಷವಾಗಿ ಬಲೆಗಳಿರ್ತವೆ, ತೆಳಗಿನ ಪ್ಲಾಸ್ಟಿಕ್ ಚೀಲಗಳಿರ್ತವೆ, ಇವನ್ನೆಲ್ಲ ಎಲ್ಬೇಕಂದ್ರೆ ನಾವು ಅಲ್ಲಿ ಚೆಲ್ತಾ ಇರೋದ್ರಿಂದ ಈ ಸಮಸ್ಯೆ ಉದ್ಭವವಾಗಿದೆ. ಇದು ಗೊತ್ತಿದೆ ಎಲ್ಲರಿಗೂ. ಆದ್ರೆ ಈ ಚೆಲ್ಲುವ ನಮ್ಮ ಹವ್ಯಾಸ ಏನಿದೆ, ಬದಲಿ ವ್ಯವಸ್ಥೆಯನ್ನ ಲಭ್ಯ ಇದ್ರನ್ನು ಬಳಸ್ತಾ ಇರುವಂತ ಒಂದು ವಿಧಾನ ಏನಿದೆ ಅದು, ಅಥವಾ ವಿಲೇವಾರಿ ವ್ಯವಸ್ಥೆ ಏನಿದೆ ಅದು ಸುಧಾರಿಸುವಂತಹ ಒಂದು ಅವಶ್ಯಕತೆ ಇದೆ. ಅದು ಸುಧಾರಿಸಿದ್ರೆ ಮಾತ್ರ ನಮ್ಮ ಸಾಗರವನ್ನು ರಕ್ಷಿಸಬಹುದು. ಯಾಕಂತ ಹೇಳಿದ್ರೆ ಭೂಮಿಯ ಯಾವುದೇ ಭಾಗದಲ್ಲಿ ಯಾವುದೇ ರೀತಿಯ ಮಾಲಿನ್ಯ ಆದ್ರೂ ಹರಿಯುವ ನೀರು ಅದನ್ನ ನೇರವಾಗಿ ಸಮುದ್ರಕ್ಕೆ ತೆಗೆದುಕೊಂಡು ಹೋಗ್ತದೆ. ಆದ್ರಿಂದ ಸಮುದ್ರದ ಬಗ್ಗೆ ಎಲ್ಲರಿಗೂ ಅರಿವು ಮೂಡಿಸ್ಬೇಕಾಗ್ತದೆ. ಸಮುದ್ರದ ಮಹತ್ವವನ್ನ ಎಲ್ಲರೂ ತಿಳ್ಕೊಂಡ್ರೆ, ಸಮುದ್ರದಿಂದ ಜೀವಂತವಾಗಿದ್ರೆ ಮಾತ್ರ ನಾವು ಜೀವಂತವಾಗಿರೋದು ಅನ್ನೋದನ್ನ ಎಲ್ಲರೂ ತಿಳ್ಕೊಂಡ್ರೆ ಮಾತ್ರ
ನಮ್ಮ ಭೂಮಿಯ ಮೇಲೆ ಜೀವಿಗಳು ಇರಲಿಕ್ಕೆ ಸಾಧ್ಯ ಅಂತ ಹೇಳಿ ಸಮುದ್ರದ ಬಗ್ಗೆ ಇನ್ನು ಏನಾದರೂ ತಿಳ್ಕೊಳ್ಳೋದಿದ್ರೆ ನಮಗೆ ಪ್ರಶ್ನೆ ರೂಪದಲ್ಲಿ ಕೇಳಬಹುದು ಅಂತ ಹೇಳಿ ನನಗೆ ಇಷ್ಟೊತ್ತು ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಅಗಸ್ತ ಫೌಂಡೇಶನ್ಗೆ ಹಾಗೂ ನನ್ನನ್ನು ಇಷ್ಟೊತ್ತಿನವರೆಗೆ ಟಾಲರೇಟ್ ಮಾಡಿದ್ಗೆ ನಿಮ್ಗೆಲ್ಲರಿಗೂ ಧನ್ಯವಾದ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಸತೀಶ್ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು, ತುಂಬಾ ಚೆನ್ನಾಗಿತ್ತು ಸೆಷನ್ಸ್. ಈಗ ಇಷ್ಟೊತ್ತು ಮಾತಾಡಿದ್ರ ಬಗ್ಗೆ ಏನಾದರೂ ಪ್ರಶ್ನೆಗಳಿದ್ರೆ ಮಾತಾಡೋಣ. ಏನಾದರೂ ಪ್ರಶ್ನೆಗಳಿದೆಯಾ ಸರ್ ಕೇಳಂತದ್ದು? ಪ್ರಶ್ನೆಗಳನ್ನ ಕೇಳ್ಬೋದು ಈಗ. ಸರ್ ನಮಸ್ಕಾರ. ನಮಸ್ಕಾರ. ಹೇಳಿ. ಹಲೋ, ಕೇಳಿಸ್ತಾ ಇದೆ ಸರ್? ಕೇಳಿಸ್ತಾ ಇದೆ ಸರ್. ಈಗ ಮೇಜರ್ ಆಗಿ ಯಾವ್ದೇ ಸಿಟೀಸ್ ವೇಸ್ಟೇಜ್ ಏನಿದೆ ಅದೆಲ್ಲ ಸಮುದ್ರಕ್ಕೆ ಬಿಡ್ತಾರಿಂದ ಎಷ್ಟು ಪರ್ಸೆಂಟ್ ಆಫ್ ಸಮುದ್ರ ಆಲ್ರೆಡಿ ಪೊಲ್ಯೂಟೆಡ್ ಆಗಿರಬಹುದು? ನೋಡಿ, ನಾನು ನಿಮ್ಗೆ ಎರಡು ಮೂರು ಉದಾಹರಣೆಗಳನ್ನ ಕೊಟ್ಟಿದ್ದೇನೆ. ಸಮುದ್ರದಲ್ಲಿ ಎರಡು ರೀತಿಯ ಮಾಲಿನ್ಯಗಳನ್ನ ನಾವು ಎದುರಿಸ್ತಾ ಇದ್ದೇವೆ. ಒಂದನೇದಂದ್ರೆ ಕರಾವಳಿ ತೀರದ ಮಾಲಿನ್ಯ. ಈ ಕರಾವಳಿ ತೀರದ ಮಾಲಿನ್ಯ, ಕರಾವಳಿ ತೀರ ಯಾಕೆ ಮಹತ್ವ ಅಂತ ಹೇಳಿದ್ರೆ, ಕರಾವಳಿ ತೀರದಲ್ಲಿ ಮಾತ್ರ ಅತಿ ಹೆಚ್ಚಿನ ಪ್ರಮಾಣದ ಜೀವಿಗಳು ಬದುಕ್ತವೆ. ಸೂಕ್ಷ್ಮ ಸಸ್ಯಗಳಿರ್ಬೋದು, ಸೂಕ್ಷ್ಮ ಪ್ರಾಣಿಗಳಿರ್ಬೋದು, ಅಲ್ಲಿ ಮಾತ್ರ ಅತಿ ಹೆಚ್ಚಿನ ಪ್ರಮಾಣದ ಆಮ್ಲಜನಕ ಉತ್ಪನ್ನ ಆಗ್ತದೆ. ನಮ್ಮ ಭೂಮಿಯ ಜನರ ದೃಷ್ಟಿಯಿಂದ ಈ ಕರಾವಳಿ ತೀರದಲ್ಲಿ ಬಿಡುವಂತ ಎಲ್ಲ ತ್ಯಾಜ್ಯವನ್ನು ನಿಯಂತ್ರಿಸಬೇಕು. ಇಂಡಸ್ಟ್ರಿಯಲ್ ವೇಸ್ಟ್ ಇರ್ಬೋದು, ಡೊಮೆಸ್ಟಿಕ್ ವೇಸ್ಟ್ ಇರ್ಬೋದು, ಪ್ಲಾಸ್ಟಿಕ್ ಇರ್ಬೋದು, ಈ ಪ್ಲಾಸ್ಟಿಕ್ ಚೀಲಗಳೆಲ್ಲ ಹರಿದು ಹೋಗ್ತಾವಲ್ಲ, ಅದ್ರೊಳಗೆ ಅರ್ಧಕ್ಕರ್ಧ ಸಮುದ್ರದ ತಳದಲ್ಲಿ ಕುತ್ಕೊಂಡು ಬಿಡ್ತಾವೆ. ಆ ಸಮುದ್ರದ ತಳದಲ್ಲಿ ಕುಳಿತುಕೊಂಡ್ರೆ, ನಿಮ್ಗೊಂದು ಉದಾಹರಣೆ ಕೊಡ್ತೇನೆ, ಒಂದು ಪ್ಲಾಸ್ಟಿಕ್ ಚೀಲನ ನೀವು ಭೂಮಿ ಮೇಲೆ ಹಾಕ್ರಿ, ಅದ್ರ ಕೆಳಗೆ ಹುಟ್ಟಿದ ಸಸ್ಯಗಳೆಲ್ಲ ಸತ್ತೋಗ್ತವೆ, ಮತ್ತೆ ಆ ಪ್ಲಾಸ್ಟಿಕ್ ಇರುವವರೆಗೆ ಅಲ್ಲಿ ಏನು ಹುಟ್ಟೋದಿಲ್ಲ. ಭೂಮಿಯ ಆಳದಲ್ಲಿ ಸಹಿತ ಸಮುದ್ರ ತಳದಲ್ಲಿ ರಾಡಿ ಇರ್ತದೆ. ಆ ರಾಡಿ ಆ ಜೀವಿಗಳಿಗೆ ಆಹಾರ. ಅದು ಪ್ರತಿದಿನ ಭರತ ಇಳಿತದ ಸಮಯದಲ್ಲಿ ಆ ರಾಡಿ ಮೇಲೆ ಬರಬೇಕು. ಪ್ಲಾಸ್ಟಿಕ್ ಶೀಟು ಕೆಳಗಡೆ ಮುಚ್ಚಿಬಿಟ್ರೆ ಆ ರಾಡಿ ಮೇಲೆ ಬರುವುದಿಲ್ಲ. ಆ ರಾಡಿ ಮೇಲೆ ಬರದೇ ಇದ್ರೆ ಸೂಕ್ಷ್ಮ ಪ್ಲಾಂಟ್ಸ್, ಫೈಟೋಪ್ಲಾಂಕ್ಟನ್ ಅಂತ ನಾವೇನ್ ಕರಿತೀವಲ್ಲ, ಅವು ಇರೋದಿಲ್ಲ. ಅವು ಇರೋದಿಲ್ಲ ಅಂದ್ರೆ ಅಲ್ಲಿ ಒಂದು ಆಹಾರ ಹೋಗ್ತದೆ, ಇನ್ನು ಎರಡನೇದು ಆಮ್ಲಜನಕ ಉತ್ಪಾದನೆ ಕಡಿಮೆ ಆಗ್ತದೆ, ಇಂಗಾಲದ ಪ್ರಮಾಣ ಹೆಚ್ಚಿಗೆ ಆಗ್ತದೆ. ಕೇವಲ ಕರಾವಳಿ ತೀರ, ಅದಕ್ಕೇನೆ ನಾನು ಹೇಳಿದ್ದೆ ಸಾಗರಕ್ಕೆ ಸಾವು ಉಂಟೆ ಅಂತ ಪುಸ್ತಕ ಬರೆದಿದ್ದೇನೆ. ಸಾಗರ ಸಾಯುವುದು ಅಂದ್ರೆ ಏನು ಅಂತ ಆ ಪುಸ್ತಕದೊಳಗೆ ನಾನು ವಿವರಣೆ ಕೊಟ್ಟಿದ್ದೇನೆ. ಕರಾವಳಿ ತೀರ ಪ್ರದೇಶ ಎಲ್ಲಾ ದೇಶಗಳಲ್ಲೂ, ಎಲ್ಲೆಲ್ಲಿ ಅರ್ಬನ್ ಪ್ರದೇಶ ಇದೆಯಾ ಅಲ್ಲಿ ಸಮುದ್ರ ಅರ್ಧಕ್ಕರ್ಧ ಸತ್ತೋಗಿದೆ. ಅದರಿಂದಾಗಿ ನಾವು ಚಿಂತನೆ ಮಾಡಲಿಕ್ಕೆ ಆರಂಭ ಮಾಡಿದ್ವಿ. ಓಕೆ, ಇನ್ನು ಪ್ಲಾಸ್ಟಿಕ್. ಪ್ಲಾಸ್ಟಿಕ್ ದೊಡ್ಡ ದುರಂತ ಆಗಿದೆ. ಕೇವಲ ಪೆಸಿಫಿಕ್ ಓಷನ್ ಮಾತ್ರ ಅಲ್ಲ, ಅಟ್ಲಾಂಟಿಕ್ ಓಷನ್ ಅಲ್ಲಿನೂ ಪ್ಲಾಸ್ಟಿಕ್ ಸಂಗ್ರಹ ಆಗ್ತದೆ ಸಾಕಷ್ಟು ಪ್ರಮಾಣದಲ್ಲಿ. ಇಂಡಿಯನ್ ಓಷನ್ ನಲ್ಲಿ ಸಹಿತ ಈಗ ಪ್ಲಾಸ್ಟಿಕ್ ಸಂಗ್ರಹ ಆಗ್ತದೆ. ಸಂಗ್ರಹ ಆಗೋದಂದ್ರೆ ಸುಳಿಯಾಗ್ತದೆ, ಸುಳಿಯಾಗಿ ಒಂದು ಸಮುದ್ರದ ಒಂದು ಪ್ರದೇಶದಲ್ಲಿ ಅದು ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಸಂಗ್ರಹ ಆಗ್ತದೆ. ಪೆಸಿಫಿಕ್ ಓಷನ್ ದಲ್ಲಿ ಆಗಿರೋದಕ್ಕೆ ಅದಕ್ಕೆ ಸಿಕ್ಕಾಪಟ್ಟೆ ದೊಡ್ಡ ಇದೆ. ಅಂದ್ರೆ ಈ ಜರ್ಮನ್ನಿಂದ ಇಡೀ ಜರ್ಮನ್ ದೇಶ ಏನಿದೆ ಅದ್ರ ಡಬಲ್ ಆಗುವಷ್ಟು ಪ್ರದೇಶದಲ್ಲಿ ಒಂದೇ ಕಡೆಗೆ ಪ್ಲಾಸ್ಟಿಕ್ ಸಂಗ್ರಹ ಆಗಿದೆ. ಅದನ್ನ ಬರೀ ಅದಷ್ಟನ್ನೇ ತೆಗಿಲಿಕ್ಕೆ, ಆ ಹುಡುಗನ ಬಗ್ಗೆ ನಾನು ಉದಾಹರಣೆ ಕೊಟ್ಟಿದ್ದೆ, ಬೋಯ್ನಸ್ ಲೈಟ್, ಅವನು 2040 ತಾನು ಪೂರ್ಣ ತೆಗೆದು ಮುಗಿಸ್ತೇನೆ ಅಂತಾನೆ. ಯಾವಾಗ ಎಲ್ಲಿಯವರೆಗೆ ನಾವು ಮತ್ತೆ ಹೊಸ ಪ್ಲಾಸ್ಟಿಕ್ ಅನ್ನು ಸೇರಿಸೋದಿಲ್ಲ. ಆದ್ರೆ ನಾವು ಪ್ಲಾಸ್ಟಿಕ್ ಸೇರಿಸೋ ಪ್ರಮಾಣ ನಿರಂತರವಾಗಿ ಡಬಲ್ ಆಗ್ತಾ ಇದೆ. ಇಷ್ಟೆಲ್ಲ ನಾವು ಪ್ಲಾಸ್ಟಿಕ್ ಬ್ಯಾನ್ ಮಾಡಲಿಕ್ಕೆ ಕಾನೂನುಗಳನ್ನು ಬೇಕಾದಷ್ಟು ಮಾಡಿದ್ವಿ. 1999 ನಾವು ಕಾನೂನನ್ನು ಮಾಡ್ತಾ ಬಂದಿದ್ದೇವೆ. ಅದಕ್ಕಿಂತ ಮೊದಲು ನಮ್ಮ ಇದು ಎನ್ವೈರನ್ಮೆಂಟ್ ಪ್ರೊಟೆಕ್ಷನ್ ಆಕ್ಟ್ ಏನಿದೆ 1972, ಅದರೊಳಗಿಂದ ನಮ್ದು ಆರಂಭ ಆಗಿದೆ ಪರಿಸರ ರಕ್ಷಣೆ ಮಾಡಬೇಕು ಅಂತ ಹೇಳಿ. ಆದ್ರೆ ಯಾವ ಕಾನೂನನ್ನು ನಾವು ಅನುಷ್ಠಾನಕ್ಕೆ ತರ್ತಾ ಇಲ್ಲ. ಹಾಗಾಗಿ ಸಮುದ್ರ ತೀರದ ಹೆಚ್ಚಿನ ಭಾಗ ಅಪಾಯದಂಚಿಗೆ ತಲುಪಿಬಿಟ್ಟಿದೆ. ಅದನ್ನ ಜೊತೆಗೆ ಈಗ ಅತಿ ಮೀನುಗಾರಿಕೆಯಿಂದ ಸಹಿತ ನಮಗೆ ಸಮಸ್ಯೆ ಆಗ್ತಾ ಇದೆ.
ಅತಿ ಮೀನುಗಾರಿಕೆ ಆದ ಕೂಡಲೇನೆ ಈ ನ್ಯೂಟ್ರಿಯೆಂಟ್ಸ್ ಹೆಚ್ಚಿಗೆ ಬರ್ತದಲ್ಲ, ನೀವು ಈ ಡೊಮೆಸ್ಟಿಕ್ ವೇಸ್ಟ್ ಅಂತ ನಾವೇನ್ ಬಿಡ್ತೇವಲ್ಲ, ಹ್ಯೂಮನ್ ವೇಸ್ಟ್ ಎಲ್ಲ ನಾವು ಸಮುದ್ರಕ್ಕೆ ಬಿಡ್ತೇವಲ್ಲ, ಆವಾಗ ಅಲ್ಲಿ ಆರ್ಗ್ಯಾನಿಕ್ ಲೋಡು ಜಾಸ್ತಿ ಆಗ್ತದೆ. ಆ ಜಾಸ್ತಿ ಆದ ಆರ್ಗ್ಯಾನಿಕ್ ಲೋಡು ಫೈಟೋ ಪ್ಲಾಂಕ್ಟನ್ ಆದಾಗ ಅವನ್ ತಿನ್ಲಿಕ್ಕೆ ಮೀನ ಬೇಕು, ಆ ಮೀನುಗಳನ್ನ ನಾವು ನಾಶ ಮಾಡ್ತಾ ಇದ್ದೇವೆ. ಅತಿ ಹೆಚ್ಚು 80% ಮೀನ ಹಿಡಿದು ಬಿಟ್ಟಿದ್ದೇವೆ. ಮೀನ್ ಇಲ್ದಿದ್ರೆ ಈ ಫೈಟೋ ಪ್ಲಾಂಕ್ಟನ್ ತಿನ್ನೋರು ಯಾರು? ಆವಾಗ ಅಲ್ಲಿ ಯೂಟ್ರೋಫಿಕೇಶನ್ ಅಂತ ಆಗ್ತದೆ. ಫೈಟೋ ಪ್ಲಾಂಕ್ಟನ್ ಹೆಚ್ಚಿಗೆ ಆದ ಕೂಡಲೇ ಯೂಟ್ರೋಫಿಕೇಶನ್ ಆಗ್ತದೆ. ಅದರಿಂದಾಗಿ ಬೇರೆ ಬೇರೆ ರೀತಿ ರೆಡ್ ಅಲ್ಗಿ ಬೆಳೀತಾ ಇದೆ. ಅದು ಭಾರಿ ಅಪಾಯಕಾರಿ ಅಲ್ಗಿ, ಅಲ್ಗಲ್ ಬ್ಲೂಮ್ಸ್ ಅಂತ ಬರ್ತದೆ. ನೀವು ಹೋದ ವರ್ಷ ನೋಡಿದ್ರೆ ನಮ್ಮ ಕಾರವಾರದಲ್ಲಿ ಸಮುದ್ರ ಹಸಿರಾಗಿದೆ ಅಂತ ಹೇಳಿ ನಿರಂತರವಾಗಿ 3-4 ದಿವಸದವರೆಗೆ ಟಿವಿಯಲ್ಲಿ ತೋರಿಸಿದ್ರು. ಅಂದ್ರೆ ಅಲ್ಗಲ್ ಬ್ಲೂಮ್ಸ್ ಬರ್ತವೆ. ಈಗ ಅಲ್ಗಲ್ ಬ್ಲೂಮ್ಸ್ ಬಂದ್ರೆ ಸಹಿತ ಅದರಿಂದ ಜೀವಾವಾಸಕ್ಕೆ ಅಪಾಯ ಆಗ್ತದೆ, ಜೀವಿಗಳಿಗೆ ಅಪಾಯ ಆಗುವಂತ ಒಂದು ಸಾಧ್ಯತೆ ಇರ್ತದೆ. ಇದು ಇನ್ನೊಂದು. ಈ ಕರಾವಳಿ ತೀರದ ಸಸ್ಯ ಸಂಪನ್ಮೂಲ ಅಂತ ಹೇಳಿ ನಾವೇನು ಕರಿತೇವೆ ಫೈಟೋ ಪ್ಲಾಂಕ್ಟನ್ನು, ಅದ್ರ ಪ್ರಮಾಣ ಕಡಿಮೆ ಆಗಿದ್ರೆ ಅದರಿಂದಾಗಿ ಭೂತಾಪಮಾನ ಏರಿಕೆ ಜಾಸ್ತಿ ಆಗ್ತಾ ಇರೋದ್ರಿಂದ ಈ ಮೆಲ್ಟಿಂಗ್ ಆಫ್ ಐಸ್, ಧ್ರುವ ಪ್ರದೇಶದಲ್ಲಿ ಹಿಮ ಕರಗುವಿಕೆ ಹೆಚ್ಚಿಗೆ ಆಗ್ತಾ ಇದೆ. ನೋಡಿ, ಒಂದು ತಪ್ಪು ನಾವು ಮಾಡೋದ್ರಿಂದ ಎಷ್ಟು ರೀತಿಯಿಂದ ನಮ್ಮ ಸಮುದ್ರಕ್ಕೆ ಅಪಾಯ ಬರ್ತದೆ. ಆ ಹಿಮ ಕರಗೋದ್ರಿಂದ ಪಿ ಎಚ್ ಕಡಿಮೆ ಆಗ್ತದೆ. ಪಿ ಎಚ್ ಕಡಿಮೆ ಇದ್ರಿಂದ ಅಲ್ಲಿ ಸಸ್ಯ ಸಮೂಹ, ಫೈಟೋಪ್ಲಾಂಕ್ಟನ್, ಕೋರಲ್ಸು ಎಲ್ಲ ನಾಶ ಆಗ್ತದೆ. ಸೊ ಅದು ಒಂದು ರೀತಿಯಿಂದ. ಇಂಗಾಲದ ಪ್ರಮಾಣ ಹೆಚ್ಚಿಗೆ ಆಗೋದ್ರಿಂದ ಎಸಿಡಿಫಿಕೇಶನ್ ಆಗ್ತದೆ. ಎಸಿಡಿಫಿಕೇಶನ್ ಆದ್ರೂ ಪಿ ಎಚ್ ಕಡಿಮೆ ಆಗ್ತದೆ, ಅದರಿಂದ ಜೀವಿಗಳು ನಾಶ ಆಗ್ತದೆ. ಈಗ ಕೋರಲ್ ಬ್ಲೀಚಿಂಗು ದೊಡ್ಡ ಹೆದರಿಕೆಗೆ ಕಾರಣ ಆಗಿದೆ. ಸಮುದ್ರದ ಸಾವಿನಲ್ಲಿ ಈ ಕೋರಲ್ ನಾಶ, ಈಗ ನಮ್ಮ ಅಂಡಮಾನದಲ್ಲಿ ಸಹಿತ ನಾಶ ಆಗ್ತಾ ಇದೆ, ಲಕ್ಷದ್ವೀಪದಲ್ಲಿ ಬ್ಲೀಚಿಂಗ್ ಆಗ್ತಾ ಇದೆ, ಆಸ್ಟ್ರೇಲಿಯಾದಲ್ಲಿ ಬ್ಲೀಚಿಂಗ್ ಆಗ್ತಾ ಇದೆ, ಇದರಿಂದಾಗಿ ಸಹಿತ ಅಪಾಯ ಇದೆ. ಸೊ ಕರಾವಳಿ ತೀರದ ಪ್ರದೇಶದಲ್ಲಿ ಅತಿ ಹೆಚ್ಚಿಗೆ, ಓಪನ್ ಸಮುದ್ರದಲ್ಲಿ ಪ್ಲಾಸ್ಟಿಕ್ನಿಂದ. ಯಾಕಂದ್ರೆ ಒಂದು ಪ್ಲಾಸ್ಟಿಕ್, ನಿಮ್ಗೊಂದು ಬಲೆ ತೋರಿಸಿದ್ದೆ ನನ್ನ ಚಿತ್ರ ನೆನಪಿದೆಯಲ್ಲ, ಆ ಬಲೆ ನಿರಂತರವಾಗಿ ಸಮುದ್ರದಲ್ಲಿ ಹೋಗ್ತಾ ಇರ್ತದೆ, ಸಾವಿರಾರು ಪ್ರಾಣಿಗಳನ್ನ ಅದು ರಸ್ತೆಯಲ್ಲಿ ಕೊಲ್ತಾ ಹೋಗ್ತದೆ. ಹಾಗಾಗಿ ಪ್ರತಿ ವರ್ಷ ಲಕ್ಷಗಟ್ಟಲೆ ವಿವಿಧ ಜೀವಿಗಳು ಸಾಯ್ತವೆ. ಮೊನ್ನೆ ನಿನ್ನೆನೆ ನಮ್ಗೆ ಕಾರವಾರದಲ್ಲಿ ಒಂದು ಇಂಟರ್ವ್ಯೂಲ್ಲಿ ಕೇಳಿದ್ರು, ಇಲ್ಲಿ ಕಡಲಾಮೆನ್ ಸತ್ತು ಬೀಳ್ತಾ ಇದೆ ಏನ್ ಕಾರಣ ಇರ್ಬೋದು, ಡಾಲ್ಫಿನ್ ಸತ್ತು ಬೀಳ್ತಾ ಇದೆ ಏನ್ ಕಾರಣ ಅನ್ನೋದು. ಈ ಸಮುದ್ರದೊಳಗೆ ಈ ಪ್ಲಾಸ್ಟಿಕ್ ಬಲೆಗಳೇನೆಲ್ಲ ಇರ್ತಾವಲ್ಲ, ಅವು ಸಾಕ್ತಾ ಸಾಕ್ತಾ ಇರುವಾಗ ಇವು ಸಿಕ್ಕೊಂಡು ಬಿದ್ದುಬಿಟ್ರೆ ಸಾಯ್ತವೆ. ಇಂಥ ಸಾವು ನೋವುಗಳಿಗೆ ಅಂದ್ರೆ ಅಪರೂಪದ ಪ್ರಾಣಿಗಳು ಸಾಯ್ತಾ ಇದೆ. ಕಡಲಾಮೆ ಅಂದ್ರೆ ಬಹಳ ಅಪರೂಪದ ಪ್ರಾಣಿ, ಅವು ಸಾಯ್ತಾ ಇದ್ದಾವೆ ಅಂತ ಹೇಳಿದ್ರೆ ಅದ್ರ ಬಗ್ಗೆ ನಾವು ಚಿಂತನೆ ಮಾಡ್ಬೇಕು. ಅದಕ್ಕೆ ಕಾರಣ ಆದಂತ ಈ ಪ್ಲಾಸ್ಟಿಕ್ ಮಾಲಿನ್ಯ ನಿಯಂತ್ರಣ ಮಾಡ್ಬೇಕಾಗ್ತದೆ. ನಮಸ್ತೆ ಸರ್. ಕೀಟನಾಶಕಗಳನ್ನ ಈಗ ಯಥೇಚ್ಛವಾಗಿ ಬಳಸ್ತಾರೆ. ನೀವು ವಸ್ತುಗಳನ್ನು ಬೇರೆ ಏನು ಚೆಲ್ಲಬಾರದು ಅಂತ ಹೇಳ್ತೀರಾ. ಈ ಕೀಟನಾಶಕಗಳನ್ನೆಲ್ಲ ಬಳಸೋದ್ರಿಂದ ಅದು ಕೂಡ ಸಾಗರನ ಸೇರಿ ಸಾಗರದ ಪ್ರಾಣಿಗಳಿಗೆ ಸಮಸ್ಯೆ ಆಗಲ್ವಾ ಸರ್? ಬಹಳ ಆಗ್ತಾ ಇದೆ. ನಾನು ನಿಮ್ಗೆ ಮರ್ಕ್ಯೂರಿ ಪಾಯ್ಸನ್ ಬಗ್ಗೆ ಒಂದು ಹೇಳಿದ್ದೆ, ಮಿನಾಮಟಾ ಡಿಸೀಸ್ ಬಗ್ಗೆ ನಾನು ಸಾಂಕೇತಿಕವಾಗಿ ಹೇಳಿದ್ದೆ, ಹಾಗೇನೆ ಈ ಪೇಂಟ್ ಬಗ್ಗೆ ಹೇಳಿದ್ದೆ, ಹೆವಿ ಮೆಟಲ್ಸ್ ಬಗ್ಗೆ. ಕೀಟನಾಶಕಗಳಲ್ಲಿ ಇಂದ ನಮ್ಗೆ ಭಾರಿ ಅಪಾಯ ಆಗ್ತಾ ಇದೆ. ನಮ್ಮ ದುರ್ದೈವ ಏನಂತ ಹೇಳಿದ್ರೆ, ನಾವು ಕೀಟನಾಶಕಗಳಲ್ಲಿ ಕೆಲವನ್ನ ಬ್ಯಾನ್ ಮಾಡಿದ್ದಾರೆ. ಈಗ ನಮಗೆ ಜಲಕೃಷಿಯಲ್ಲಿ ನಾವು ಸುಮಾರು 20 ಕೀಟನಾಶಕಗಳನ್ನ ಆಂಟಿಬಯೋಟಿಕ್ಸ್ ಅನ್ನ ಮತ್ತು ಪ್ರೋಬಯೋಟಿಕ್ಸ್ ಅನ್ನ ಬ್ಯಾನ್ ಮಾಡಿದ್ದಾರೆ. ಹಾಗೇನೆ ಈ ಅನೇಕ ಕೀಟನಾಶಕಗಳನ್ನ ಬ್ಯಾನ್ ಮಾಡಿದ್ದಾರೆ. ಆದ್ರೂ ನಮ್ಮ ಸಿಸ್ಟಮ್ ಹೇಗಿದೆ ಅಂತ ಹೇಳಿದ್ರೆ, ಯಾವ್ದನ್ನ ನೀವು ಮಾಡ್ಬೇಡ್ರಿ ಅಂತೀರಾ ಅದನ್ನ ಜಾಸ್ತಿ ಮಾಡ್ತಾರೆ. ಈಗ ಸಾವಯವ ಕೃಷಿ ಬಗ್ಗೆ ಸುಮಾರು 10 ನಮ್ಮ ದೇಶದಾದ್ಯಂತ ಪ್ರಚಾರ ಮಾಡ್ತಾ ಇದ್ದಾರೆ. ಕೀಟನಾಶಕ ಬಳಸ್ಬೇಡ್ರಿ, ಜೈವಿಕ ಕೀಟನಾಶಕಗಳನ್ನ ಉಪಯೋಗಿಸ್ರಿ, ಈ ಕೀಟನಾಶಕಗಳಿಂದ ಅಪಾಯದಂತ. ಎಂಡೋಸಲ್ಫಾನ್ ಬಗ್ಗೆ ನಾವು ತುಂಬಾ ಪ್ರಚಾರ ಮಾಡಿದ್ವಿ. ನಿಮ್ಗೆ ಆಶ್ಚರ್ಯ ಆಗ್ಬಹುದು, DDT ಅಮೇರಿಕಾದಲ್ಲಿ ಬ್ಯಾನ್ ಆದಮೇಲೆ 30 ನಮ್ಮ ದೇಶದಲ್ಲಿ ಅದು ನಮ್ಮ ದೇಶಕ್ಕೆ ಅವರು ಎಕ್ಸ್ಪೋರ್ಟ್ ಮಾಡ್ತಾ ಇದ್ರು, ನಮ್ಮ ದೇಶದಲ್ಲಿ ಬಳಸ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ, ನಮ್ಮ ದೇಶದ ಸಿಸ್ಟಮ್ ಹೇಗಿದೆ ಅಂತ ಹೇಳಿದ್ರೆ, ನಾವು ಕಾನೂನನ್ನು ಮಾಡಬೇಕಾದವರು ಕೆಲವು ಜನರ ಮಾತನ್ನ ಕೇಳ್ತಾರೆ, ಕ್ಯಾಪಿಟಲಿಸ್ಟ್ ಮಾತುಗಳನ್ನ ಕೇಳಿ ಕಾನೂನನ್ನ ಮಾಡ್ತಾರೆ. ಯಾವುದೇ ಕಾನೂನು ಇರ್ಬೋದು, ಕರಾವಳಿ ನಿಯಂತ್ರಣ ಅಧಿಸೂಚನೆ ಇರ್ಬೋದು ಅಥವಾ ಕೃಷಿಗೆ ಸಂಬಂಧಪಟ್ಟ ಕಾನೂನುಗಳಿರ್ಬೋದು. ಅವ್ರು ಏನ್ ಮಾಡ್ಕೋತಾರೆ, ಕೆಲವು ರೈತರನ್ನ ಎಬ್ಸಿ, ನೀವು ಹೇಳ್ರಿ ನಮ್ಗೆ ಈ ಕೀಟನಾಶಕ ಬೇಕೇ ಬೇಕು ಅಂತ ಹೇಳಿ ನಾವು ನಿಮ್ಗೆ ಪೂರ್ವಟೆ ಮಾಡ್ಲಿಕ್ಕೆ ಹೆಲ್ಪ್ ಮಾಡ್ತೀವಿ ಅಂತ ಹೇಳಿ ಅವರು
ವಿಶಾಲ ಮನೋಭಾವನೆಯಿಂದ ಮಾಡೋದಿಲ್ಲ, ತಾತ್ಕಾಲಿಕ ತಮ್ಮ ಸಮಾಧಾನದ ಬಗ್ಗೆ ಮಾತ್ರ ಚಿಂತನೆ ಮಾಡ್ತಾರೆ. ಸ್ವಲ್ಪ ದೂರದೃಷ್ಟಿ ಇಟ್ಕೊಂಡು ಚಿಂತನೆ ಮಾಡ್ಬೇಕಂದ್ರೆ ನಮ್ಮ ರೈತರಿಗೆ ನಮ್ಮ ಜನಸಾಮಾನ್ಯರಿಗೆ ತಿಳುವಳಿಕೆ ಮೂಡಿಸಿ ಸ್ವಯಂ ಪ್ರೇರಣೆಯಿಂದ ಈ ಕೀಟನಾಶಕಗಳನ್ನು ಬಳಸ್ಬಾರ್ದು. ಯಾಕಂತ ಹೇಳಿದ್ರೆ ಭೂಮಿಯ ಯಾವುದೇ ಭಾಗದಲ್ಲಿ ನೀವು ಕೀಟನಾಶಕ ಬಳಸಿದ್ರು ಅದು ಡ್ರೇನ್ ಆಗಿ ಸಮುದ್ರ ಸೇರ್ತದೆ. ಕೆಲವು ಸುಮಾರು 6 ತಿಂಗಳವರೆಗೆ ನಾಶ ಆಗೋದಿಲ್ಲ, ಕೆಲವು 1 ವರ್ಷದವರೆಗೆ ನಾಶ ಆಗೋದಿಲ್ಲ. ಅವೆಲ್ಲ ಬಯೋ ಅಕ್ಯುಮುಲೇಷನ್ ಆಗ್ತದೆ. ನಾವು ತಿನ್ನೋ ಮೀನಿನಲ್ಲಿ ಬಂದ್ಬಿಟ್ಟಿರ್ತವೆ. ಅನಿರೀಕ್ಷಿತವಾಗಿ ತಿಂದ ಮೀನಿನಿಂದ ನಾವು ವಿಷ ಸೇವಿಸುವಂತ ಒಂದು ಸಮಸ್ಯೆ ನಮಗೆ ಬರ್ತದೆ. ಸರ್ ನಮಸ್ತೆ. ನಮಸ್ಕಾರ ಸರ್. ಈಗ ಬಾಡದ ಬೀಚ್ ತಗೊಂಡಾಗ ಆ ಬಾಡದ ಬೀಚಿನ ಮುಂಭಾಗದಲ್ಲಿ ಉಪ್ಪಾಗಿರ್ತವೆ ಸಮುದ್ರದ ನೀರು, ಅದೇ ರೀತಿ ಸಮುದ್ರದ ಎಲ್ಲಾ ಭಾಗದಲ್ಲಿ ನೀರು ಉಪ್ಪಾಗಿರ್ತವೆ ಅಥವಾ ಏನಾದ್ರು ಉಪ್ಪಿನ ಪ್ರಮಾಣ ಕಡಿಮೆ ಇರ್ತವೆ ಉಪ್ಪಾಗಿರುವಂತ ಪ್ರಮಾಣ? ಸಮುದ್ರದ ಎಲ್ಲಾ ನೀರು ಉಪ್ಪು ನೀರಿದ್ರೆ ಮಾತ್ರ ಅದನ್ನ ಸಮುದ್ರ ಅಂತ ಕರೀತೇವೆ. ಉಪ್ಪು ಸ್ವಲ್ಪ ಕಮ್ಮಿ ಕಡಿಮೆ ಇದ್ದು ಸವಳು ಇದ್ರೆ ಅದು ಈಶ್ವರಿ. ಸಿಹಿ ನೀರು ಮತ್ತು ಉಪ್ಪು ನೀರು ಮಿಶ್ರ ಆದ್ರೆ ಈಗ ನಮ್ಮ ಕರಾವಳಿಯಲ್ಲಿ ಸುಮಾರು 30-32 PPT ಇರುತ್ತೆ. ಮಳೆಗಾಲದಲ್ಲಿ 20-22 PPT. PPT ಅಂದ್ರೆ 1 ಲೀಟರ್ ನೀರಿನಲ್ಲಿ 20 ಗ್ರಾಮ್ ಉಪ್ಪು ಕರಗಿದ್ರೆ ಅದು 20 PPT ಆಯ್ತು. ನಮ್ಮಲ್ಲಿ 32, ಬೇಸಿಗೆಯಲ್ಲಿ 36 PPT ಆಗ್ತದೆ ಉಪ್ಪಿನಂಶ. ಯಾಕಂದ್ರೆ ಸಮುದ್ರದ ನೀರು ಆವೇ ಆಗ್ತಾ ಹೋಗ್ತದೆ. ಇನ್ನು ವರ್ಟಿಕಲ್ ನೋಡೋದಿದ್ರೆ ಮಳೆಗಾಲದಲ್ಲಿ ಮ್ಯಾಲಿನ ಸರ್ಫೇಸ್ ಅಲ್ಲಿ ಉಪ್ಪಿನಂಶ ಕಡಿಮೆ ಇರ್ತದೆ, ಕೆಳಗೆ ಕೆಳಗೆ ಹೋದಾಗ ಉಪ್ಪಿನಂಶ ಇರ್ತದೆ. ಸಮುದ್ರ ಆಳ ಸಮುದ್ರದ ನೀರೇನು ಇರ್ತದಲ್ಲ ಸ್ಟೇಬಲ್ ಆಗಿ ಸುಮಾರು 36 ಇರ್ತದೆ ನಮ್ಮ ಕರಾವಳಿಯಲ್ಲಿ. ಪೂರ್ವ ಕರಾವಳಿಯಲ್ಲಿ ಸುಮಾರು 40 ವರೆಗೆ ಬರ್ತದೆ. ಯಾಕಂತ ಹೇಳಿದ್ರೆ ನಮ್ಮ ಕರಾವಳಿಯಲ್ಲಿ ಮಳೆಗಾಲದಲ್ಲಿ ಈ ಪಶ್ಚಿಮ ಘಟ್ಟದ ನೀರೆಲ್ಲ ನೇರವಾಗಿ ಸಮುದ್ರ ಸೇರ್ತದೆ. ಹಾಗಾಗಿ ಇಲ್ಲಿ ಉಪ್ಪಿನಂಶ ಸ್ವಲ್ಪ ಪ್ರಮಾಣದಲ್ಲಿ ಕಡಿಮೆ. 36-40 ಏನಿರ್ತದಲ್ಲ PPT ಅದು ಉಪ್ಪಿನಂಶ, ನಮ್ಮಲ್ಲಿಯ ಉಪ್ಪಿನಂಶ. ಸರ್ ಇನ್ನೊಂದು, ಸಮುದ್ರದ ಏನಾದ್ರೂ ವರ್ತೆ ಏನಾದ್ರು ಇರ್ತವೆ? ಈಗ ನೋಡಿ ನಾವು ಬೋರ್ವೆಲ್ ತೆಗೆದಾಗ ನೀರು ಚಿಮ್ಮುತ್ತವೆ, ಅದೇ ರೀತಿ ಏನಾದ್ರು ನೀರು ಎಕ್ಸಸ್ ಆಗಿ ಬರ್ತಾ ಇರ್ತದೆ? ಹೌದು, ಸಮುದ್ರದ ಆಳದಲ್ಲಿ ಹೋದ್ರು ಸಹಿತ ಸಿಹಿ ನೀರಿನ ಬುಗ್ಗೆಗಳಿರ್ತವೆ, ಸ್ಟ್ರೀಮ್ಸ್. ಓಕೆ ಸರ್. ನಾವು ಈಗ ಸಮುದ್ರ ತೀರದಲ್ಲಿ ಬೋರ್ವೆಲ್ ಹಾಕ್ತೇವೆ, ಸಿಹಿ ನೀರು ಬರ್ತದೆ ಹೇಗೆ ಅಂತ ಹೇಳಿ. ಈ ಗ್ರೌಂಡ್ ವಾಟರ್ ಏನಿದೆಯಲ್ಲ, ಆ ಗ್ರೌಂಡ್ ವಾಟರ್ ಈಗ ನಮ್ಮ ಪಶ್ಚಿಮ ಘಟ್ಟದಲ್ಲಿ ಇಂಗದಂತ ನೀರು ಸಮುದ್ರದೊಳಗೆ ಸಹಿತ ಸೇರಬಹುದು. ಹಾಗಾಗಿ ನಮ್ಮ ನಡುಗಡ್ಡೆಗಳು, ಯಾವುದೇ ನಡುಗಡ್ಡೆಗೆ ಹೋಗಿ ನೋಡಿ, ಅಲ್ಲಿ ಸಿಹಿ ನೀರು ಬಾವಿಯನ್ನ ಮಾಡಿದ್ರೆ ಅಲ್ಲಿ ಸಿಹಿ ನೀರು ಬರ್ತದೆ. ಈ ಸಮುದ್ರದ ಉಪ್ಪು ನೀರಿಗೆ ಮತ್ತು ಗ್ರೌಂಡ್ ವಾಟರಿಗೆ ಸಂಬಂಧ ಇರೋದಿಲ್ಲ. ಬೇರೆ ಪ್ರಶ್ನೆಗಳು? 5 ನಿಮಿಷ ಕಾಲಾವಕಾಶ ಇರುತ್ತೆ ಅಷ್ಟೇನೆ ಪ್ರಶ್ನೆಗಳಿಗೆ, ಬೇಗ ಕೇಳ್ಬೋದು. ಓಕೆ, ದಿಲೀಪ್ ಸರ್. ಸರ್ ದಿಲೀಪ್ ಸರ್ ಇದ್ದೀರಾ ಸರ್? ಫೈನಲ್ ವರ್ಡ್ ಸರ್. ಓಕೆ ಸರ್, ತುಂಬಾ ಥ್ಯಾಂಕ್ಸ್ ಸರ್. ಸಮುದ್ರ ಎಷ್ಟು ವಾಸ್ಟ್ ಆಗಿದೆ, ನಿಮ್ಮ ಜ್ಞಾನನೂ ಅಷ್ಟೇ ವಾಸ್ಟ್ ಆಗಿದೆ. ನಾವು ಎಷ್ಟೋ ಸೆಷನ್ಗಳು, ಆರ್ಕಿಡ್ ಸೆಷನ್ಗಳು ಅಟೆಂಡ್ ಮಾಡಿದೀವಿ, ಆದ್ರೆ ನೀವು ಬಿಟ್ಟಷ್ಟು ಡೀಟೇಲ್ ನಮ್ಗೆ ಎಲ್ಲೂ ಸಿಕ್ಕಿರ್ಲಿಲ್ಲ. ತುಂಬಾ ಖುಷಿ ಆಯ್ತು. ಜೊತೆಗೆ ನಾವು ನಿಮ್ಮೊಂದು ರಿಕ್ವೆಸ್ಟ್ ಮಾಡ್ಕೊಳ್ಳೋದೇನು ಅಂದ್ರೆ, ಇದು ಒಂದು ಸೆಷನ್ ಆಗಿ ಉಳ್ಕೊಳ್ಳೋದು, ಮುಗಿಯೋದು ಬೇಡ. ಯಾಕಂದ್ರೆ ಇದು ತುಂಬಾ ತಿಳ್ಕೊಳ್ಳೋದು ತುಂಬಾ ಇದೆ ಈ ವಿಚಾರದಲ್ಲಿ. ನಾವೇನೋ ಅನ್ಕೊಂಡಿದೀವಿ ಓಷನ್ ಅಂದ್ರೆ, ನೀವು ಹೇಳಿದ್ಮೇಲೆ ಅರ್ಥ ಆಗಿದೆ ನಮ್ಗೆ. ಹಂಗಾಗಿ ನಮ್ಗೆ ಮತ್ತೆ ಮತ್ತೆ ನೀವು ಸೆಷನ್ಸ್ ಗಳು ಪರ್ಟಿಕ್ಯುಲರ್ ಒಂದ್ ಟಾಪಿಕ್ ತಗೊಂಡು ಅದ್ರ ಮೇಲೆ, ಯಾಕಂದ್ರೆ ಓಷನ್ ಅನ್ನೋದು ವಾಸ್ಟ್ ಇರುತ್ತೆ, ಅದ್ರಲ್ಲಿ ಒಂದೊಂದ್ ಟಾಪಿಕ್ ತಗೊಂಡು ನೀವು ನಮ್ಗೆ ಇನ್ನೊಂದ್ ಸೆಷನ್ ಮಾಡ್ಕೊಡ್ಬಹುದಾ? ದಟ್ ಇಸ್ ಮೈ ರಿಕ್ವೆಸ್ಟ್ ಸರ್. ಥ್ಯಾಂಕ್ ಯು ವೆರಿ ಮಚ್ ಫಾರ್ ಯುವರ್ ಸಪೋರ್ಟ್. ಆಕ್ಚುಲಿ ಪ್ಲಾಸ್ಟಿಕ್ ಬಗ್ಗೆನೇ ಬೇಕಾಗಿದ್ರೆ ಒಂದು ಸೆಷನ್ ಮಾಡಬಹುದು. ಯಾಕಂತ ಹೇಳಿದ್ರೆ ಈ ಹೊತ್ತಿನ ದಿವಸದಲ್ಲಿ ನಾವು ಪ್ಲಾಸ್ಟಿಕ್ ಬಗ್ಗೆ ಪ್ರಯತ್ನಗಳು ಸಂಪೂರ್ಣ ಫೇಲ್ಯೂರ್ ಆಗಿದೆ. ಹೌದು, ಆ ದಿಶೆಯಲ್ಲಿ ಪ್ಲಾಸ್ಟಿಕ್ ನಿಂದ ಏನೇನಾಗ್ತದೆ ಅನ್ನೋದನ್ನ ಒಂದು ಸೆಪರೇಟ್ ಸೆಷನ್ ಆಗಿ ಸುಮಾರು 1-1.5 ಗಂಟೆವರೆಗೆ ಚರ್ಚೆ ಮಾಡಬಹುದು. ಬಹಳ ಮಹತ್ವದ್ದು ಅದೇ. ಖಂಡಿತ. ಬೇರೆ ಯಾವ್ದಾದ್ರು ವಿಷಯ ಸಜೆಸ್ಟ್ ಮಾಡಿದ್ರೆ ಅದನ್ನು ಮಾಡಬಹುದು. ಮೇ ಬಿ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್, ಎಕ್ಸ್ಕ್ಲೂಸಿವ್ ಗ್ಲೋಬಲ್ ವಾರ್ಮಿಂಗ್ ಮೇಲೆ ನಾವೀಗ ಸಮುದ್ರಕ್ಕೆ ಸಂಬಂಧಪಟ್ಟದಷ್ಟೇ ಮಾತನಾಡಿದ್ವಿ.
ಹೌದು ಮಾಡಬಹುದು ಬೇರೆ ಖಂಡಿತ ಸರ್ ನಿಮ್ ಸಹಕಾರ ಈಗ ಇರ್ಲಿ ಅಂತ ರಿಕ್ವೆಸ್ಟ್ ಮಾಡ್ಕೋತೀವಿ ತುಂಬಾ ಥ್ಯಾಂಕ್ಸ್ ಸರ್ ನಿಮ್ಮ ಸೆಷನ್ ಗೆ ಓಕೆ ಯಾರಾದರೂ ಫೀಡ್ಬ್ಯಾಕ್ ಹೇಳ್ತೀರಾ ಹೇಗಿತ್ತು ಸೆಷನ್ ಯಾರಾದರೂ ಮಾತಾಡ್ಬೋದು ಸರ್ ನಮಸ್ತೆ ನಾನು ಸುರೇಶ್ ಮೈಸೂರಿಂದ ಇಲ್ಲಿವರೆಗೆ ನಾವು ಸಮುದ್ರ ವಾಸ ತೀರದಲ್ಲಿ ವಾಸ ಮಾಡಿದ್ರು ಕೂಡ ನಮ್ಗೆ ಇಷ್ಟೊಂದು ನಾಲೆಡ್ಜ್ ಇರಲಿಲ್ಲ ಸರ್ ಆಮೇಲೆ ಈಗ ಸರ್ ಹೇಳಿದ್ರು ತಿಮಿಂಗಲ ಮತ್ತು ಕಡಲಾಮೆಗಳು ಈ ಬಲೆಗಳಲ್ಲಿ ಸಿಕ್ಕೇ ಸಾಯ್ತ ನಮ್ಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ ಆದ್ರೆ ಎಷ್ಟೋ ವಿಚಾರಗಳನ್ನು ನಾವು ಸರ್ ಇಂದ ತಿಳ್ಕೊಂಡಿವಿ ಇದು ನಮಗೆ ಒಂದು ನಾಲೆಡ್ಜೇಬಲ್ ಒಂದು ಟೈಮ್ ಆಗಿತ್ತಿದ್ದು ಹಾಗಾಗಿ ಈ ಒಂದು ಸಂದರ್ಭದಲ್ಲಿ ಸರ್ಗೆ ಒಂದು ಥ್ಯಾಂಕ್ಸ್ ಹೇಳಲಿಕ್ಕೆ ಬಯಸ್ತೇನೆ ಹಾಗೆ ಇದು ಈ ಒಂದು ಸೆಷನ್ ಅತ್ಯಂತ ನಮಗೆ ಉಪಯೋಗವಾಗಿದೆ ಅಂತ ಹೇಳಲಿಕ್ಕೆ ಬಯಸ್ತೇನೆ ಸರ್ ಮಂಜುನಾಥ್ ಸರ್ ನೀವೇನಾದ್ರೂ ಹೇಳ್ತೀರಾ ಸರ್ ನನ್ನ ಹೆಸರು ದತ್ತಾತ್ರಿ ಅಂತ ಹೇಳಿ ನಮ್ಗೆ ನಿಜವಾಗ್ಲೂ ಸಾಗರದ ಬಗ್ಗೆ ಸ್ವಲ್ಪ ಅಲ್ಪ ಸ್ವಲ್ಪ ಗೊತ್ತಿದ್ರು ಇದು ಏನು ಸಾಗರಗಳು ಭೂಮಿಯ ಶ್ವಾಸಕೋಶ ಅನ್ನೋಂತಹ ಕಲ್ಪನೆ ನಮಗಿರ್ಲಿಲ್ಲ ಅದನ್ನ ತಿಳಿಸ್ಕೊಟ್ಟಂತಹ ಸರ್ಗೆ ಎಲ್ಲರ ಪರವಾಗಿ ನಾನು ಧನ್ಯವಾದಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ವೆರಿ ಮಚ್ ಓಕೆ ಈಗಾಗಲೇ ತುಂಬಾ ಸಮಯ ಆಗೋಗಿದೆ ಸರ್ ಒನ್ ಆಂಡ್ ಹಾಫ್ ಅವರ್ ಅಷ್ಟೇ ಅಂತ ಹೇಳಿದ್ರು ಆದರೂ ತುಂಬಾ ಹೆಚ್ಚು ಸಮಯ ತಗೊಂಡು ನಮಗೋಸ್ಕರ ತುಂಬಾ ವಿಷಯಗಳನ್ನ ಹೇಳಿದ್ದಾರೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಬಿಲಾಲ್ ಸಾಗರಗಳು ಮತ್ತು ಜಾಗತಿಕ ತಾಪಮಾನ ಈ ಒಂದು ಕುರಿತಾಗಿ ನಮ್ಮ ಒಂದು ಆರ್ ಪಿ ಸೆಷನ್ ಇವತ್ತು ನಾವು ಹಮ್ಮಿಕೊಂಡಿದ್ವಿ ಸೊ ಈ ಆರ್ ಪಿ ಒನ್ ಸೆಷನ್ ಇಷ್ಟೊಂದು ಚೆನ್ನಾಗಿ ಮೂಡ್ ಬರುತ್ತೆ ಅಂತ ನಾವ್ ಯಾರು ಅಷ್ಟೊಂದು ಗೆಸ್ ಮಾಡಿರ್ಲಿಲ್ಲ ಬಟ್ ಈ 2 ಗಂಟೆಗಳ ಕಾಲ ಶ್ರೀಯುತ ಡಾಕ್ಟರ್ ವಿ ಎನ್ ನಾಯಕ್ ಸರ್ ನಮ್ಮೊಂದಿಗಿದ್ದು ತಮ್ಮ ಅಮೂಲ್ಯವಾದ ಜ್ಞಾನ ಭಂಡಾರವನ್ನು ನಮ್ಮೆಲ್ಲರ ಜೊತೆಗೆ ಹಂಚಿಕೊಂಡಿದ್ದಾರೆ ಹಾಗೂ ನಮ್ಮಂತ ಯುವಕರಿಗೆ ಮುಂಬರುವಂತಹ ಎಚ್ಚರಿಕೆ ಅರಿವನ್ನ ಅವರು ತಮ್ಮ ಈ ಒಂದು ಆರ್ ಪಿ ಸೆಷನ್ ಅಲ್ಲಿ ಮೂಡಿಸಿದ್ದಾರೆ ತಮ್ಮ ಒಂದು ವಿವರಣಾ ಶೈಲಿ ತುಂಬಾ ಅದ್ಭುತವಾಗಿತ್ತು ಸರ್ ಮತ್ತೆ ಅದನ್ನ ಇನ್ನೂ ನಾವು ಅತ್ತಷ್ಟು ಒಂದ್ ಅವರ್ ಸೆಷನ್ ಇದ್ರು ಸಹ ನಾವು ನಿಮ್ಮ ಜೊತೆಗೆ ಕೇಳಬೇಕು ಅನ್ನುವಂತ ಒಂದು ನಮ್ಮಲ್ಲಿ ಆತುರ ಎಲ್ಲರಲ್ಲೂ ಇತ್ತು ಸೊ ಧನ್ಯವಾದಗಳು ಸರ್ ಹಾಗೂ ನಮ್ಮ ಒಂದು ಕರೆಗೆ ಹೋಗೊಟ್ಟು ತಾವು ತಮ್ಮ ಅಮೂಲ್ಯವಾದ ಸಮಯವನ್ನು ನಮ್ಮೊಂದಿಗೆ ಹಂಚಿಕೊಂಡಿದ್ದೀವಿ ಶ್ರೀಯುತರಿಗೆ ಅಗಸ್ಯ ಸಂಸ್ಥೆಯ ಪರವಾಗಿ ಹಾಗೂ ಸೇರಿರುವಂತಹ ಎಲ್ಲಾ ಮಾರ್ಗದರ್ಶಕರ ಪರವಾಗಿ ಹಾಗೂ ವೈಯಕ್ತಿಕವಾದ ತುಂಬಾ ಧನ್ಯವಾದಗಳನ್ನು ತಿಳಿಸ್ತೀನಿ ಥ್ಯಾಂಕ್ ಯು ಸರ್ ಹಾಗೂ ನಮ್ಮ ಒಂದು ಕರೆಗೆ ಒಗ್ಗಟ್ಟು ಆಗಮಿಸಿದಂತಹ ಎಲ್ಲಾ ವೀಕ್ಷಕರು ಯೂಟ್ಯೂಬ್ ವೀಕ್ಷಕರಿಗೂ ಹಾಗೂ ಆಗಮಿಸಿದಂತಹ ಎಲ್ಲಾ ಶಿಕ್ಷಕರಿಗೂ ಹಾಗೂ ಎಲ್ಲಾ ವಿದ್ಯಾರ್ಥಿಗಳಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನು ತಿಳಿಸುತ್ತಾ ಈ ಒಂದು ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯಗೊಳಿಸುತ್ತೀವಿ ಥ್ಯಾಂಕ್ ಯು ಸರ್ ನಾಯಕ್ ಸರ್ ಹೇಳಿ ಸರ್ ಇದು ಪಿಪಿಟಿ ನ ನಾವು ಯಾರಿಗಾದ್ರೂ ಕೊಡಬಹುದಾ ನಮ್ಮ ಟೀಚರ್ಸ್ ಓಕೆ ಓಕೆ ಸರ್ ಇವತ್ತು ಅದಕ್ಕೆ ನಿಮ್ಮ ಪರ್ಮಿಷನ್ ಕೇಳಿದೆ ಥ್ಯಾಂಕ್ ಯು ಸರ್ ತುಂಬಾ ಚೆನ್ನಾಗಿತ್ತು ಥ್ಯಾಂಕ್ ಯು ಸೋ ಮಚ್ ಸರ್ Thank you, sir. Thank you. Okay. Thank you, sir. Anandappa, sir, atra matte matadi plastic melon session fix maarsma. Yes, sir. Okay. Thank you, sir. Okay. Have a great day. Thank you, sir. Take care. Bye. Bye.